ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಕರಾವಳಿಯ ಕಡೆಗಣನೆಯನ್ನು ಈಗ ಮಾಡಲಾಗ್ತಾ ಇದೆ. ಸರ್ಕಾರಗಳು ಯಾವ ಕಾರಣಕ್ಕೆ ಇಲ್ಲಿನ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗುವುದಿಲ್ಲ, ಬದಲಿಗೆ ಇಲ್ಲಿರ್ತಕ್ಕಂಥ ರಿಸೋರ್ಸ್ಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಇಲ್ಲಿನ ಕರಾವಳಿ ಭಾಗದ ಬಹುಶಃ ಇಲ್ಲಿನ ಶಾಸಕರ ತಪ್ಪೋ ಅಥವಾ ಮುಂದಿರ್ತಕ್ಕಂಥ ಸರ್ಕಾರದ ತಪ್ಪೋ, ಬಹುಶಃ ಯಾರನ್ನು ಇವತ್ತು ನಾವು ಪ್ರಶ್ನಿಸಬೇಕಾಗಿದೆ? ಅನೇಕ ಪ್ರಶ್ನೆಗಳು ನಮ್ಮ ಎದುರಿಗಿದೆ, ಚರ್ಚೆಯನ್ನು ಮುಂದುವರಿಸ್ತೇವೆ. ಯೋಗೀಶ್ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ಹಾಜಿ ಅಬ್ದುಲ್ ಆಸ್ಪತ್ರೆಗೆ ಇದೀಗ ಒಂದೊಂದೇ ವಿಚಾರವನ್ನು ನಾವು ಮಾತಾಡೋದಾದರೆ, ಹಾಜಿ ಅಬ್ದುಲ್ರ ಆಸ್ಪತ್ರೆಯನ್ನು ತೀವ್ರವಾಗಿರ್ತಕ್ಕಂಥ ವಿರೋಧ ಇಲ್ಲಿ ಮಂಡನೆ ಆಯಿತು. ಆ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಬಾರ್ದು ಅನ್ನುವಂಥ ವಿರೋಧ ಕೇಳಿ ಬಂತು. ಅದೇ ರೀತಿಯಾಗಿ ಹಾಜಿ ಅಬ್ದುಲ್ರವರ ಹೆಸರನ್ನು ತೆಗೆದು ಇನ್ನೊಬ್ಬರ ಹೆಸರು ಇಡಬಾರ್ದು ಅಂತ ಕೂಡ ಕೇಳಿ ಬಂತು. ಇಷ್ಟರ ನಡುವೆ ಕೂಡ ಇದು ಒಂದ್ ರೀತಿಯಾಗಿರ್ತಕ್ಕಂಥ ಹಠಮಾರಿತನವನ್ನ ಅವರು ಯಾವ ಆಧಾರದ ಮೇಲೆ ನೀವು ಮಾಡ್ತಾ ಇರಬಹುದು ಅಂತ. ಅಧಿಕಾರಿಗಳನ್ನು ಮೀಟ್ ಆಗಿ ಬಂದೆ, ಡಿ ಸಿ ಆಫೀಸಲ್ಲಿ ಹೋಗಿ ಯಾರಂತ ಹೇಳುವುದಿಲ್ಲ. ಹೋದ ಕೂಡಲೇ ಹೇಳಿದರು, ನೋಡಿ ಇಂಥ ಇಂಥ ಸಮಸ್ಯೆ ಉಂಟು, ಇದು ನಮ್ಮ ಮಟ್ಟದಲ್ಲಿ ಆದಂಥದ್ದಲ್ಲ, ಮುಖ್ಯಮಂತ್ರಿಗಳ ಹತ್ರ ಕೂತು ಏನು ಮಾಡಿದಾರ ಅದು ನಿಮಗೆ ಗೊತ್ತಿರ್ಬೋದು, ನಾವು ಅದನ್ನು ವಿವರವಾಗಿ ನಿಮಗೆ ಹೇಳಲಿಕ್ಕೆ ಆಗುವುದಿಲ್ಲ, ಮಾಧ್ಯಮದ ನಿಮ್ಮ ಮುಖಾಂತರ ಹೋಗಿ ನೇರವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಾಗೆ ಮಾಡಿದರು ಅಲ್ಲ, ನಾವು ಹೇಳೋದು ಅಟ್ಲೀಸ್ಟ್ ನಾವು ಮುಂಚಿನಿಂದಲೂ ಹೇಳ್ತಾ ಬರ್ತದೆ, ಏನೂ ಇಲ್ಲ, ಕಡೆಗೂ ಇಲ್ಲ. ಆಯಿತು, ಆ ಕುಟುಂಬಸ್ಥಕರನ್ನಾದರೂ ಹೋಗಿ ಮಾತಾಡಿ ಬನ್ನಿ ಏನಂತೇಳಿ, ಅವರದ್ದಾದರೂ ತಗೊಂಡ್ರೆ ಅವರದೊಂದು ಮನಸ್ಸಿಗೊಂದು ಒಂದು ಸಮಾಧಾನ ಆದರೂ ಆಗ್ತಿತ್ತು. ಕಡೆಯ ಪಕ್ಷ ನಾವು ಇಂಥ ರೀತಿಯಲ್ಲಿ ಮಾಡ್ತಾ ಇದ್ದೇವೆ, ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ, ಧರ್ಮಾರ್ಥ ಕೊಡ್ತಾ ಇದ್ದೇವೆ, ಇದನ್ನೆಲ್ಲಾದರೂ ಒಂದು ಹೇಳ್ಬೋದಿತ್ತಲ್ಲ. ಬೇಡ, ಅವರಿಲ್ಲದಿದ್ದರೂ ಎಲ್ಲ ಸಾರ್ವಜನಿಕರು ಇಷ್ಟೆಲ್ಲ ಮಾಡಿದರು, ಅವರನ್ನೆಲ್ಲ ಕರೆದು ಹೇಳ್ಬೋದಿತ್ತಲ್ಲ. ಈಗ ಯಾರೆಲ್ಲ ನಾವೊಬ್ಬರೇ ಹೇಳೋದಲ್ಲ, ಎಷ್ಟು ಜನ ಬಂದಿದ್ದಾರೆ, ಅವರನ್ನೆಲ್ಲ ಮುಂದಿಟ್ಟು ಈ ರೀತಿ ಮಾಡ್ತಾ ಇದ್ದೇವೆ, ಈ ರೀತಿ ಹೇಳಿ ಯಾವುದನ್ನೂ ಸ್ಪಷ್ಟನೆ ಕೊಡ್ತಾ ಇಲ್ಲ. ಇವತ್ತಷ್ಟೇ ನಮಗೆ ಅದರ ಯಾವುದು ಅಲ್ಲಿ ಕರಾವಳಿ ಜನತೆಯ ಮಾತನ್ನಾದರೂ ಇವ್ರು ಕೇಳ್ಬೋದಾಗಿತ್ತು, ಆಲಿಸ್ಬೋದಾಗಿತ್ತು, ಯಾವುದು ಕೇಳುವುದಿಲ್ಲ. ನೋಡಿ, ನಮಗೆ ಈಗ ಬೇಕಾಗಿರುವಂಥದ್ದು ಈಗ ಎಂತ, ಸಾರಿಗೆ ವ್ಯವಸ್ಥೆ, ಜಲ ವ್ಯವಸ್ಥೆ, ವಾಯು ವ್ಯವಸ್ಥೆ, ಈ ಮೂರನ್ನು ಇವರು ಸರಿ ಮಾಡಿ ಕೊಟ್ಟರೆ ಆಗ್ತದೆ. ಇವತ್ತು ನ್ಯಾಷನಲ್ ಹೈವೇಯಿಂದ ಈಗ 66 ಆಗ್ತಾ ಉಂಟು, ಸೀದಾ ಸ್ಟ್ರೈಟ್ ಹೋಗ್ತೀರಿ, ಒಂದೇ ಒಂದು ಕೃಷ್ಣ ಮಠಕ್ಕೆ ನೇರ ಆಗಿ ಹೋಗುವಂಥ ಯಾವುದಾದ್ರೂ ಒಂದು ಮಾರ್ಗ ಉಂಟ? ಎಲ್ಲಿಯೂ ಇಲ್ಲ. ಒಂದು ದಿಕ್ಸೂಚಿ ಅಥವಾ ಮಾರ್ಗಸೂಚಿ ಫಲಕ ಎಲ್ಲಿ ಆದರೂ ಉಂಟ? ಇಲ್ಲ. ಎಲ್ಲಿ ಹೋದವರು ಎಲ್ಲೆಲ್ಲ ಒಳಗೆ, ಈಗ ಬೆಂಗಳೂರು ಮೈಸೂರು ಸಿಟಿ ಅಂತ ಆದರೆ ದೊಡ್ಡ ದೊಡ್ಡ ಅಗಲವಾದಂಥ ರಸ್ತೆ ಇರ್ತದೆ, ನಮಗೆ ಈಗ ಅಗಲವಾಗಿರುವಂಥ ರಸ್ತೆ ಕಾಣೋದು ಯಾಕಂದರೆ ಕರಾವಳಿ ಬೈಪಾಸಿಂದ ರೈಟಿಗೆ ಹೋದರೆ ನೇರವಾಗಿ ನಮ್ಮ ಕಲ್ಸಂಕದಿಂದ ಬಂದು ಅಲ್ಲಿ ಬಲಕ್ಕೆ ತಿರುಗುವಂಥದ್ದು ಒಂದೇ ಮಾರ್ಗ, ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ನಮಗೆ ನೇರವಾಗಿ ಕೃಷ್ಣ ಮಠಕ್ಕೆ ಹೋಗ್ತಾ ಇಲ್ಲ. ಅವರೇನು ಮಾಡ್ತಾರೆ ಬರುವಾಗ ಅಲ್ಲಿ ಕೇಳ್ತಾರೆ, ಅವರಿಗೆ ಸರಿಯಾದ ಈಗ ನಿಂತು ಒಂದು ಅಂಗಡಿಯಲ್ಲಿಯೋ ಅಥವಾ ವ್ಯವಸ್ಥೆ ಇರುವಂಥ ಒಂದು ಕಡೆಯಲ್ಲಿಯೇ ಕೇಳುವುದಿಲ್ಲ. ಒಂದು ವಾಹನದಲ್ಲಿ ನಿಲ್ಲಿಸ್ತಾರೆ, ಎಲ್ಲಿ ಕೃಷ್ಣ ಮಠಕ್ಕೆ ಹೋಗುದಂತ ಅವರ ತೋರಿಸಿದ ಮಾರ್ಗದಲ್ಲಿ ತೋರಿಸ್ತಾರೆ, ವಿನ ಇಡೀ ಸುತ್ತು ತಿರುಗಿ ಹೋಗಬೇಕು. ನಾನು ಹೇಳಿದ್ರೆ ಒಂದು ನೇರವಾದ ಒಂದು ಹೈವೇಲಿ ನಾವು ಕೆಲವೆಲ್ಲ ನೋಡ್ತೇವೆ, ಒಂದು ಊರಿಗೆ ಹೋಗುವಾಗ ಯಾವ ದಾರಿ ಹೋಗಬೇಕು, ಮಾರ್ಗಸೂಚಿ ಫಲಕ ಕರೆಕ್ಟ್ ಹಾಕಿದರೆ ನಮಗೆ ಇರುವಂಥ ಮೇನ್ ಯಾವುದು ಈಗ ಧಾರ್ಮಿಕ ಕ್ಷೇತ್ರ ಹೇಳಿದ ಉಡುಪಿಯಲ್ಲಿ ನೇರವಾಗಿ ಕೃಷ್ಣ ಮಠಕ್ಕೆ ಬರುವಂಥ, ಅವ್ರು ಎಂತ ಮಾಡ್ತಾರೆ? ಪ್ರತಿಯೊಂದು ಜನ ಆ ಸಿಟಿಯ ಒಳಗೆ ತಿರುಗುವಂಥ ಸಣ್ಣ ರಸ್ತೆ ನಮ್ಮದೆಲ್ಲ. ಈಗ ನೀವು ನೋಡಿದಿರಿ ಉಡುಪಿಯಲ್ಲೆಲ್ಲ ಇರುವಂಥ ನಮ್ಮ ಮೈಸೂರು ಬೆಂಗಳೂರಾಗಿ ದೊಡ್ಡ ಅಗಲವಾದಂಥ ರಸ್ತೆಗಳೇನಿಲ್ಲ ನಮ್ಮಲ್ಲಿ, ಹಾಗಾಗಿರುವಾಗ ತುಂಬ ಕಷ್ಟಪಡ್ತಾರೆ. ಈಗ ನೇರವಾಗಿ ಅವರು ಬಂದರೆ ಒಂದು ನಮ್ಮ ನೇರ ಉಡುಪಿಗೆ ಆ ಪಾರ್ಕಿಂಗ್ ಏರಿಯಾಕ್ಕೆ ಬಂದು, ಆದರೂ ಈಗ ಒಂದು 5 ಈಗ ನಾವು ನೋಡ್ತಾ ಇದ್ದೇವೆ ಪ್ರತಿ ಒಂದು ಕಡೆ ರಸ್ತೆಯಲ್ಲಿ ಪ್ರತಿ ಜನರು, ಈಗ ಒಬ್ಬರು ಮುಂಚೆ ಒಂದು ಮಾರುತಿ 800 ಕಾರ್ ಇತ್ತು, ಈಗ ಪ್ರತಿಯೊಬ್ಬರ ಹತ್ರ ಇಷ್ಟು ದೊಡ್ಡ ಕಾರು, ಎಲ್ಲರೂ ಬದಿಯಲ್ಲಿ ನಿಲ್ಲಿಸ್ತಾರೆ, ಅವರವರ ಬಿಲ್ಡಿಂಗ್ ಕಡೆಯಲ್ಲಿ ಅವರವರ ಗಾಡಿ ಆದರೂ ಒಳಗೆ ಹೋದರೆ ಅವರಿಗೆ ವ್ಯಾಪಾರ ಮಾಡುವ ಜನ ಆದರೂ ಅವರು ಅಂಗಡಿ ಎದುರಲ್ಲಿ ಆದರೂ ನಿಲ್ಲಿಸ್ತಿದ್ರು, ಅದನ್ನು ಇವರು ಮಾಡ್ತಾ ಇಲ್ಲ. ಹಾಗಾಗಿರುವಾಗ ನೇರವಾಗಿ ಒಂದು ನಮ್ಮ ಮಠಕ್ಕೆ ಹೋಗುವಂಥ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ಖಂಡಿತವಾಗಿ ಒಳ್ಳೆ ಧಾರ್ಮಿಕ ಇದಕ್ಕೆ ಒಳ್ಳೆಯದಾಗ್ತದೆ, ಮತ್ತು ವ್ಯಾಪಾರ ಮಾಡುವಂಥ ಪ್ರತಿಯೊಬ್ಬರಿಗೂ, ಯಾರು ಅವರನ್ನು ಈ ಮಠದ ಹತ್ತಿರ ವ್ಯಾಪಾರ ಹಾಕ್ಕೊಂಡು ಯಾರು ಇದ್ದಾರೆ ಅವಲಂಬನೆ ಮಾಡಿಕೊಂಡಿದ್ದಾರೆ ಅವರಿಗೂ ಒಳ್ಳೆ ವ್ಯಾಪಾರ ಆಗುವಂಥ. ಈ ಜನರ ಮಾತನ್ನು ಇವ್ರು ಕೇಳುವುದಿಲ್ಲ, ಇವರ ಮನಸ್ಸಿಗೆ ಏನು ಬರ್ತದೆ ಅದನ್ನು ಮಾಡ್ತಾ ಹೋಗುದಾ ಅಂತ. ಖಂಡಿತ. ಎತ್ತಿನಹೊಳೆ ಯೋಜನೆಯ ವಿಚಾರದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ತೀವ್ರ ವಿರೋಧಗಳು ವ್ಯಕ್ತ ಆಯಿತು. ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಭಾಗದಲ್ಲಿ ಕೂಡ ಪ್ರತಿಭಟನೆಗಳಾಯಿತು. ಅದಾದ ನಂತರ ಇವರ ಮಾತಿಗೆ ಯಾವುದು ಸೊಪ್ಪನವು ಹಾಕದೆ ನೇರವಾಗಿ ಬೆಂಗಳೂರಿಗೆ ಕರೆಸಿದರು. ಬೆಂಗಳೂರಿನಲ್ಲಿ ಹೋಗಿ ಮಾತಾಡುವಾಗ ಇಲ್ಲ ಅಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಮಾತನ್ನು ಅವರು ಆಡಿದರು. ಅದಾದ ನಂತರ ಹೊರಗೆ ಬಂದು ಪ್ರತಿಭಟನೆಯನ್ನು ಮಾಡಿದರು.
ಅದೇ ಸಂದರ್ಭದಲ್ಲಿ ಕರಾವಳಿ ಭಾಗದ ಹೋರಾಟಗಾರರು ಆ ಮಾತಿಗೂ ಕೂಡ ಬೆಲೆಯನ್ನು ಕೊಡಲಿಲ್ಲ. ಏನಾಗಿದೆ ಹೇಳಿದ್ರೆ, ಈಗ ಒಂದು ಪಕ್ಷದವರು ಆ ಇದನ್ನು ಯೋಜನೆಗಳನ್ನು ಮುಂದೆ ಹಾಕಿದ್ದು, ಮತ್ತೊಂದು ಪಕ್ಷ ಅದನ್ನು ಯೋಜನೆಯನ್ನು ವಿರೋಧ ಮಾಡುವಂಥದ್ದು. ಈಗ ನಾನು ಹೇಳಿದೆ ಕರಾವಳಿ ಭಾಗಕ್ಕೆ ಏನೆಲ್ಲ ಬೇಕು, ನಮಗೆ ವಿಪುಲವಾದ ನೀರು ಈಗ ಮೇಯ್ನ್ ನಮಗೆ ಇರುವಂಥದ್ದು ಅಂತ ಕರಾವಳಿ ಭಾಗದಲ್ಲಿ ನೀರು. ಮತ್ತೊಂದು ಕೃಷಿಗೆ ದೊಡ್ಡ ಮಾರಕವಾದಂತ ಹೇಳಿದ್ರೆ ಬ್ಯಾಕ್ ವಾಟರ್ ಯಾವುದು, ಆ ಸಮುದ್ರದ ನೀರಿನ ಹಿಂದೆ ಬರುವಂತ ಅಂದ್ರೆ ಬ್ಯಾಕ್ ವಾಟರ್ ಹೇಳ್ತೇವೆ, ಹಿಂದೆ ಹಿನ್ನೀರು ಹೇಳ್ತೇವೆ. ಹೌದು, ಹಿನ್ನೀರು ಬರುವಾಗ ನಮ್ಗೆ ಏನಾಗ್ತದೆ, ಇದು ತೆಂಗಿನ ಮರಗಳು ನಮ್ಮಲ್ಲಿ ಹೆಚ್ಚಾಗಿ ತೆಂಗಿನ ಮರಗಳಲ್ಲಿ ಸಮುದ್ರ ಬದಿಯಲ್ಲಿ ಇರುವಂತದ್ದು, ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮ ಕಟ್ಪಾಡಿಯಲ್ಲಿ ಆ ಮಟ್ಟು ಹೇಳುವಂತ ಕ್ಷೇತ್ರದಲ್ಲಿ ಹಿನ್ನೀರು ಮೊನ್ನೆ ಬಂದು ನೀವು ನಿಮ್ಮ ಮಾಧ್ಯಮದಲ್ಲಿ ನಾನು ಪೇಪರಲ್ಲಿ ನೋಡಿದೆ, ಆ ಕೃಷಿ ಎಲ್ಲ ಗುಳ್ಳಕ್ಕೆ ಎಷ್ಟು ಇದಾಗಿದೆ ಅಂತ ಹೇಳೋದು, ಮಾರಕ ಆಗಿದೆ ಅಂತ ಹೇಳೋದು, ಅದು ಆಗುದಿಲ್ಲ. ಸಿಹಿ ನೀರು ಬೇಕು ಅದಕ್ಕೆ, ಯಾವುದು ಈ ಕೃಷಿಗೆ ಸಿಹಿ ನೀರು. ತೆಂಗಿನ ಮರಕ್ಕೆ ಆ ಬದಿಯಲ್ಲಿರುವಂಥ ಕರಾವಳಿ ಭಾಗದಲ್ಲಿರುವಂಥ ಎಲ್ಲ ತೆಂಗಿನ ಮರಗಳಿಗೆ ಆ ಉಪ್ಪು ನೀರಿನ ಇದು ಆಗ್ತದೆ, ಆದರೆ ಕೃಷಿ ಅವಲಂಬನೆ ಮಾಡಿ ಇವ್ರಿಗೆ ಆಗುದಿಲ್ಲ. ಆಗಾಗ ನಾನು ಹೇಳುದು ಆ ಹಿನ್ನೀರು ಬರುವಲ್ಲೆಲ್ಲ ನೀವು ಆ ಕಿಂಡಿ ಅಣೆಕಟ್ಟುಗಳನ್ನು ಹಾಕಿ ಅಥವಾ ಮೇಲೆಯಿಂದ ಬರುವ ನೀರುಗಳನ್ನೆಲ್ಲ ಅಲ್ಲೆಲ್ಲೇ ಅದನ್ನು ಬ್ಲಾಕ್ ಮಾಡಿ, ಅಂದರೆ ಅಲ್ಲೆಲ್ಲೇ ಆ ನೀರು ಬರುವಂಥದ್ದು ಅಲ್ಲೆಲ್ಲೇ ಮಾಡಿದೆ, ಅಲ್ಲೆಲ್ಲೇ ಕೃಷಿಕರಿಗೆ ಮತ್ತೆ ಅಂತರ್ಜಲ ವೃದ್ಧಿ ಆಗುವಂಥದ್ದು ಖಂಡಿತ ನಮ್ಮ ಕರಾವಳಿ ಭಾಗದವರಿಗೆ ತುಂಬ ಅದರಲ್ಲಿ ಬೆನಿಫಿಟ್. ನಮ್ಮ ಪ್ರತಿಯೊಂದು ನೀರು ಈಗ ಸಮುದ್ರಕ್ಕೆ ಪೋಲಾಗುವಂಥದ್ದು ನೀವು ನೋಡಿದಿರಿ, ಪ್ರತಿಯೊಂದು ನಮ್ಮಲ್ಲಿ ಕರಾವಳಿಯಿಂದ ನಮ್ಮ ಪಶ್ಚಿಮ ಘಟ್ಟದ ಕೆಳಗೆ ನಾವು ಇರುವಾಗ ಹೊಡೆದಂಥ ನೀರುಗಳೆಲ್ಲ ನೇರವಾಗಿ ಸಮುದ್ರಕ್ಕೆ ಹೋಗಿ ಸೇರುವಂಥದ್ದು ನಾವು ಉಳಿಸಿಕೊಳ್ಳಿಕ್ಕಿಲ್ಲ. ಒಂದು ಶಿರೂರು ಬಜೆ ಅಣೆಕಟ್ಟು ಬಹುಶಃ ಇದ್ರ ಕುರಿತಾಗಿ ಕೂಡ ಇಲ್ಲಿನ ಅಧಿಕಾರಿಗಳು ಯೋಚಿಸಬೇಕೇನೋ ಅಂತ. ಖಂಡಿತ ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಅವರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹರಿಪ್ರಸಾದ್ ಮೂಡುಬಿದ್ರೆ. ಹೇಳಿ ಹೇಳಿ ಹರಿಪ್ರಸಾದ್ ರವರೇ. ನಮಸ್ಕಾರ ಸರ್. ಕರಾವಳಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾ ಇದ್ದೇವಾ? ಅದು ನಮ್ಗೇನೋ ತುಂಬಾ ಅಸಮಾಧಾನ ಕಾಣ್ತಾ ಇದೆ, ಯಾಕಂದ್ರೆ ನಮ್ಮನ್ನು ಎಲ್ಲ ಕಡೆ ಕರೆಗಡೆ ಮಾಡ್ತಿದ್ದಾರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ. ಖಂಡಿತ ಯಾವುದೇ ರೀತಿಯ ವಿಷಯ ಆಗಿರ್ಲಿ ಏನ್ಬೇಕಾಗ್ಲಿ ಕರಾವಳಿಯಲ್ಲಿ ಕಡೆಗಣದೆ. ಅವ್ರ ಎಕ್ಸಾಂಪಲ್ ಒಂದು ಹೇಳ್ತಾನೆ, ತುಂಬಾ ಸಮಸ್ಯೆ ಇದೆ ನಮ್ಗೆ. MSZ ಬೇಡ, ಕೋಯಿಂಡ್ಸ್ ಬೇಡ, MRP ಬೇಡ ಎಲ್ಲ ಹೇಳಿತ್ ನಾವು. ಆದ್ರೆ ಯಾವುದೇ ರಾಜಕೀಯ ನಾಯಕರು ನಮ್ ಬಗ್ಗೆ ಏನು ಕೃಪೆ ತೋರ್ಲೇ ಇಲ್ಲ, ಎಲ್ಲ ನಮ್ಗೆ ತಂದು ಹಾಕಿದ್ರು. ಸಮುದ್ರ ಹತ್ರ ಇದ್ದ ನಮ್ ತಪ್ಪಾಯ್ತನೋ ಗೊತ್ತಿಲ್ಲ ನನ್ಗೆ, ನಾನು ಇದ್ರಲ್ಲಿ ಯಾರನ್ನು ದೂರ್ತಾ ಇಲ್ಲ. ಈಗ ನಿಜವಾಗಿ ಹೇಳ್ತದೆ ಕರಾವಳಿ ಕಡೆಗಳ ಬಗ್ಗೆ ಇನ್ನೊಂದು ಮಾತು ಹೇಳಿ ಇಷ್ಟಪಡ್ತಾನೆ, ಕಂಬಳ ಕ್ರೀಡೆ. ಕಂಬಳ ಕ್ರೀಡೆ ನಮ್ಮ ಜಾನಪದ ಕ್ರೀಡೆ, ಹೊಯ್ಸಳ ಅರಸರ ಕಾಲದ ಶುರುವಾದ ಕ್ರೀಡೆ, 800 ವರ್ಷಗಳ ಇತಿಹಾಸ ಇದೆ. ಈ ಒಂದು ಆರಾಧನೆ ಇದೆ, ಭೂತದ ಒಟ್ಟಿಗೆ ಅದಕ್ಕೆ ಲಿಂಕ್ ಇದೆ, ಎಲ್ಲ ಇದೆ. ಕಂಬಳ ಕರೆಯಲ್ಲಿ ಇದ್ದ ಕರೆಯಲ್ಲಿ ಆ ಕಂಬಳದ ಯಜಮಾನ ಯಾರು ಸತ್ರು ಕೂಡ ಕಂಬಳ ಗದ್ದೆಯಲ್ಲಿ ಅವನು ಹೂಳುದಿಲ್ಲ, ಇಲ್ಲ ಸುಡುವುದಿಲ್ಲ ಅಂತ. ಇದು ಎಲ್ಲ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಒಂದು ಹೇಳ್ತೇನೆ, ಜಲ್ಲಿಕಟ್ಟು ಅವರು ಇದು ತಮಿಳುನಾಡಲ್ಲಿ ಹೋರಾಟ ಮಾಡಿದ್ರು, ಎಲ್ಲ ಮಾಡಿದ್ರು, ಅದರೊಟ್ಟಿಗೆ ಆಂಟಿ ನ್ಯಾಷನಲಿಸ್ಟ್ ಪ್ರೋಗ್ರಾಮ್ ಕೂಡ ಬಂತಲ್ಲಿ. ಮೂಡುಬಿದ್ರೆಯಲ್ಲಿ ಇವತ್ತು ಮೂಡುಬಿದ್ರೆಯಲ್ಲಿ ಅಷ್ಟು ಜನಸಂಖ್ಯೆ ಸೇರಿತ್ತು, ಏನು ಮಾಡಿದ್ರು ಕಾನೂನಿಗೆ ಬೆಲೆ ಕೊಟ್ಟು ಸರ್ವಪಕ್ಷ ಸಭೆಯಲ್ಲಿ ಏನ್ ತೀರ್ಮಾನ ಇದು, ನಮ್ಮ ಕಂಬಳ ಪಕ್ಷ ಈ ತೀರ್ಮಾನ ತಗೊಂಡೆವು. ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸರ್ಪಿಸ್ಬೇಕು. ಇನ್ನೊಂದು, ಕೋಟಿ ಚೆನ್ನರ ಹುಟ್ಟಿದ ನಾಡು ನಮ್ದು, ಆ ನಾಡಿನಿಂದ ಇವತ್ತಿನ ನಿರಿಗೋಡೆ ಕಂಬಳ ಆಯನ ಇದೆಲ್ಲ ನಾವು ಬೆಳೆದು ಬಂದ ಪರಿಸರ ಇದು. ಈಗ ಮೀಡಿಯಾದವರು ನೀವು ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ ಮೊನ್ನೆಯಿಂದ, ಆದ್ರೆ ಸೋಕಲ್ ಬುದ್ಧಿ ಜೀವಿಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ. ಇದು ತುಂಬಾ ಬೇಸಲ್ಲ, ಬಹಳ ವಿಷಾದನೀಯ ಸಂಗತಿ. ಏನಂತ ಹೇಳಿದ್ರೆ, ಇಲ್ಲಿ ಕಡಿದು ತಿನ್ಬಹುದು, ಯಾವುದೇ ಒಂದು ಪ್ರಾಣಿಯನ್ನ ಕಡಿದು ತಿನ್ಬಹುದು, ಬಟ್ ಅದಕ್ಕೆ ಒಂದು ಪೆಟ್ಟು ಕೊಟ್ರೆ ಅದು ಪ್ರಾಣಿ ಹಿಂಸೆ ಆಗ್ತದೆ. ಸಂತೋಷ್, ಹಾಗಾದ್ರೆ ಪೊಲೀಸ್ನವ್ರ ಹತ್ರ ಹೇಳ್ತಾರೆ ಡಾಗ್ ಸ್ಕ್ವಾಡ್ ಉಂಟಲ್ಲ, ಅಲ್ಲಿ ನಾಯಿಯನ್ನು ಬಳಕೊಂಡು ಕೋಲಿ ಇಟ್ಕೊಂಡು ಹೋಗ್ತಾರೆ, ಇಲ್ಲ ಮ್ಯೂಸಿಕ್ ಕೊಡ್ತಾರೆ. ಖಂಡಿತ ಗಾರ್ಡ್ ನಾಯಿಯನ್ನು ಕೂಡ ಹಾಗಾದ್ರೆ ಅವ್ರು ಬಳಸುವಾಗಿಲ್ಲ ಅಂತ ಆಯ್ತು. ಬಳಸುವಾಗಿಲ್ಲ, ಇನ್ನು ನಾಳೆ ಬಂದ್ರೆ ನಾಳೆ ಮೈಸೂರಿನ ಅರಮನೆ ಅಮ್ಮ ಜಂಬೂ ಸವಾರಿಗೆ ಬರ್ತಾರೆ, ಪೇಟಕ್ಕೆ ಬರುವಂತ ಎಲ್ಲ ಮೂಲಗಳ ತನಿಖೆ ಆಗ್ಬೇಕು. ಸೋ ಕಾಲ್ಡ್ ಇವನು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅಹಿಂಸಾವಾದಿ ಧರ್ಮ ಮತ್ತೆ ಕೇಳ್ತಿದ್ರು ನಡುವಲ್ಲಿ ಒಂದು ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ರು ಕಂಬಳ ಐಸ್ ಪಾತ್ ಬೇಡ ಆದ್ರೆ ನನ್ನ ಬೆಂಬಲ ಇದೆ ಅಂತ. ಖಂಡಿತ ಅಂತ ದೊಡ್ಡ ವ್ಯಕ್ತಿ ಈಚಂದ್ರ ಪೇಜಾವರ ಸ್ವಾಮಿಗಳು, ಇಂತಹ ವ್ಯಕ್ತಿಗಳು ಅಹಿಂಸಾತ್ಮ ಖಂಡಿತ ಮಾಡ್ತಿದ್ದಾರೆ. ಜೂಜು ಎಲ್ಲ ಕಡೆ ಇದೆ ಸರ್. ಬಹುಶಃ ಇವತ್ತು ಕಾಣಿಸುವಂತಹ ವಿಚಾರ ಇವತ್ತು ಕಂಬಳ ವಿಚಾರ ಆಗಿರ್ಬಹುದು ಅಥವಾ ಕರಾವಳಿ ಭಾಗದಲ್ಲಿ, ಅದು ನೀವೇನ್ ಹೇಳಿದ್ರಿ, MRPL ಬೇಡ ಅಂತ ಹೇಳಿದ್ವಿ, ತಂದ್ರು ಇಲ್ಲಿ ಅನೇಕ ವಿಚಾರಗಳನ್ನ ಬೇಡ ಅಂತ ಹೇಳಿದ್ವಿ, ತಂದ್ರು ಕೈಗಾ ಪ್ರಾಜೆಕ್ಟ್ ತಂದ್ರು, ಬಟ್ ಇವರಿಗೆ ಬಹುಶಃ ಶಾಂತಿಯುತವಾಗಿರ್ತಕ್ಕಂತ ಪ್ರತಿಭಟನೆಗಳು ಕಾಣಿಸುದೇ ಇಲ್ವಾ ಹಾಗಾದ್ರೆ ಕಣ್ಣಿಗೆ ಅನ್ನುವಂತ ಪ್ರಶ್ನೆ. ಇನ್ನೊಂದ್ಸತಿ ಇವತ್ತು ಪೊಲೀಸ್ ಮಿತ್ರರು ಸಿಕ್ಕಿದ್ರು ನಂಗೆ ಇವತ್ತು. ಪೊಲೀಸ್ ಮಿತ್ರ ಹೇಳ್ತಾರೆ ಸರ್, ನಮ್ಮ ಊರಿಗೆ ಹೋಗುದಿಲ್ಲ ಹಾಸನದವರು,
ಸರ್ ನೀವು ಇಲ್ಲಿ ಯಾಕೆ ಬಂದ್ರೆ ಸೌತ್ ಕೇಂದ್ರಕ್ಕೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ ಸರ್ ನಮ್ಮ ಊರಲ್ಲಿ ಪೊಲೀಸರಿಗೆ ಬೆಲೆ ಇಲ್ಲ, ನಿಮ್ಮ ಊರಲ್ಲಿ ಮಾತ್ರ ಬೆಲೆ, ಕಾವೇರಿ ಗೌರವಸ್ ಇದ್ರೆ ಅವಿಭಜಿತ ದಕ್ಷಿಣ ಜಿಲ್ಲೆ ಮಾತ್ರ ಅಂತ ಹೇಳಿದ್ರು. ಮನಸ್ಸಿಗೆ ತುಂಬಾ ಖೇದ ಆಗ್ತದೆ. ದಯವಿಟ್ಟು ಇದ್ರಲ್ಲಿ ರಾಜಕೀಯ ಬೇಡ, ನಡಿಬೇಕು. ದೇಶದ ಆದಾಯದ ಮೂಲವನ್ನ ನೀವು ಮೀಡಿಯಾದವರು ಪರ ತರಲೇಬೇಕದು. ವೀರೇಂದ್ರ ಹೆಗ್ಡೆ ಅವರು ಅಪಪ್ರಚಾರ ಮಾಡಿದ್ದಾರೆ, ರವೀಂದ್ರ ಅಂತ ಹೇಳುವವರು ಯಾರು ಸೋ ಕಾಲ್ಡ್ ಅಂತ ಒಂದು ಬೇಜಾರ ಸ್ವಾಮಿಗಳು ವೀರೇಂದ್ರ ಹೆಗ್ಡೆ ಏನ್ ಹೇಳ್ತಾರೆ ಹಿಂಸಾತ್ಮಕ, ಖಂಡಿತ ಮಾಡುವ, ಹಿಂಸಾತ್ಮಕ ಮಾಡ್ತೇವೆ. ಈಗ ನಾಯಿಯನ್ನು ಬೆಳೆದು ಹೊಡೆದು ಹೆಚ್ಚ ರಾಷ್ಟ್ರವ ಕೋಲಲ್ಲಿ ಎರಡು ಬೆಟ್ಟು ಕೊಡಿದ ಹೊಡೆದ ವಿನೋದ ವಿಶ್ವಾಸ ಇಟ್ಟು ಕರಿಂಜಿಯಲ್ಲಿ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ, ಅದಕ್ಕೆ ಎ ಸಿ ಮಾಡಿದ್ದಾರೆ, ಮ್ಯೂಸಿಕ್ ಹಾಕ್ತಾರೆ, ನೋಡ ಬರದಾಗಿ ಅದಕ್ಕೆ ಎಂತ ಹೇಳ್ತಾರೆ ಪರದೆಯನ್ನು ಹಾಕಿದ್ದಾರೆ. ನೋಡಿದಾರ ಸ್ವಾತಂತ್ರ್ಯ ಹೋರಾಟ ಗುರು ದೊರೆಸ್ವಾಮಿ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ನಮ್ಗೆ, ಆದ್ರೆ ಅವ್ರು ಹೇಳ್ತಾರೆ ಅದು ಜೂಜು. ಅವ್ರು ಖಂಡಿತ ಅಲ್ಲ, ಅವ್ರು ಮೂಡಿದ್ರಿ ಬರ್ಬೇಕು. ಜೂಜು ಊರಿಗೆ ಬಹುಶಃ ಕಂಬಳ ಇವರಿಗೆ ಜೂಜಾಗಿ ಕಾಣಿಸ್ತದಂತೆ. ಹಾಗಾದ್ರೆ ಬೆಂಗಳೂರಲ್ಲಿ ಮೈಸೂರುಗಳಲ್ಲಿ ಇರುವಂತಹ ಈ ಒಂದು ರೇಸ್ ಕುದುರೆಗಳು ಇವರಿಗೆ ಯಾವ ರೀತಿ ಕಾಣಿಸ್ತದೆ ಅಂತ, ಪಟ್ಟದ ಏನು ಅಂಬರಿ ಹಾಗೆ ಕಾಣಿಸ್ತದೆ, ಮೂಲವಾಗಿ ಕಾಣ್ತದೆ ಇವರಿಗೆ. ಕಂಬಳದಲ್ಲಿ ಕೃಷಿಕರಿದ್ದಾರೆ ನಮ್ಮ ಸೌತ್ ಕೇಂದ್ರದಲ್ಲಿ. ಇವತ್ತು ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ಗದ್ದೆಗಳ ನಾಶ ಆಗ್ತಾ ಹೋಗ್ತಾ ಇದೆ. ಅದರ ಇಡೆಯಲ್ಲಿ ಕೂಡ ಹೀಗೆ ಮಾರ್ತಾ ಹೋದ್ರೆ ತುಳುವರ ಸ್ಥೈರ್ಯ, ತುಳುವರ ಸಂಯಮದ ಕಟ್ಟೆ ಒಡೆದು ಹೋದ್ರೆ ಖಂಡಿತ ಇದು ರಾಜ್ಯಕ್ಕೆ ಒಳ್ಳೇದಲ್ಲ. ತುಳುವರ ಸಹನೆಯನ್ನು ದಯವಿಟ್ಟು ಪರೀಕ್ಷಿಸ್ಬೇಡಿ. ರಾಜ್ಯದ ಕೆಲವು ಜನಗಳು ನೋಡಿದೆ ಕಂಬಳದ ಬಗ್ಗೆ ಎಬಿಸಿಡಿ ಗೊತ್ತಿಲ್ಲ ಅವರಿಗೆ ಮಾತಾಡ್ತಾರೆ. ಇವತ್ತು ಹೇಳ್ಬೇಕಾದ್ರೆ ವಿ ಫೋರ್ ಮೀಡಿಯಾ ಆಗಿರ್ಬೋದು, ನಮ್ಮ ಚಾನಲ್ ಆಗಿರ್ಬೋದು, ನಮ್ಮ ಸ್ಪಂದನ ವಿಲಾಸ ಆಗಿರೋದು ಸ್ಪಂದನ ಆಗಿರ್ಬೋದು ಅತ್ಯುತ್ತಮವಾಗಿ ಸ್ಪಂದನ ಮಾಡಿ ಜನಗಳ ಸ್ಪಂದನ ಮಾಡ್ತಿರ್ತೀರ ತಾವು. ಯಾಕೆಂತ ಹೇಳಿದ್ರೆ ಈಗೇನ್ ತಗೋ ಸೌತ್ ಕೇಂದ್ರಕ್ಕೆ ಸೌತ್ ಕೇಂದ್ರ ಚಾನಲ್ಗಳು ಹೆಲ್ಪ್ ಮಾಡಿದೀರಾ. ಆದ್ರೆ ಒಂದ್ ಹೇಳ್ತೇನೆ, ತುಳುವರ ಸಹನೆಯನ್ನ ದಯವಿಟ್ಟು ಕೆಣಕಬಾರ್ದು ಅಂತ ಸಂದೇಶವನ್ನ ಈ ಮೂಲಕ ಕೊಡುತ್ತಾ ಮಾತಿಗಾಗಿ ಅವಕಾಶ ಕೊಟ್ಟ ತಮ್ಮ ಖಂಡಿತ ಖಂಡಿತ ಸರ್ ಖಂಡಿತ ಧನ್ಯವಾದ. ತಮ್ಮ ನಿಮಗೆ ಸ್ಪಂದನೆಯನ್ನು ನೀಡ್ಲಿಕ್ಕೆ ನಾವು ಸದಾ ಇರ್ತೇವೆ. ಖಂಡಿತವಾಗಿ ಕೂಡ ನಮ್ಮ ಜಾನಪದ ಕ್ರೀಡೆಯನ್ನ ಉಳಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಅವ್ರು ಹೇಳಿದ ಎರಡು ಪಾಯಿಂಟ್ ಬಾರಿ ಒಳ್ಳೆ ಹೇಳಿದ್ದಾರೆ. ಕಂಬಳದ ಜಾನಪದ ಕ್ರೀಡೆ ನಾನು ಅದರೊಟ್ಟಿಗೆ ಒಂದೇ ಹೇಳ್ತೇನೆ, ಯಾಕೆ ಹೇಳಿದ್ರೆ ಅದರೊಟ್ಟಿಗೆ ಒಂದು ಕೃಷಿ ಪೂರಕವಾದಂತ ಯಾವ್ದೆಲ್ಲ ಚಟುವಟಿಕೆಗಳು ನಾವು ಮಾಡ್ತೇವೆ ಅಂದ್ರೆ ನಾನು ಆ ಕಂಬಳ ನೋಡಿದ್ ಬಾರಿ ಕಮ್ಮಿ, ಆದ್ರೆ ನಮ್ಗೆ ತುಂಬಾ ಖುಷಿ ಉಂಟು ಅದ್ರ ಬಗ್ಗೆ. ಕೃಷಿಗೆ ಕೆಲವೆಲ್ಲ ಪೂರಕವಾದಂತ ಏನೆಲ್ಲ ನಾವು ಚಟುವಟಿಕೆ, ಈಗಂದ್ರೆ ಅವ್ರು ಹೇಳಿದ್ರು ಕೃಷಿ ತುಂಬಾ ನಾಶವಾಗ್ತಾ ಉಂಟು ಹೇಳಿ, ಈ ಕಂಬಳದ ಒಟ್ಟಿಗೆ ಕೃಷಿಯ ಬಗ್ಗೆ ಏನೆಲ್ಲ ಮಾಹಿತಿಗಳುಂಟು, ಆ ಕೃಷಿ ಇಲಾಖೆ ಅಧಿಕಾರಿಗಳನ್ನಾಗ್ಲಿ ಆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನಾಗ್ಲಿ ಇವರನ್ನೆಲ್ಲ ಅಲ್ಲಿ ಕರೆಸಿದ್ರೆ ಖಂಡಿತವಾಗಿ ಆ ಕಂಬಳದ ಒಟ್ಟಿಗೆ ನಮ್ಮ ಕೃಷಿಯನ್ನು ಯಾವ ರೀತಿಯಲ್ಲಿ ಮುಂದುವರಿಸಬಹುದು ಹೇಳೋ ಬಗ್ಗೆ ಮಾರ್ಗ ಸಹ ಒಂದು ಜನರಿಗೆ ಕೊಡ್ಲಿಕ್ಕೆ ಆಗ್ತದೆ. ಯಾಕೆ ಹೇಳಿದ್ರೆ ಕಂಬಳ ಬರೀ ಅಂತೇಳಿ ಅವರು ಕಂಬಳವನ್ನೇ ಇದು ಮಾಡಿದ್ರೆ ಅಲ್ಲಿ ಆ ಅಧಿಕಾರಿಗಳು ಬರಬೇಕು, ಯಾವುದು ಆ ಕೃಷಿ ಅಧಿಕಾರಿಗಳು ತೋಟಗಾರಿಕೆ ಅಧಿಕಾರಿಗಳು ಅವರೆಲ್ಲ ಬಂದ್ರೆ ಮಾರ್ಗದರ್ಶನ ಜನರಿಗೆ ಕೊಟ್ಟರೆ ತುಂಬಾ ಸಹಕಾರ ಆಗ್ತದೆ. ಕೃಷಿಕರು ಯಾರೆಲ್ಲ ಅದರಲ್ಲಿ ಬಿಟ್ಟು ಹೋಗಿದ್ದಾರೆ ಕೃಷಿಯನ್ನು, ಅವರಿಗೆ ಯಾವುದೆಲ್ಲ ಸವಲತ್ತುಗಳು ಈಗ ಸರ್ಕಾರ ಕೊಡ್ತಾ ಉಂಟು ಹೇಳುದಂತಂದು ಅಲ್ಲಿ ಕೊಟ್ಟರೆ ಎರಡು ಮಾಹಿತಿಗಳು ಅವರಿಗೆ ಒಟ್ಟಿಗೆ ಆಗ್ತದೆ. ತೋಟಗಾರಿಕೆ ಹೇಳಿದ್ರೆ ಹೂವಲ್ಲಿಯೂ ಲಾಭವೇ ತೋಟಗಾರಿಕೆ ಅಂತ ಹೇಳುವಾಗ ಹೂವಿಂದ ಸಹ ಮಾಡಬಹುದು. ಯೋಗೀಶ್ ಶೆಟ್ಟಿ ಅವರೇ ತಮ್ಮ ಬಗ್ಗೆ ಈ ಕುರಿತಾಗಿ ಮತ್ತಷ್ಟು ಚರ್ಚೆಯನ್ನು ಮಾಡ್ತೇನೆ. ಇನ್ನೂರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ 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 ಸುರೇಶ್ ಅವರೇ. ಹಲೋ, ನಾವು ಪೂರ್ಣೇಶ್ ಅಂತ. ಹೇಳಿ 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 ಪೂರ್ವೇಶ್ ಅವರೇ. ಹಲೋ ಹಲೋ, ಕೇಳಿಸ್ತಾ ಇದೆ, ದಯವಿಟ್ಟು ಹೇಳಿ. ಇವತ್ತು ಕರಾವಳಿಯನ್ನ ಏನು ಕಡೆಗಣನೆ ಮಾಡಲಾಗ್ತಾ ಇದೆ, ಇದು ಯಾವ ಕಾರಣಕ್ಕಾಗಿರ್ಬೋದು ಅಥವಾ ಯಾವ ರೀತಿಯಾಗಿ? ತಮ್ಮ ಮಾತುಗಳ ತಮ್ಮ ಅಭಿಪ್ರಾಯ ಬೇಕಾಗಿದೆ. ಹಲೋ ಹಲೋ, ಎಸ್ ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸೊ ಒಟ್ಟಾರೆಯಾಗಿ ಈಗ ಇದೇ ಕಂಬಳದ ಅವರು ಮಾತಾಡ್ತಾ ಹೇಳಿದ್ರು, ಹಾಗಾದ್ರೆ ಇವರು ಪೊಲೀಸರು ನಾಯಿಗಳನ್ನ ತೆಗೆದುಕೊಂಡು ಹೋಗ್ತಾರಲ್ಲ, ಹಾಗಾದ್ರೆ ಅದು ಅದು ಸಮಸ್ಯೆ ಅಲ್ವಾ ಅಂತ. ಖಂಡಿತ ಅವ್ರು ಹೇಳಿದ್ರಲ್ಲ ಎರಡು ಬಗ್ಗೆ ಹೇಳು, ಒಂದು ಪೊಲೀಸ್ ನಾಯಿ ಬಗ್ಗೆ ಹೇಳಿದ್ರು, ಮತ್ತೊಂದು ದೊರೆಸ್ವಾಮಿ ಅವರು ಇದೊಂದು ಜೂಜು ಆಗ್ತಾ ಉಂಟು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಬಂದು ನೋಡ್ಲಿ ಅಂತ ಹೇಳಿ. ಸರಿ, ಅದು ಹೇಳುವಂತದ್ದು ಯಾರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ತಪ್ಪು ಮಾಹಿತಿಗಳನ್ನು ಕೊಟ್ಟು ಮಾತಾಡಬೇಡಿ. ಅವರಿಗೆ ಬಹುಶಃ ಇದು ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಯಾರು ಇದನ್ನ ಆಚರಿಸ್ತಾರೆ, ಅದು ಗೊತ್ತಿಲ್ಲ. ಯಾವಾಗ ಇದು ಆರಂಭವಾದ್ರು, ಮೂರೇ ಮೂರು ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ಲಿ ಮತ್ತೆ ಅವರು ಮಾತನಾಡಿದ. ಇದು ಯಾವಾಗ ನಡೀತದೆ? ವರ್ಷ ಪ್ರತಿ ನಡೆಯುವಂತದ್ದಲ್ಲ. ಕೃಷಿ ಚಟುವಟಿಕೆಗಳು ಮುಗಿದ ನಂತರ ತಮ್ಮ ಆಯಾಸ ದಣಿವುಗಳನ್ನೆಲ್ಲ ಮಾಡುವಾಗ ಎಲ್ಲರನ್ನು ಕೂಡಿಕೊಂಡು ಮಾಡುವಂತ ಒಂದು ಜಾನಪದ ಕ್ರೀಡೆ ಇದನ್ನು ಮಾಡುವುದು. ಅವರು ಹೇಳ್ತಾರೆ ಈಗ ಬೆಂಗಳೂರಿನಲ್ಲಿ 750 ಕೆಜಿ ಅಂತ ಒಂದು ದೊಡ್ಡ ಆನೆಯ ಮೇಲೆ ಇಟ್ಟು ಅಂಬಾರಿಯನ್ನು ನಡೆಸಿಕೊಂಡು ಹೋಗುದಿಲ್ವಾ? ಆಯ್ತು, ಬೆಂಗಳೂರಲ್ಲಿ ದೊರೆಸ್ವಾಮಿಗಳು ನೋಡ್ಲಿಲ್ವಾ?
ಕುದುರೆ ರೇಸ್ ಆಗ್ತಾ ಉಂಟು, ಅಲ್ಲಿ ಕುದುರೆ ಓಡ್ತದೆ, ಅದಕ್ಕೆ ಯಾವ ರೀತಿಯಲ್ಲಿ ಹೊಡಿತಾರೆ ಅದನ್ನ ನೋಡ್ಲಿಲ್ವ ಇವರು? ಅಲ್ಲಿ ಜೂಜಲ್ವಾ, ಇಲ್ಲಿ ಇಲ್ಲಿ ಜೂಜ ಆಗ್ತಾ ಉಂಟು, ಬಂದು ನೋಡ್ಲಿ. ಇವ್ರು ಹೇಳಿದ್ರು ಬಂದು ನೋಡ್ಲಿ ನಮ್ಮ ಕರಾವಳಿ ಭಾಗದಲ್ಲಿ, ಅವರನ್ನು ಸ್ವಾಗತ ಮಾಡ್ತೇವೆ. ಬಹುಶಃ ಕಡೆಪಕ್ಷ ಈ ಕಂಬಳದ ಕೋಣಗಳನ್ನ ಯಾವ ರೀತಿಯಾಗಿ ಸಾಕ್ತಾರೆ ಅನ್ನೋದನ್ನ ನೋಡಬೇಕಾಗ್ತದೆ. ಎಸಿ ರೂಮ್ ನಲ್ಲಿ ಇಟ್ಟು ಅದನ್ನ ಒಂದು ರೀತಿ ತನ್ನ ಮಗುವಿನಂತೆ ಸಾಕ್ತಾರೆ, ಮತ್ತು ಅದನ್ನ ಕಂಬಳ ಕ್ರೀಡೆಯಲ್ಲಿ ಉಪಯೋಗಿಸುವ ಮೊದಲಿಗೆ ಅದನ್ನ ಪೂಜೆ ಮಾಡಿ ಸಿಂಗಾರ ಮಾಡಿ ತರ್ತಾರೆ ಅಂತ ವ್ಯವಸ್ಥೆ. ಆ ತಕೊಂಡು ಬರುವಂತ ಆ ಸಂಭ್ರಮಗಳೆಲ್ಲ ನೋಡುವಾಗ ಬಹುಶಃ ಒಬ್ಬ ಮನುಷ್ಯನಿಗೆ ಸಿಗದಕ್ಕಿಂತ ಹೆಚ್ಚಿನ ಒಂದು ಯಾವುದು ಆ ವ್ಯವಸ್ಥೆಗಳು ಅದಕ್ಕೆ ಮಾಡ್ತಾರೆ ಅವರು. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲ ಅಂತ ಆದ್ರೆ ಚೂರು ಅಣತಿ ದೂರ ಬಂದು ಮಾತಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೋಳದಿಂದ ಮಾತಾಡುದು, ಕಾರ್ಕಳ ಬೋಳದಿಂದ. ಗೋಪಾಲ್ ಅಂತ ಹೇಳಿ 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 ಗೋಪಾಲ್ ರಾವ್ರೆ. ಕಂಬಳ ಬೇಕು ಸರ್ ನಮಗೆ, ಕಂಬಳ ಇಲ್ಲದ್ರೆ ನಾವಿನ್ನು ಕೋಣಗಳನ್ನು ಎಲ್ಲಿ ನೋಡುದು? ನಾವು ಪುಸ್ತಕದಲ್ಲಿ ನೋಡ್ಬೇಕು, ಹೊರತು ಬೇರೆ ಯಾವ್ದ್ರಲ್ಲಿ ನೋಡಿದಾಗ್ತದೆ? ಅಲ್ಲ, ಬಹಳ ವಿಪರ್ಯಾಸದ ಸಂಗತಿ. ಇವತ್ತು ಟೂರಿಸಂ ಅನ್ನ ಪ್ರಚಾರವನ್ನ ಮಾಡುವಾಗ ಅಥವಾ ನೀವೆಲ್ಲರೂ ಕೂಡ ಕರಾವಳಿ ಭಾಗಕ್ಕೆ ಟೂರ್ ಆಗಿ ಬನ್ನಿ ಅಂತ ಸರ್ಕಾರ ಹೇಳುವಾಗ ಕಂಬಳದ ಚಿತ್ರವನ್ನ ಬಹಳ ಹೈಲೈಟ್ ಮಾಡಿ ತೋರಿಸ್ತದೆ. ಇವತ್ತು ನ್ಯಾಷನಲ್ ಫೋಟೋಗ್ರಫಿ ಕಾಂಪಿಟೇಷನ್ ಗಳಾಗಿರ್ಬಹುದು, ಬೇರೆ ಯಾವುದೇ ಒಂದು ಸೊಬಗನ್ನು ನೀಡುವಾಗ ಈ ಒಂದು ಕಂಬಳದ ಪಾತ್ರ ಬಹಳ ಮುಖ್ಯವಾಗ್ತದೆ. ಬಟ್ ಕಂಬಳ ಮಾತ್ರ ಇವರಿಗೆ ಬೇಡ ಅಂತೆ, ಬಹಳ ವಿಷಾದನೀಯ ಸಂಗತಿ. ಬಹಳ ಬೇಸರ ಆಯ್ತು ಸರ್, ಕಂಬಳ ಮಕ್ಕಳು ಇನ್ನು ನೋಡಿದೆ ಅವಾಗ. ಇನ್ನು ಮುಂದೆ ಮಕ್ಕಳು ನೋಡಿಕೊಂಡ ಚಿತ್ರದಲ್ಲಿ ನೋಡಬೇಕು ಹೊರತು ಬೇರೆ ಯಾವ್ದಲ್ಲಿ ನೋಡಿಕೊಂಡು. ಪ್ರಾಣಿ ಪಕ್ಷಿಗಳನ್ನು ನಾವು ಪ್ರಾಣಿಗಳನ್ನು ಸಾಕ್ಬೇಕಾದ್ರೆ ದನಗಳನ್ನು ಸಾಕ್ಬೇಕಾದ್ರೆ ರೈತರ ಒಂದು ಇದು ಅಲ್ಲ ಸರ್? ಎಸ್ ಖಂಡಿತ. ಇನ್ನು ಕೋಣವನ್ನ ಬೇಸಾಯಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು ಬೇಸಾಯಕ್ಕೆ ಮತ್ತೆ ಕಂಬಳಕ್ಕೆ. ಬೇಸಾಯದಲ್ಲಂತೂ ಈಗ ಆಲ್ಮೋಸ್ಟ್ ಬೇಸಾಯ ಹೋಗಿದೆ, ಅದಲ್ಲದೆ ಮಾಡುವ ಬೇಸಾಯಕ್ಕೂ ಟ್ರ್ಯಾಕ್ಟರ್ಗಳು ಬರ್ತಾ ಇದೆ. ಇಲ್ಲಿ ಕಂಬಳವನ್ನು ಇವ್ರು ತೆಗೆದ್ರೆ ಸೊ ಇದ್ದಂತ ಕೋಣವನ್ನ ಏನ್ ಮಾಡಬಹುದು ಅಂತ. ನಿಜಕ್ಕೂ ಪ್ರಾಣಿ ಹಿಂಸೆ ಆಗುದು ಕಂಬಳವನ್ನ ತೆಗೆದ್ರೆ ಆರಂಭವಾಗ್ತದೆ ಅನ್ನೋ ಮಾತು. ಗೊಬ್ಬರ ಆಗ್ತದೆ ಸರ್ ಅದರಲ್ಲಿ, ಎಲ್ಲ ಕೃಷಿಗೆ ಬೇಕಾಗುದಿಲ್ಲ ಇದರಲ್ಲಿ. ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು ಕತ್ತೆಯನ್ನು ನೋಡಿಕೊಂಡ ಸರ್, ಚಿತ್ರದಲ್ಲಿ ನೋಡ್ಬೇಕಲ್ಲ. ಖಂಡಿತ ಗೋಪಾಲ್ ರವರೇ, ತಮ್ಮ ಅನಿಸಿಕೆಗಾಗಿ ಧನ್ಯವಾದಗಳು. ಸೊ ಅವರೇ ಮಾತಾಡ್ತಾ ಹೇಳಿದ್ರು ಇನ್ನು ಮುಂದೆ ನಾವು ಇದನ್ನ ಚಿತ್ರದಲ್ಲಿ ನೋಡ್ಬೇಕಾಗ್ತದೆ ಅಂತ. ಖಂಡಿತ. ಈಗ ನಾವು ಮೊನ್ನೆ ಯಾವ್ದೋ ಒಂದು ಟಿವಿಯಲ್ಲಿ ನಿಮ್ಮ ಎಚ್ ಚಾನಲ್ ಅಲ್ಲಿ ಒಂದು ಬರ್ತಿತ್ತು, ದೊಡ್ಡ ಕೋಣ ಹಿಸ್ಟ್ರಿ ಚಾನಲ್ ಅಲ್ಲಿ ಬರ್ತಿತ್ತು, ಒಂದು ಉತ್ತರ ಪ್ರದೇಶದ ಯಾವ್ದೋ ಕೋಣ 9 ಕೋಟಿ ಏನ ಬೆಲೆ ಬಾಳ್ತದ ಅಂತೇಳಿ ತೋರಿಸಿದ್ರು. ನೋಡಿರ್ಬೇಕು ಆ 9 7 9 ಅಡಿ ಎತ್ತರ, 12 ಫೀಟ್ ಅಗಲ ಅಂತದ್ದು, ಅಂತದ್ದೆಲ್ಲ ಕೋಣಗಳು ನಮ್ಮಲ್ಲಿ ಇನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟ? ಅಲ್ಲಿ ಆ ಬೆಲೆ ಅಂತ ಬೇರೆ, ಆದ್ರೆ ಅದೇ ರೀತಿ ನಮ್ಗೆ ಈ ಈ ಕೋಣಗಳನ್ನೆಲ್ಲ ನಾವು ಇನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟ? ಇವರು ಹೇಳಿದ್ರು ಇನ್ನು ನಮ್ಮ ಮಕ್ಕಳಿಗೆಲ್ಲ ಇದನ್ನು ನೋಡ್ಲಿಕ್ಕೆ ಉಂಟ. ಆಯ್ತು, ಇನ್ನು ಯಾರ ಫಾರಿನ್ ಇಂದ ನಮ್ಮ ಮಕ್ಕಳೇ ಈಗ ಕೋಣಕ್ಕೆ ಸಂಬಂಧಪಟ್ಟ ಯಾರೆಲ್ಲ ನಡೆಸ್ತಾ ಇದ್ದಾರೆ ಅವರ ಮಕ್ಕಳು ಫಾರಿನ್ಗೆಲ್ಲ ಹೋಗಿ ಏನೋ ಮಾಡಿದ್ದಾರೆ, ಅವರು ಬಂದ್ರು ನಾಳೆ ಈ ಕ್ರೀಡೆಯನ್ನು ಪುನಃ ಮಾಡ್ಲಿಕ್ಕೆ ಸಾಧ್ಯ ಉಂಟ ಇದನ್ನು ಇವರು ನಿಷೇಧ ಮಾಡಿದ್ರೆ? ಬಹಳ ವಿಷಾದನೀಯ ಸಂಗತಿ. ಪೇಟಾ ಯಾವುದೋ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಅವ್ರಿಗೆ ಮಾಡ್ಲಿಕ್ಕೆ ಬೇರೆ ಏನೋ ಕೆಲಸ ಇಲ್ಲ. ವರ್ಷಕ್ಕೊಂದೊಮ್ಮೆ ಇಂತಹ ಅಧಿಕ ಪ್ರಸಂಗ ಕೆಲಸವನ್ನು ಮಾಡಿದ್ರೆ ಮಾತ್ರ ಅವ್ರಿಗೆ ದುಡ್ಡು ಹರಿದು ಬರುವಂತದ್ದು. ಸೊ ಮಾಡಿದ್ರು ಸರಿ, ಹಾಗಾದ್ರೆ ಅವರ ಮಾತು ಕೇಳುವ ಜೊತೆಯಲ್ಲಿ ಉಳಿದಂತಹ ಇಷ್ಟು ಸಹಸ್ರಾರು ಮಂದಿ ಏನು ಇಲ್ಲಿ ವಾಸವಾಗಿದ್ದಾರೆ ಇವರ ಮಾತನ್ನಾದ್ರೂ ಕೇಳ್ಬೋದಾಗಿತ್ತು, ಅಭಿಪ್ರಾಯವನ್ನು ಕೇಳ್ಬೋದಾಗಿತ್ತು. ನಿಜಕ್ಕೂ ಏನಾಗ್ತದೆ, ಅವರು ಕೊಟ್ಟಂತಹ ವಿವರಣೆ, ಕಂಬಳದ ಕೋಣಗಳಿಗೆ ಹೊಡಿತಾರೆ, ಕಂಬಳವನ್ನ ನೀರಿನಲ್ಲಿ ಓಡಿಸ್ತಾರೆ, ಆ ಕೋಣಗಳನ್ನ ನೀರಿನಲ್ಲಿ ಓಡಿಸ್ತಾರೆ, ಅದಕ್ಕೆ ಸುಸ್ತಾಗ್ತದೆ. ಸೊ ಹಾಗಾದ್ರೆ ಇವತ್ತು ಬಿತ್ತನೆಯನ್ನ ಮಾಡುವಾಗ ಕೋಣಗಳನ್ನ ಹಾಕಿ ಹೂಡ್ತಾರೆ, ಆ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ? ನೀವು ಊಟ ಮಾಡೋದೇ ಬೇಡ ಅಂತ ಹೇಳ್ತಾರೆ. ಆಗ ಓಡಿಸೋದು ಎಷ್ಟು ಗಂಟೆ? ಬೆಳಿಗ್ಗೆ ಒಂದು ಬೆಳಿಗ್ಗೆ ಆ ಸೂರ್ಯೋದಯ ಬಂದ ಕೂಡಲೇ ಸಾಧಾರಣ 6:30 7 ಗಂಟೆಗೆ ಮಾಡಿದರೆ ಮಧ್ಯಾಹ್ನವರೆಗೆ ಅದನ್ನು ದುಡಿಸ್ತಾರೆ ಅವರು. ಆಯ್ತು, ಮಧ್ಯಾಹ್ನ ನಂತರ ಪುನಃ ಅದಕ್ಕೆ ಏನು ವಿರಾಮ ಕೊಟ್ಟು ಪುನಃ ಮಧ್ಯಾಹ್ನ ನಂತರ ಸಂಜೆ ತನಕ ಸೂರ್ಯಾಸ್ತವರೆಗೆ ಮಾಡ್ತಾರೆ. ಇನ್ನು ಮುಂದೆ ಊಟವೇ ಮಾಡೋದು ಬೇಡ ಅಂತ. ಇನ್ನೋರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹೇಳಿ. ಪೂರ್ವೇಶ್ ಮತ್ತೆ ತೆರಡರಿಂದ ಹೇಳಿ. ಹೇಳಿ ಪೂರ್ವೇಶ್ ಅವರೆ. ಪೂರ್ವೇಶ್ ಅವರು ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಈ ಒಂದು ಕರಾವಳಿಯನ್ನ ಕಡೆಗಣನೆ ಮಾಡ್ಲಾಗ್ತಾ ಇದೆ, ಈ ವಿಚಾರದ ಕುರಿತಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕರಾವಳಿ ಜನತೆಯ ತಾಳ್ಮೆಯನ್ನ ಇವರು ಪರಿಶೀಲಿಸ್ತಾ ಇದ್ದಾರೆ ಅಂತ. ಪ್ರತಿಭಟನೆ ಇನ್ನು ಸಾಕಾಗ್ತಿಲ್ಲ ಅಂತ ಬಿಸಿ
ಖಂಡಿತ ಪೂರ್ವೇಶ್ ಅವರೇ, ಬಹುಶಃ ನಮ್ಮ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಇದು ಇವರಿಗೆ ಸಾಕಾಗುವುದಿಲ್ಲ ಅಂತ ಕಾಣಿಸ್ತದೆ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ, ಅಸಹನೆಯನ್ನ ಪರೀಕ್ಷೆ ಮಾಡುವಂತ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಉಡುಪಿಯಲ್ಲಿ ನಡೆದ ಇದುವರೆಗೆ ಪ್ರತಿಭಟನೆ ಯಾವುದೇ ಬಿಸಿ ಮುಟ್ಟಲಿಲ್ಲ, ಯಾವುದೇ ಭಾಸ್ಕರಪೇಟೆ ಕೊಲೆ ಪ್ರಕರಣದಲ್ಲಾಗಲಿ ಯಾವುದೇ ಪ್ರತಿಭಟನೆ ಯಾವುದೇ ಬಿಸಿ ಮುಟ್ಟಿಲ್ಲ. ಸರ್ಕಾರಕ್ಕಾಗ್ಲಿ ಯಾವುದೇ, ಬಹುಶಃ ಇವರಿಗೆ ವಿಧಾನಸೌಧದಲ್ಲಿ ಎ ಸಿ ರೂಮ್ ಅಲ್ಲಿ ಕುಳಿತು ಮೊಬೈಲ್ ಅಲ್ಲಿ ಮಾತಾಡುವವರಿಗೆ ಈ ಕರಾವಳಿ ಭಾಗದ ಜನತೆಯ ಧ್ವನಿಯೇ ಕೇಳಿಸುವುದಿಲ್ವೇನು ಅನ್ನುವಂತ ಪ್ರಶ್ನೆ. ಇನ್ನು ನಿದ್ರೆಯಲ್ಲಿ ಇದ್ದಾರಂತೆ, ನಿದ್ರೆ ಅವಸ್ಥೆಯಲ್ಲಿ ಇದ್ದಾರೆ, ಅವ್ರು ಎಚ್ಚರಿಕೊಳ್ಳುತ್ತಾರೆ. ಇನ್ನು ಅವ್ರ 5 ವರ್ಷ ಮುಗಿತೈತೆ, ಇನ್ನು ಏನ್ ಮಾಡ್ತಾರೆ ಅಂತ ಹೇಳ ಕಷ್ಟಪಡ್ತೇವೆ. ಖಂಡಿತವಾಗಿಯೂ ಪೃಥ್ವೀಶ್ ಅವರೇ ಬಹಳ ಅದ್ಭುತವಾಗಿ ಮಾತಾಡಿದ್ರಿ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಈಗಾಗಲೇ ಮೊನ್ನೆ ತೋರಿಸಿದ್ರು ನಿಮ್ಮ ಮಾಧ್ಯಮಗಳಲ್ಲಿ, ಏನು ಹೇಳಿದೆ ವಿಧಾನಸಭೆಯಲ್ಲಿ ಎಷ್ಟು 181 ದಿವಸ ಎಷ್ಟೋ ಹಾಜರಾತಿಯಲ್ಲಿ ಎಷ್ಟೋ ಜನ, ಒಂದು 6 ಜನವೋ 8 ಜನ 180 ಹಾಜರಿ ಬಿಟ್ಟರೆ ಉಳಿದವರು 60ಕ್ಕಿಂತ ಕಮ್ಮಿ, 60 ಬಿಟ್ಟವರು ಎಷ್ಟೋ ಒಂದು 30-40 ಜನ ಹಾಜರಾತಿಗಳೇ ಇಲ್ಲ. ವಿಧಾನಸಭೆಯಲ್ಲಿ ಚರ್ಚೆಗೆ ನಮ್ಮ ಮಂತ್ರಿಗಳು ಹಾಜರಾತಿಯೇ ಇಲ್ಲ. ಇವ್ರು ಯಾವ ಪ್ರಶ್ನೆಗಳನ್ನು ಕೇಳಿದಾರೆ ಅಲ್ಲಿ, ಚುಕ್ಕೆ ಪ್ರಶ್ನೆಗಳು ಹೇಳಿ ಬರ್ತದೆ. ಇತ್ತ ನಡುವೆ ಇನ್ನೊಂದು ಪ್ರಶ್ನೆ, ಕಡೆಪಕ್ಷ ನಾನ್ ಸಿಆರ್ಝಡ್ ವ್ಯಾಪ್ತಿಯಲ್ಲಾದ್ರೂ ಮರಳುಗಾರಿಕೆಯನ್ನು ಆರಂಭಿಸಲಿ ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ಅವರು ಕೊಟ್ಟಂತ ಉತ್ತರ, ಅದರಲ್ಲಿ ಹ್ಯೂಮನ್ ವಯೋಲೇಷನ್ ಆಗ್ತದೆ, ಆತ ನೀರಿನಲ್ಲಿ ಮುಳುಗಿ ಮರಳನ್ನು ತೆಗಿತಾರೆ ಅಂತ. ಸೊ ಇವತ್ತು ಊಟ ಮಾಡುವಾಗ ಗಂಟಲಲ್ಲಿ ಸಿಕ್ಕಿ ಬಿದ್ರೆ ನಾವು ಸಾಯ್ತೇವಲ್ಲ, ಇದು ಕೂಡ ಹ್ಯೂಮನ್ ವಯೋಲೇಷನ್ ಆಗ್ತದೆ ಅಂತ ಮೊನ್ನೆ ಕುರಿತಂತ ಸಂದೀಪ್ ಅವರು ಬಹಳ ಸೊಗಸಾಗಿ ಮಾತಾಡಿದ್ರು. ಸೊ ಈ ವಿಚಾರದ ಕುರಿತಾಗಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮ್ಗೆಲ್ಲರಿಗೂ ಕೂಡ ಇವತ್ತಿನ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ಕರಾವಳಿಯನ್ನು ಕಡೆಗಣನೆ ಮಾಡಲಾಗ್ತಾ ಇದೆ. ಸೊ ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗೆ ಹೋರಾಟಗಾರರು ಮತ್ತು ಆರ್ ಟಿ ಐ ಕಾರ್ಯಕರ್ತರಾಗಿರ್ತಕ್ಕಂಥ ಯೋಗಿ ಶೆಟ್ರ್ ಅವರಿದ್ದಾರೆ ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ November 1 ಇನ್ನೊಂದು ರೀತಿಯಾಗಿರ್ತಕ್ಕಂಥ ಧ್ವನಿ ಕೇಳಿ ಬಂದಿತ್ತು ಈ ಭಾಗದ ಜನರಲ್ಲಿ. ಕಪ್ಪು ಬಾವುಟವನ್ನು ಹಾರಿಸಿ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ತುಳು ರಾಜ್ಯ ಬೇಕು ಅಂತ ಹೇಳಿ. ಬಹುಶಃ ಆ ಮಾತಿಗೆ ಇದೀಗ ಸರ್ಕಾರವೇ ಸ್ಪಂದಿಸ್ತಾ ಇದೆಯೇನೋ ಅಂತ ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಭಾಸ್ಕರ್ ಪಡ್ಬಿದ್ರಿ ಅಂತ ಹೇಳಿ. ಹೇಳಿ ಭಾಸ್ಕರ್ ಅವರೇ, ನಾನು ಈ ಕಂಬಳ ಬಗ್ಗೆ ಒಂದು 2 ಮಾತನ್ನ ಆಡ್ಲಿಕ್ಕಿದ್ದೀನಿ ಸರ್. ಖಂಡಿತ ಖಂಡಿತ ಹೇಳಿ. ಈ ಕಂಬಳವನ್ನು ಇವರು ಮಾಡಬಾರ್ದು, ಅದು ಪ್ರಾಣಿ ಹಿಂಸೆ ಆಗ್ತದೆ ಅಂತ ಹೇಳ್ತಾರೆ ಇವರು. ಇವ್ರು ಎಂತ ಇವ್ರು ಆಟ ಆಡ್ತಾರಾ? ಇವರಿಗೆ ಫೋನ್ ಎಮ್ಮೆ ಹಾಲು ಕರೆಯುವಾಗ 10-15 ದಿವಸ ಆಗ್ಲಿಕ್ಕೆ ಬಿಡುದಿಲ್ಲ, ಹಾಲು ಕರೀತಾರೆ ಇವರು. ಅವಾಗ ಇವರಿಗೆ ನೋವು ಆಗುದಿಲ್ಲ, ಹಿಂಸೆ ಆಗುದಿಲ್ಲ? ಬೆಂಗಳೂರು ವಿಧಾನಸೌಧದವರು ಹಾಲು ಕುಡಿದಿಲ್ವಾ? ಅಥವಾ ಕೇಂದ್ರ ಸರ್ಕಾರದವರು ಹಾಲು ಕುಡಿದಿಲ್ವಾ? ರಾಜ್ಯ ಸರ್ಕಾರ ಹಾಲು ಕುಡಿದಿಲ್ವಾ? ಇವರು ಸದನದಲ್ಲಿ ಕುಳಿತು ಎಲ್ಲ ಹಿಂಸೆ ಮಾಡಿ ನಮ್ಗೆ ಬೇಡವಾದ ಇದನ್ನು ಕಾನೂನು ಇವರು ತರುವುದಾ? ಈ ಕಾನೂನು ಅಂದ್ರೆ ಇವತ್ತು ಎಂತ ಇವರು ಮುಂಚೆ ಇಂದಿನ ಸಂಪ್ರದಾಯ ಒಳ್ಳೆ ರೀತಿಯಲ್ಲಿ ಇದ್ದು ಈ ಸಂಪ್ರದಾಯವನ್ನು ಕಡಿತ ಮಾಡಿ ಮಕ್ಕಳಿಗೆ ಕೋಣ ಯಾವ್ದ ಹಣೆ ಯಾವ್ದ ಅಂತ ಪರಿಸ್ಥಿತಿಯನ್ನು ತರ್ತಾರೆ ಇವರು. ನೋಡಿದ್ರು ಧಾರ್ಮಿಕವಾಗಿ ಕೂಡ ಕೋಣ ನಮ್ಗೆ ದೇವರಾಗಿ ನಾವು ನೋಡ್ತಿದ್ದೇವೆ ಸರ್. ಮತ್ತೆ ನಮಗೆ ಕೃಷಿಗೆ ಗೊಬ್ಬರವನ್ನು ಮತ್ತೆ ಅವರಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಕೋಣಗೆ ತರ್ತ ಇದು ಅಂಗಾಂಗ ಇದಕ್ಕೆ ಮಾಡಿದ್ದೇವೆ. ಈಗಿರುವಾಗ ಇವರು ಕಂಬಳಕ್ಕೆ ಒಂದು ಇವರು ಆಟ ಆಡುದಾ? ಪ್ರತಿ ವರ್ಷ ಕೂಡ ಕಂಬಳ ಬ್ಯಾನ್ ಮಾಡುದು, ಅದು ಮಾಡುದು, ಇದು ಮಾಡುದು, ಯಾವ್ದಾದ್ರು ಅದರಲ್ಲಿ ಲೋಡೆಟ್ಟೆಗಳು ತೊಂದರೆ ಇದ್ರೆ ಹೇಳಿ, ಗೈಡೆನ್ಸ್ ಕೊಡ್ಲಿ ಇವರು ಸರ್ಕಾರದವರು. ಸುಮ್ಮನೆ ಅದನ್ನು ಬ್ಯಾನ್ ಮಾಡುದು, ಇದನ್ನು ಬ್ಯಾನ್ ಮಾಡುದು, ಕ್ರೀಡೆಯನ್ನು ನಿಲ್ಲಿಸುವುದು,
ಇದರಲ್ಲಿ ರೈತರ ಉತ್ಸಾಹ ಕೂಡ ಹೋಗ್ತದೆ, ಮತ್ತೆ ಇನ್ನೊಂದು ಕಡೆ ಧಾರ್ಮಿಕತೆ ಕೂಡ ಅಲ್ಲಿ ಇರುದಿಲ್ಲ, ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಇದರಲ್ಲಿ ಎಲ್ಲಿ ಯಾವ್ದು ಕಂಬಳ ಅಂದ್ರೆ ಏನು, ಕೋಣಗಳಂದ್ರೆ ಎಲ್ಲಿ ಹೇಗಿರ್ತದೆ. ಅಲ್ಲ, ಬಹುಶಃ ಇದುವರೆಗೆ ಈ ಹಿಂದಿನಿಂದ ಜಲ್ಲಿಕಟ್ಟುಗಿಂತಲೂ ಹಿಂದೆ ಕಂಬಳದ ಪರವಾಗಿ ಧ್ವನಿಗಳು ಕೇಳಿ ಬಂದಿತ್ತು. ಬಟ್ ಈಗ ಒಂದೆರಡು ದಿನದಿಂದ ರಾಜಕಾರಣಿಗಳು ಓ ಇಲ್ಲಿ ಮಾತಾಡಿದ್ರೆ ನಮ್ಗೆ ಮತ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಧ್ವನಿ ಎತ್ತಿದ್ದಾರೆ. ಅವರು ರಾಜಕಾರಣಿಗಳು ಹಾಲು ಕುಡಿಬಾರ್ದು. ಅವರು ಇನ್ನು ಇದಕ್ಕೆ ಎಮ್ಮೆ ಕರು ಹಾಕಿದಾಗ 15 ದಿವಸ 20 ದಿವಸ ಬಿಡುದಿಲ್ಲ ಬ್ಯಾಂಗ್ಳೂರಲ್ಲಿ. ಅದು ಕೂಡ ಅವರಿಗೆ ಅದು ಕೆಚ್ಚಲ ನೋವು ಇರ್ತದೆ, ಇವರು ಹೇಳಿದ್ದು ತಿನ್ನುದಿಲ್ವಾ. ಖಂಡಿತ ಖಂಡಿತ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇವತ್ತು ಬಹುಶಃ ಈ ಮಾತುಗಳನ್ನ ಕೇಳಿದ್ರೆ ಜನಸಾಮಾನ್ಯನಿಗೆ ಅನ್ನಿಸ್ತಾ ಇರುವಂತಹ ಮಾತುಗಳಿದು, ಎಷ್ಟು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಆಗ ಪೃಥ್ವಿ ಅವರು ಮಾತಾಡ್ತಾ ಹೇಳಿದ್ರು, ಸರ್ ನಮ್ಮ ಒಂದು ಶಾಂತಿಯನ್ನು ಇವ್ರು ಕದಡ್ತಾ ಇದ್ದಾರೆ, ನಮ್ಮ ಪೇಷನ್ಸ್ ಅನ್ನು ಇವ್ರು ಚೆಕ್ ಮಾಡ್ತಾ ಇದ್ದಾರೆ ಸರ್ ಅಂತ. ಕರೆಕ್ಟ್ ಗೊತ್ತಾಗಿದೆ, ಯಾಕೆ ಹೇಳಿದ್ರೆ ಈ ಕಂಬಳಕ್ಕೆ ಯಾವಾಗ ಈ ಕೈ ಹಾಕಿದ್ದಾರೆ ಇವರು, ಇದು ಜನಸಾಮಾನ್ಯರಿಗೆ ಕಡೆಯ ಕಟ್ಟ ಕಡೆಯಾಗಿ ಮುಟ್ಟುವಂಥದ್ದು. ಇನ್ನು ಇವರು ಬರ್ತಾರೆ ಯಾವುದಕ್ಕೆ, ನಾನು ಆಗಾಗಲೇ ಹೇಳಿದೆ, ಇನ್ನು ಕೋಲಕ್ಕೆ, ಇನ್ನು ನಾಗಾರಾಧನೆಗೆ, ಇಂಥದ್ದಕ್ಕೇನೆಲ್ಲ ಕೈ ಹಾಕ್ತಾರೆ. ಇದಕ್ಕೆ ನಾವು ಸುಮ್ಮನೆ ಇದ್ರೆ ನಾಳೆ ಅದಕ್ಕೂ ಕೈ ಹಾಕ್ತಾರೆ. ಭೂತಾರಾಧನೆ, ನಾಗಾರಾಧನೆ ಇದೆಲ್ಲ ನಮ್ಮ ಸಂಪ್ರದಾಯ, ಜಾನಪದ ಇದು, ಈಗ ಜಾನಪದ ಇದಾದರೆ ನಮ್ಮ ಸಂಪ್ರದಾಯ, ಇದಕ್ಕೆಲ್ಲ ಇವರು ಖಂಡಿತ ಬರ್ತಾರೆ. ನಾಳೆ ಜ್ಯೋತಿಷ್ಯಗಳ ಬ್ಯಾನು ಇದೆಲ್ಲ ಕೆಲವರು ಒಬ್ಬರಿಬ್ಬರು ಮಾಡಿದ್ರಿಂದ ಮತ್ತೊಬ್ಬರಿಗೆ ಬಂದಿದೆ. ಆದರೆ ದೇವರ ಬಗ್ಗೆ ನಂಬಿಕೆ ಇತ್ತವರಿಗೆ ಇದೆಲ್ಲ ತುಂಬಾ ಕಷ್ಟ ಆಗ್ತದೆ. ಪೇಟಾ ಅನ್ನುವಂಥ ಒಂದು ಸಂಸ್ಥೆ ಹುಟ್ಟುವ ಮೊದಲಿಗೆ ಕಂಬಳ ಅನ್ನೋದಿತ್ತು. ಇವರು ಮೂಢನಂಬಿಕೆ ಅನ್ನುವ ಹೆಸರನ್ನು ಕೆಲವರು ಕೇಳುವ ಮೊದಲಿಗೆ ಕೋಲ ಮತ್ತು ಭೂತಾನಗಳ ಪಾರ್ದಾನಗಳ ಆಚರಣೆ ಇತ್ತು. ಸೊ ಇದನ್ನೆಲ್ಲ ಕೂಡ ಇವರು ಬಹಿಷ್ಕರಿಸ್ತಾ ಹೋಗ್ತಾರಲ್ಲ, ಇದು ಅವರ ಮೂಢತೆಯನ್ನು ತೋರಿಸ್ತದೆ ಅಂತ ನಾನು ತಮ್ಮಲ್ಲಿ ಮಾತನಾಡ್ತೇನೆ. ಇನ್ನೋರ್ವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಶ್ವನಾಥ್ ಹೆಗಡೆ. ಹೇಳಿ 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 ವಿಶ್ವನಾಥ್ ಅವರೇ. ಯಾಕೆ ಕಂಬಳ ಹಾಕಾರೆ ನಮ್ದು ಕಂಬಳ, ಯಾಕೆ ನೀವು ಬಂದು ನೋಡೋದು ಅಂತ ಹೇಳಿದ್ರೆ ನೋಡಿ, ಚಿಕ್ಕನಿಂದ ನಾವು ನೋಡ್ತಿದ್ದೇವೆ. ಅದಂದ್ರೆ ಒಂದು ಮನರಂಜನೆ ಕಾರ್ಯಕ್ರಮ ಒಂದು, ಮತ್ತೊಂದು ಎಂತ ಗೊತ್ತಂತ, ಇಷ್ಟು ನಾವು ಎಲ್ಲ ಈಗ ನನ್ನ ಮನೆಯಲ್ಲೇ ಉಂಟು. ಆದ್ರೆ ಎಂತ ಗೊತ್ತಂತ, ಈಗ ನಾವು ಒಂದು 20 ಲಕ್ಷ 30 ಲಕ್ಷ ಹಾಕಿ ನಾವು ತಗೊಂಡು ಬರ್ತೇವೆ ಕೋಣಗಳನ್ನು, ನಾವು ಏನ್ ಮಾಡ್ಬೇಕು? ಸರಿ ಅಲ್ವಾ? ಮತ್ತೆ ಇಷ್ಟರವರೆಗೆ ಯಾವ್ದು ಸುಪ್ರೀಂ ಕೋರ್ಟ್ ಯಾವ್ದು ತರ್ಲಿಲ್ಲ, ಆದ್ರೆ ಈಗ ಸಡನ್ ಆಗಿ ತೊಂದರೆ ಉಂಟಲ್ಲ, ಏನ್ ಮಾಡುದು ಹೇಳಿ? ನಾವು ಎಂತ ಮಾಡ್ಬೇಕು ಅದನ್ನು, ಅದನ್ನ ತಗೊಂಡೋಗಿ ಎಲ್ಲಿಯಾದ್ರೂ ಮಾರ್ಬೇಕಾ? ಮಾರ್ಲಿಕ್ಕೆ ಖಂಡಿತ. ಬಹುಶಃ ಇವತ್ತು ಸ್ಪಂದನದ ಡಿಬೇಟ್ ಒಂದು ರೀತಿಯಾಗಿ ಸಕ್ಸಸ್ ಆಗಿ ಅಂತ ನೆನೆಸ್ಕೊಳ್ತೇನೆ. ಎಲ್ಲಾ ವಿಧದ ಜನಗೂ ಕರೆ ಮಾಡ್ತಾ ಇದ್ದಾರೆ. ಇವರ ಧ್ವನಿಯ ಪ್ರಕಾರ ಇವತ್ತು ಕಂಬಳವನ್ನೇ ನಂಬಿ ಬದುಕುವಂತಹ ಜನತೆ ಹೇಳಿದ್ರಲ್ಲ. ಹೌದು, ನಾವು ರೈತರೇ. ರೈತರಾಗಿ ನಾವು ಹೇಳ್ತಿದ್ದೇವೆ. ಆದ್ರೆ ಒಂದು ವಿಷಯದಲ್ಲಿ ನಾವು ಹೇಳ್ತೇವೆ ಅಂತ ಗೊತ್ತ ನೋಡಿ, ಕೂಲಿ ಜನಗಳಿಗೆ ಕೂಲಿ ಕೊಟ್ಟು ಅವುಗಳನ್ನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಅದನ್ನು ರನ್ನಿಂಗ್ ಮಾಡಬೇಕು, ಎಲ್ಲ ಮಾಡ್ಬೇಕು, ಮೈದಾನದಲ್ಲಿ ತಿರುಗಿಸ್ಬೇಕು. ಸರ್ ಸರ್ ದಯವಿಟ್ಟು ಸರ್ ದಯವಿಟ್ಟು ದಯವಿಟ್ಟು ಸರ್ ಒಂದು ನಿಮಿಷ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಹಲೋ ಸರ್, ಕೇಳ್ತದ? ಹಲೋ ಹಲೋ, ಕೇಳ್ತದ ಸರ್ ನಿಮ್ಗೆ? ಕೇಳ್ತದೆ. ಯಾಕೆ ಗೊತ್ತಂದ್ರ, ಜನರಿಗೆ ಯಾಕಂದ್ರೆ ಈಗ ನೀವು ಕಂಬಳ ಸಾಕುವವರು, ದಯವಿಟ್ಟು ಈ ಮಾಧ್ಯಮ ಮುಖಾಂತರ ನೀವು ತಿಳಿಸಿ ಯಾವ ರೀತಿಯಲ್ಲಿ ಆ ಕೋಣಗಳನ್ನು ನೀವು ಸಾಕ್ತೀರಿ ಹೇಳೋ ಬಗ್ಗೆ ದಯವಿಟ್ಟು ತಿಳಿಸ್ತೀರಾ ಸರ್? ಓಕೆ ಸರ್, ಓಕೆ ಹೇಳಿ ಸರ್. ಬೆಳಿಗ್ಗೆ ಅದಕ್ಕೆ ಹುರುಳಿ ಎಷ್ಟು ಬೇಕು, ಹುರುಳಿ ನಾವು ಅದು ಬೆಳಿಗ್ಗೆಯಿಂದ ಅದನ್ನು ಬೇಯಿಸಿ ಅದಕ್ಕೆ ಹಾಕ್ತೇವೆ. ಮತ್ತೆ ಅವುಗಳಿಗೆ ಹುಲ್ಲು ಅದನ್ನು ಹಾಕಿ, ಮತ್ತೆ ಎಣ್ಣೆ ಎಲ್ಲ ನಾವು ತಂದು ಹಾಕ್ತೇವೆ. ಅದು ಬೇರೆ ಬೇರೆ ಎಳ್ಳೆಣ್ಣೆ, ಮೊದಲಿನ ಎಣ್ಣೆ ಉಂಟಲ್ಲ ಬೇರೆ ಎಣ್ಣೆ ಇತ್ತು, ಈಗ ಎಳ್ಳೆಣ್ಣೆ ಹಾಕಿ ಅದನ್ನು ಫುಲ್ ನಾವು ಅದು ವಾಶ್ ಮಾಡ್ಬೇಕು. ಕಾಲು ಎರಡು ಕಾಲು ಸಹ ವಾಶ್ ಮಾಡ್ಬೇಕು, ಫುಲ್ ವಾಶ್ ಮಾಡಿ ಬಿಸಿ ಕೊಡ್ಬೇಕು. ಕಾಲಿಗೆ ವಾಶ್ ಕೊಟ್ಟಮೇಲೆ ಉಂಟಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಒಂಚೂರು ಮೈಗೆಲ್ಲ ಬಿಸಿ ನೀರು ಒಂಚೂರು ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ಅಂತ ನಾವು ಕೊಟ್ಟಿಗೆಯಿಂದ ಹೊರಗೆ ಹೋಗಿ ಮತ್ತೆ ಅದನ್ನು ತಿರುಗಿಸ್ಬೇಕು. ನಾವು ಅಂದ್ರೆ ಕೈ ಕಾಲಿಲ್ಲದ್ರೆ ವಾತ ಇಟ್ಟಾಗೆ ಆಗ್ತದೆ. ಆಮೇಲೆ ಅವುಗಳನ್ನ ಎಲ್ಲ ತಿರುಗಿಸಿ ಸಾಧಾರಣ 1 ಗಂಟೆ ತಿರುಗಿಸ್ಬೇಕಾಗ್ತದೆ. 1 ಗಂಟೆ, 1.5 ಗಂಟೆ, 2 ಗಂಟೆ ತಿರುಗಿಸ್ಬೇಕು. ಅಷ್ಟು ತಿರುಗಿಸಿ ಆಗಿದ್ಮೇಲೆ ಅವುಗಳನ್ನು ಪುನಃ ತಂದು ನಾವು ಅಲ್ಲಿ ಸ್ವಲ್ಪ ಕಟ್ತೇವೆ. ಬಜ್ಜಿ ಬಜ್ಜಿ ಒಂದು ಗಾಳಿ ಬೇಕಲ್ಲ, ಸ್ವಲ್ಪ ಆದ್ರೂ ಗಾಳಿ ತಗೊಳ್ಬೇಕಲ್ಲ.
ಯಾವಾಗಲೂ ಒಳಗೆ ಇದ್ರೆ ತೊಂದರೆ ಅಲ್ಲ, ಗಾಳಿಗೆ ಸ್ವಲ್ಪ ಕಟ್ತೇವೆ. ಆಮೇಲೆ ಸಂಜೆ ಮಧ್ಯಾಹ್ನ ಅವುಗಳಿಗೆ ಎಂತ ಫುಡ್ ಬೇಕು ಅದು ಎಂತ ಗೊತ್ತುಂಟ, ಇದು ನಾವು ಇದು ಫುಡ್ ಹಾಕ್ತೇವೆ, ತೆಂಗಿನ ಹಿಂಡಿ ಎಲ್ಲ ಮಿಕ್ಸ್ ಹಿಂಡಿ ಹಾಕಿ ಅವುಗಳಿಗೆ ಕೊಡ್ತೇವೆ. ಆಮೇಲೆ ಸಂಜೆ ಹೊತ್ತು 4 ಗಂಟೆಗೆ ಪುನಃ ನಾವು ಅದನ್ನ ಪುನಃ ತೀರಿಸ್ತೇವೆ ಪೂರ ಹಾಕಿ. ಊಟ ಮಾಡಿದ್ದನ್ನು ಒಂದ್ ರೀತಿ ವಾಕಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ವಾಕಿಂಗ್ ಮಾಡ್ಬೇಕೆ, ಯಾಕಂತ ಹೇಳಿದ್ರೆ ಇಲ್ಲದ್ರೆ ಅವುಗಳಿಗೆ ವಾಸ ಶುರು ಆಗ್ತದೆ. ಸರಿ, ಈ ಎಲ್ಲ ಕಾರ್ಯವನ್ನ ದಿನನಿತ್ಯ ಮಾಡ್ತೀರಾ? ಅವುಗಳಿಗೆ ಚಾನ್ಸ್ ಇರೋದಿಲ್ಲ. ದಿನನಿತ್ಯ ಮಾಡ್ತೀರಾ ಸರ್ ಇದೆಲ್ಲ? ದಿನನಿತ್ಯ ಮಾಡ್ಬೇಕಾಗ್ತದೆ. ಹೌದೌದು. ಈಗ ಸಮಯ, ಈಗ ನೀವು ಹೇಳಿದಾಗ ಸಾಧಾರಣ ಇದಕ್ಕೆ ನೀವು ಸಮಯ ಎಷ್ಟು ನಿಗದಿ ಮಾಡಬೇಕಾಗ್ತದೆ? ನಿಮ್ಮ ವ್ಯರ್ಥ ಎಷ್ಟಾಗ್ತದೆ ಈ ಸಮಯ ಇದಕ್ಕೆ? ಅದು ವ್ಯರ್ಥ ಹೇಳಲಿಕ್ಕೆ ಹೋದ್ರೆ ಉಂಟಲ್ಲ, ನಮ್ಗೆ ದಿವಸಕ್ಕೆ 2,000 ರೂಪಾಯಿ ತೆಗ್ದಿಡ್ಬೇಕು. ನಾನು ಖರ್ಚು ಸಹ ಕೇಳ್ತಾ ಇದ್ದೇನೆ, ಮತ್ತೆ ಇದಕ್ಕೆ ನಿಮ್ಮ ಶ್ರಮ ಎಷ್ಟು ಉಂಟು ಸಹ ಕೇಳ್ತಾ ಇದ್ದೇನೆ ಸರ್. ನಿಮ್ಮ ಸಮಯ, ನೀವು ನೀವು ಆ ಎತ್ತುಗಳಿಗೆ ಕೊಟ್ಟ ಸಮಯ, ಮತ್ತೆ ಖರ್ಚು, ಮತ್ತೆ ಇದರೊಟ್ಟಿಗೆ ನೀವು ಯಾರು ಜನರನ್ನ ಹಾಕ್ತೀರಿ ಅವ್ರದೆಲ್ಲ ಬೇಕಲ್ಲ ಸರ್. ಹೌದು, ಜನಗಳಿಗೆ ಉಂಟಲ್ಲ. ಈಗ ನಾವು ಅವನಿಗೆ ಒಂದ್ಸಲ ನಾವು ಅಲ್ಲಿ ದಿವಸಕ್ಕೆ ಅವನಿಗೆ 2 ಜನ ಬೇಕು, 2 ಜನ ಅವ್ನು ತಿರುಗಿಸ್ಲಿಕ್ಕೆ. ಅವರಿಗೆ ಉಂಟಲ್ಲ, ದಿವಸಕ್ಕೆ ನಾವು 1,000 ಕೊಡ್ಬೇಕಾಗ್ತದೆ ನೋಡಿ, ಅಷ್ಟು ಖರ್ಚು ಉಂಟು. ನಾವು ಕೊಟ್ಟು 1,000. ನಾವು ಕೇಳುದು ಯಾಕೆ ಹೇಳಿದ್ರೆ ಜನರಿಗೆ ಗೊತ್ತಾಗ್ಲಿ ಅಂತ. ಯಾಕೆ ಹೇಳಿದ್ರೆ ನೇರವಾಗಿ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಇವತ್ತು ಪೇಟವಾರ ಅನ್ನುವ ಸಂಸ್ಥೆ ಇದು ಕೋಣಗಳಿಗೆ ಹೊಡಿತಾರೆ, ಅದಕ್ಕೆ ಕಂಬಳವನ್ನ ನಿಷೇಧ ಮಾಡಿದ್ದಾರೆ ಅಂತ. ಅದನ್ನ ಯಾವ ರೀತಿ ಸಾಕ್ತಾರೆ ಅಂತ ಯಾಕೆ ಹೇಳಿದ್ರೆ, ನೀವು ನೇರವಾಗಿ ಸಾಕ್ತಾ ಇರೋದ್ರಿಂದ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದು. ಬೇರೆ ಅನ್ಯತಾ ತಿಳ್ಕೊಳ್ಬೇಡಿ ಸರ್. ಸರಿ, ನಾನು ಹೇಳ್ತೇನೆ ಸರಿ. ಈಗ ಎಂತ ಗೊತ್ತಲ್ಲ, ಪ್ರಾಣಿಗೆ ಹೊಡಿಲಿಕ್ಕೆ ಬಾರದು. ನಾನು ಹೇಳ್ತೇನೆ, ನಿಜವಾಗಿ ಉಂಟಲ್ಲ, ಪ್ರಾಣಿಗಳಿಗೆ ಹೊಡಿಲಿಕ್ಕೆ ಬಾರದು. ಆದ್ರೆ ಹೊಡಿಯುದು ಯಾರು ಗೊತ್ತಲ್ಲ, ಅವನು ಯಾರು ಓಡಿಸ್ತಾನೆ ಅವನೊಂದು 4 ಪೆಟ್ಟು ಹೊಡಿಬೇಕು, ಮತ್ತೆ ಸಿಕ್ಕಾಪಟ್ಟೆ ಹೊಡಿಲಿಕ್ಕೆ ಬಾರದು. ಅದು ನಾನು ನಿಜವಾಗಿ ಹೇಳ್ತೇನೆ. ಖಂಡಿತ ಸರ್, ತಮ್ಮ ಮಾತುಗಳಿಗಾಗಿ, ತಮ್ಮ ಮಾಹಿತಿಗಾಗಿ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಅವರೇ ಯಾರು ಕಂಬಳವನ್ನ ಸಾಕ್ತಾರೆ ಅವರೇ ಮಾತಾಡಿ ಹೇಳಿದ್ರು ಇಷ್ಟು ಖರ್ಚು ವೆಚ್ಚಗಳನ್ನ ಮಾಡ್ತಾರೆ ಅಂತ. ಬಹುಶಃ ಕೋಣಕ್ಕೆ ಹೊಡಿತಾರೆ, ಹಾಗಾಗಿ ಕಂಬಳವನ್ನು ನಿಷೇಧ ಮಾಡಿದ್ರು. ಇದೇ ರೀತಿಯಾಗಿ ಒಂದು ಹೋರಿಯನ್ನ ಸಾಕುವಂತದ್ದನ್ನ ಪ್ರಪಂಚದ ಯಾವ ಒಂದು ಮೂಳೆಯಲ್ಲಾದ್ರೂ ತೋರಿಸಿ ಬಿಡ್ಲಿ, ಆಗ ನಾವು ಒಪ್ಪೋಣ, ಇಲ್ಲ ನಾವು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೇವೆ ಅಂತ. ಖಂಡಿತ ಹೇಳ್ಬೋದಲ್ಲ. ಈಗ ನೋಡಿ, ಈಗ ಈ ಕಂಬಳದ ಹಿಂದೆ ದೊಡ್ಡ ದೊಡ್ಡ ನಮ್ಮ ನ್ಯಾಯಮೂರ್ತಿಗಳ ಕುಟುಂಬದವರು ಇದೆ, ಗೊತ್ತಿರ್ಬೋದು. ದೊಡ್ಡ ದೊಡ್ಡ ನ್ಯಾಯಮೂರ್ತಿಗಳು ಇದ್ದಾರೆ, ರಿಟೈರ್ಡ್ ಆಗಿ ಇಲ್ಲಿ ಬಂದು ಕೂತ್ಕೊಂಡವರು ಇದ್ದಾರೆ. ಅವರನ್ನೇ ಕಮಿಟಿ ಹಾಕ್ಲಿ, ತೊಂದರೆ ಇಲ್ಲ ನಮ್ಗೆ. ದೊಡ್ಡ ದೊಡ್ಡ ಇಂಜಿನಿಯರ್ಗಳಿದ್ದಾರೆ ಇಲ್ಲಿ ಮಾದವರು, ಡಾಕ್ಟರ್ ಕಲ್ತವರು ಇದ್ದಾರೆ, ಉದ್ಯಮಿಗಳಿದ್ದಾರೆ, ಇವರೆಲ್ಲ ಕಂಬಳಕ್ಕೆ ಸಂಬಂಧಪಟ್ಟವರೇ. ಇವರೆಲ್ಲರನ್ನು ಕೂತ್ಕೊಂಡು ಒಂದು ಮಾಡಿ ನೋಡುವ ಮೀಟಿಂಗ್, ಒಂದು ಸಮಿತಿ ಮಾಡ್ಲಿ. ಆಗ ಗೊತ್ತಾಗ್ತದೆ ಇವರಿಗೆ ಯಾವ ರೀತಿಯಲ್ಲಿ ಉಂಟು ಅಂತ ಹೇಳಿ, ಈ ಕಂಬಳ ನಡೆಯುವಂತ ವ್ಯವಸ್ಥೆಗಳನ್ನು ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಇರ್ಲಿ, ಈಗ ನಾವೆಲ್ಲ ಹೇಳಿದ್ರು ತಪ್ಪಾಗ್ತದೆ. ರಿಟೈರ್ಡ್ ಜಡ್ಜ್ ಇದ್ದಾರೆ, ನಿಮ್ಮ ಉದ್ಯಮಿಗಳಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಕೋಣದ ಯಾರು ಈ ಕಂಬಳ ನಡೆಸ್ತಾ ಇದ್ದಾರೆ, ಅವರ ಹಿಂದೆ ನಡೆಸುವಂತವ್ರು, ಅವರ ಕುಟುಂಬದವರೇ ಕೆಲವರು ಇದ್ದಾರೆ, ಯಾಕೆ ಅವರನ್ನೆಲ್ಲ ಮಾಹಿತಿ ಕೊಡ್ತಾ ಇಲ್ಲ? ಬಾಕಿ ಎಲ್ಲದಕ್ಕೂ ಇವರು ಬೇರೆ ಎಲ್ಲ ಹೇಳ್ತಾರೆ ವಿನ ವಿರುದ್ಧ, ಯಾವುದಕ್ಕೆ ಸರಕಾರಕ್ಕೆ ತದ್ವಿರುದ್ಧವಾದಾಗೆಲ್ಲ ನಿಮ್ಮ ಜಡ್ಜ್ಮೆಂಟ್ ಕೊಡ್ತಾರೆ. ಇದಕ್ಕೆ ಯಾಕೆ ಜಡ್ಜ್ಮೆಂಟ್ ಕೊಡುದಿಲ್ಲ? ಸರಿಯಾದ ಜಡ್ಜ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ? ನೋಡಿ, ನಾನು ಆಗದಿಂದಲೂ ನಾನು ಹೇಳ್ತಾ ಇದ್ದೇನೆ, ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಆಗುದಿಲ್ಲ ಅಂತಿಲ್ಲ, ಇದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಅನ್ನು ನಿರ್ಮಾಣ ಮಾಡ್ತಾರೆ, ಸಮಿತಿಗಳು ಮಾಡ್ತಾರೆ. ನಮ್ಮ ನೋಡಿ, ಈಗ ನೀವು ಹೇಳಿದಿರಿ ಯಾವುದು ನಮ್ಮ ಎತ್ತಿನ ಹೊಳೆ ಯೋಜನೆಗೆ, ಅದಕ್ಕೆ ಸಮಿತಿ ಮಾಡಿದ್ರು, ಇದಕ್ಕೆ ಸಮಿತಿ ಮಾಡಿದ್ರು, ಎಲ್ಲ ಮಾಡಿದ್ರು. ಈ ಸಮಿತಿಯನ್ನು ರಚನೆ ಮಾಡಿ ಅಲ್ಲ, ನೋಡಿ ಸತ್ಯಾಂಶವನ್ನು ಕೇಳಿ ಅವರ ಇದರಲ್ಲಿ, ಖಂಡಿತ ಇದರ ಬಗ್ಗೆ ಒಳ್ಳೆ ರಿಪೋರ್ಟ್ ಬರ್ತದೆ. ಬಹುಶಃ ಇವತ್ತು ಗೊತ್ತಾಗಬೇಕಾಗಿದೆ, ಕಾನೂನನ್ನ ಯಾಕೆ ತಂದ್ರು ಅಂತ ಹೇಳಿದ್ರೆ, ಭಾರತದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ಉಂಟಾದಾಗ ಅದನ್ನು ಉಳಿಸ್ಲಿಕ್ಕೆ ಕಾನೂನನ್ನು ತಂದದ್ದು. ಇವತ್ತು ಕಾನೂನುಗಳೇ ಜನರ ಭಾವನೆಗಳನ್ನು ಧಕ್ಕೆ ಮಾಡ್ತಾ ಇದೆ, ಬಹಳ ವಿಷಾದನೀಯ ಸಂಗತಿ. ಈ ಹಿಂದೆಗಳೆಲ್ಲ ಕಾನೂನುಗಳು ಸರಿ ಇತ್ತು, ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅಂತ ಹೇಳಿದಾಗೆ ನಮ್ಮ ಕಾನೂನುಗಳು ಹಾಗೆ ಆಗ್ತಾ ಉಂಟು. ಅಥವಾ ಜನರ ನಮ್ಗೆ ಹೇರ್ತಾರ ನಾ ಕಾನೂನುಗಳನ್ನು, ಅಥವಾ ನಾವು ಅದಕ್ಕೆ ಒಳಪಡಬೇಕಾ, ಈ ರೀತಿ ಆಗ್ತಾ ಇದೆ. ಯಾಕಂದ್ರೆ ಮುಂಚೆ ಇದೆಲ್ಲ ಯಾವುದೇ ಇರಲಿಲ್ಲ, ಸರಾಗವಾಗಿ ಇದೆಲ್ಲ ನಡೀತಾ ಹೋಗ್ತಾ ಇತ್ತು. ಯಾರೆಲ್ಲ ಇದನ್ನೆಲ್ಲ ಕೂತ್ಕೊಂಡು ಮಾಡ್ತಾರ ನಮ್ಗೆ ಅರ್ಥ ಆಗುದಿಲ್ಲ. ಯಾಕೆಲ್ಲ ಇದೆ, ನಾವು ಹೇಳಿದ್ದೇವೆ ಯಾಕಾಗಿ ಇದನ್ನು ಮಾಡ್ತಾರೆ? ನೀವು ಜನರ ಅಭಿಪ್ರಾಯ ಕೇಳಿ, ಅಧಿಕಾರಿಗಳ ಅಭಿಪ್ರಾಯ ಕೇಳಬೇಡಿ. ನಾನು ಆಗಲೇ ಹೇಳಿದೆ ನಿಮಗೆ, ಅಧಿಕಾರಿಗಳನ್ನು ಕೇಳಬೇಡಿ. ನೀವು ಜನರ ಅಭಿಪ್ರಾಯ ಕೇಳಿ. ನಿಮ್ಮನ್ನು ಆಯ್ಕೆ ಮಾಡಿದ ಜನರು ಅಧಿಕಾರಿಗಳಲ್ಲ, ಅಧಿಕಾರಿಗಳು ನಮ್ಮ ಸೇವಕರು, ಸರ್ವೆಂಟ್. ಅಮ್ಮಬ್ಬ ಹಲೋ. ಎಸ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ. ಮಂಗಳೂರು.
ಎಸ್ 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 ತಾವು ಈ ಒಂದು ವಿಚಾರದ ಕುರಿತಾಗಿ ಇವತ್ತು ಕೇವಲ ಕಂಬಳವನ್ನ ಮಾತ್ರ ಕೇಂದ್ರವಲ್ಲ ಸಂಪೂರ್ಣವಾಗಿ ಕರಾವಳಿ ಭಾಗವನ್ನ ಇವತ್ತು ಕಡೆಗಣನೆ ಮಾಡಲಾಗ್ತಾ ಇದೆ, ಯಾವ ಕಾರಣಕ್ಕಾಗಿ? ಸರ್ ಬಹುಶಃ ತಮ್ಮ ಕರೆಗೆ ಕಡಿತ ಆಗ್ತಾ ಇದೆ, ಆದಷ್ಟು ನೆಟ್ವರ್ಕ್ ಇರುವಲ್ಲಿ ಬಂದು ಮಾತಾಡಿ ಅಂತ ತಮ್ಮ ಕೇಳಿಕೊಳ್ತಾ ಇದ್ದೇವೆ. ಹಲೋ ಹಲೋ ಎಸ್ ಎಸ್ ಹೇಳಿ ಹೇಳಿ. ಸೊ ಒಟ್ಟಾರೆ ಆಗಿ ಇವತ್ತು ಸುಮ್ಮನೆ ಕುಳಿತವರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಇವತ್ತು ನಿಜಕ್ಕೂ ಕೂಡ ಆಗ ಏನೋ ಹೇಳಿದ್ದೆ ನಾನು, ಆಗ ಮಾತಾಡ್ತಾ ಇದ್ದೆ ಇವತ್ತು ಜನವರಿ 1ನೇ ತಾರೀಕಿನಂದು ಅಲ್ಲ November 1ನೇ ತಾರೀಕಿನಂದು ತುಳುನ ರಾಜ್ಯವನ್ನು ಸೃಷ್ಟಿಸಬೇಕು ಅಂತ. ಅದಕ್ಕೆ ಇವತ್ತು ಸರ್ಕಾರವೇ ಇವತ್ತು ಮನ್ನಣೆ ನೀಡ್ತಾ ಇದೆ, ಹೌದು ನೀವು ಮಾಡಿ ಮಾಡಿ ನಾವು ನಿಮಗೆ ಹಿಂಸೆಯನ್ನು ನೀಡ್ತಾ ಇರ್ತೇವೆ, ನೀವು ಮುಂದುವರಿರಿ ಅಂತ. ಈಗ ನಾನು ತುಳುನಾಡು ಬಗ್ಗೆ ಸಹ ಹೇಳಿದೆ ಆಗಾಗಲೇ ಕೆಲವೆಲ್ಲ ತುಳುನಾಡುಗಳು ಆಗಬೇಕಂತೇಳಿ, ಆಗಲಿ ಅದರ ಬಗ್ಗೆ ನಾವು ಹೇಳುವಂಥದ್ದಲ್ಲ ತುಳುನಾಡಲ್ಲಿ, ಆದರೆ ರಾಜ್ಯ ಹೇಳುವಂಥದ್ದಲ್ಲ ತುಳುನಾಡಿನ ಬಗ್ಗೆ. ಇವರು ಏನಾದರೂ ಬೇರೆ ರೀತಿಯಲ್ಲಿ ತುಳುನಾಡು ಅಂತ ಹೇಳಿದ ಕೂಡಲೇ ಮತ್ತೊಂದು ಇನ್ನೊಂದು ಸೇನೆಗಳು ಇನ್ನೊಂದು ಎಲ್ಲ ಬರ್ತದೆ, ಆದರೆ ತುಳುವ ಬಗ್ಗೆ ನಮಗೆ ಮಾತಾಡುವ ಬಗ್ಗೆ ಏನೆಲ್ಲ ಉಂಟು ಅದನ್ನು ಇವರು ಮಾಡಿದರೆ ನನಗೆ ತುಂಬ ಖುಷಿ. ತುಳುನಾಡು ಬಗ್ಗೆ ನಾನು ಅಷ್ಟು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಒಂದು ತುಳುನಾಡು ಮತ್ತೊಂದು ಹೌದು ಖಂಡಿತ ಇನ್ನೊಂದು ಹುಡ್ತದೆ. ಹಾಗಾಗಿ ಇದೇ ಒಂದು ಮರಳಿನ ವಿಚಾರವನ್ನ ಯಾವುದೋ ಬಿಜಾಪುರದಲ್ಲಿ ಅಥವಾ ಮೈಸೂರಿನ ಭಾಗದಲ್ಲಿ ಯಾವ ರೀತಿಯ ಪ್ರಾಕೃತಿಕವಾಗಿರ್ತಕ್ಕಂತಹ ಸನ್ನಿವೇಶ ಇದೆ, ಅದೇ ನಿಯಮವನ್ನು ತಂದು ಇಲ್ಲಿ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇಲ್ಲಿ ಮರಳನ್ನು ಕೆಲವೊಮ್ಮೆ ಮರಳನ್ನು ತೆಗೆದೇ ಇದ್ರೆ ಇಲ್ಲೂ ಎಲ್ಲ ಮರಳು ಕೂಡ ಸಮುದ್ರಕ್ಕೆ ಹರಿದು ಹೋಗಿ ಅಲ್ಲಿ ಬ್ಲಾಕ್ ಆಗ್ತದೆ. ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದಾದ ಮೇಲೆ ಈ ಒಂದು ಹಾಜಿ ಅಬ್ದುರ್ರಾ ಆಸ್ಪತ್ರೆ ಆಗಿರ್ಬೋದು ಅಥವಾ ಒಂದು ಕೈಗಾ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ MRPL ಆಗಿರ್ಬೋದು, ಇದರೆಲ್ಲರ ಮಾಲಿನ್ಯಗಳು ನಮಗೆ ಬೇಕು, ನಾವು ಕಟ್ಟುವಂತ ಟ್ಯಾಕ್ಸ್ ಮಾತ್ರ ಈಗ ಸರ್ಕಾರಕ್ಕೆ ಹೋಗುದಿಲ್ವಾ ಅನ್ನುವಂಥ ಡೌಟಿಗೆ ನಮ್ಗೆ ಬರ್ತಾ ಇದೆ. ಯಾಕೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳಿಲ್ಲ ಅಥವಾ ನಮ್ಮ ಪರವಾಗಿ ಯಾವತ್ತು ಕೂಡ ನಿಂತು ಹೋರಾಟವನ್ನು ಮಾಡುವುದಿಲ್ಲ, ಹಾಗಾದ್ರೆ ನಾವು ಕಟ್ಟುವ ಟ್ಯಾಕ್ಸ್ಗಳು ಎಲ್ಲಿಗೆ ಹೋಗ್ತದೆ ಅಂತ. ನಾನು ಆಗಾಗಲೇ ಹೇಳಿದೆ ನಿಮಗೆ, ನಮ್ಗೆ ಯಾವುದು ಬೇಕು, ಜಲ, ನೆಲ, ವಾಯು, ಯಾವುದು, ಈ ಮೂರು ಮಾರ್ಗಗಳನ್ನು ನಮಗೆ ಸರಿಯಾಗಿ ಕೊಡಿ ನಮಗೆ ಅಲ್ವಾ. ಈಗ ನೆಲ ಅಂದರೆ ಸಾರಿಗೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆಯಿಂದ ಎಷ್ಟೆಲ್ಲ ಲಾಭಗಳಾಗ್ತದೆ ಪ್ರತಿಯೊಂದು ಯಾವುದೇ ಪ್ರತಿಯೊಂದು ಊರಿಗಾಗಲಿ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಸಾರಿಗೆ ವ್ಯವಸ್ಥೆ. ಮತ್ತೊಂದು ಜಲಮಾರ್ಗ, ನಮ್ಮ ವಿಪುಲವಾಗಿ ನಮಗೆ ಕರಾವಳಿ ಈಗ 300 ಕಿಲೋಮೀಟರ್ ಹತ್ರ ನಮಗೆ ಉಂಟು, ಅದನ್ನೀಗ ಸರಿಪಡಿಸಿದರೆ ನಮಗೆ ಎಷ್ಟೋ ಈಗ ಫಾರಿನಿಂದ ಬರುವಂಥವರು ಇವರನ್ನೆಲ್ಲ ಈಗ ಒಂದೇ ಒಂದು ಇವರಿಗೆ ಬಂದರು ನಿರ್ಮಾಣ ಮಾಡಲಿಕ್ಕೆ ಒಂದು ಏನಾದರೂ ಬರುವಂಥ ವ್ಯವಸ್ಥೆಗಳು ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಹಾಕ್ತಾರೆ, ಆದರೆ ಆ ಹಣಗಳೆಲ್ಲ ಸಮುದ್ರಕ್ಕೆ, ಈಗ ಸಮುದ್ರಕ್ಕೆ ಕಲ್ಲು ಹಾಕುವಂಥದ್ದು ಇದು ಸಾಧ್ಯ ಉಂಟಾ? ಸಮುದ್ರಕ್ಕೆ ಕಲ್ಲು ಹಾಕುದು ಹೇಳಿದ್ರೆ ಮುಂಚೆ ಸೇತುವೆ ಯಾವುದು ರಾಮನ ಇದರಲ್ಲಿ ಸೇತುವೆಯಲ್ಲಿ ಅಷ್ಟು ಕಪಿಸೆಯನ್ನೇ ಇತ್ತು, ಅವರೇನೋ ಮಾಡಿದ್ರು ಆ ಮಂತ್ರಶಕ್ತಿಯಲ್ಲಿ ಏನಾಯಿತು ಅದು ಬೇರೆ ವಿಷಯ, ಆದರೆ ಈಗ ಸಮುದ್ರಕ್ಕೆ ಕಲ್ಲು ಹಾಕುದು ಹೇಳಿದ್ರೆ ನಿಮಗೆ ಗೊತ್ತುಂಟು ಕಲ್ಲೇ ಹಾಕುದು ಅಂದರೆ ಹಣವನ್ನು ವ್ಯರ್ಥ ಪೋಲು ಮಾಡುವಂಥ ವ್ಯವಸ್ಥೆ, ಎಲ್ಲಿ ಬೇಕು ಅಲ್ಲಿ ಮಾಡುವುದಿಲ್ಲ ಇವರು, ಯಾವ ಕಡೆಯಲ್ಲಿ ಬೇಕು. ಈಗ ನಮ್ಮ ಮಲ್ಪೆ ಬೀಚ್ ಇದನ್ನೆಲ್ಲ ಕಡಲನ್ನೆಲ್ಲ ಈಗ ಸರಿಯಾದ ರೀತಿಯಲ್ಲಿ ಮಾಡಿದರೆ ಖಂಡಿತ ಈಗ ನೋಡಿ ಈಗ ಬರುವಂಥ ಪ್ರವಾಸಿಗರು ತುಂಬ ಆಗ್ತಾ ಇದ್ದಾರೆ ನಮಗೆ ಕರಾವಳಿ ಭಾಗದಲ್ಲಿ, ವಾಹನ ನಿಲ್ಲುವ ವ್ಯವಸ್ಥೆಗಳಿಲ್ಲ. ಆದಿತ್ಯವಾರ ದಿವಸ ಅಲ್ಲಿ ಆಗುವಂಥ ವಾಹನದ ನಿಬಿಡತೆಯನ್ನು ನೋಡಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗ್ತದೆ. ಎಲ್ಲಿ ಉಂಟು ಮಾರ್ಗ? ಎಸ್, ಇನ್ನೊಬ್ರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ. ಡಾಕ್ಟರ್ ಹರಳೆ? ಎಸ್ ಎಸ್ ಎಸ್, ಡಾಕ್ಟರ್ ಹರಳೆ ಅವರ ಹೇಳಿ. ಹೌದೌದು, ತಮ್ಮ ತಮ್ಮ ಅಭಿಪ್ರಾಯ ಬೇಕಾಗಿದೆ ಈ ಒಂದು ಕರಾವಳಿಯ ಕಡೆಗಳ. ನಮಸ್ಕಾರ. ಹೇಳಿ ಡಾಕ್ಟರ್ ಹರಳೆ, ಉಜಿರೆಯಿಂದ ಹೇಳಿ 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 ಹರಳೆ ಅವರೇ. 65ರಿಂದ ಇಲ್ಲಿದ್ದೇನೆ. ಹಲೋ ಹೇಳಿ ಸರ್. ನಾನು ರಾಯಚೂರಿಂದ ಬಂದು 65ರಿಂದ ಇಲ್ಲಿ ಸೆಟ್ಲ್ ಆಗಿ ಎಷ್ಟು ವರ್ಷದಿಂದ ಆ ಕಂಬಳನ್ನು ಪ್ರೀತಿಸುತ್ತಿದ್ದೆ. ಹಲೋ, ಕೇಳಿಸ್ತಾ ಇದೆ ಹೇಳಿ ಸರ್. ಕಂಬಳಕ್ಕೆ ಓಡೋ ಹುಡುಗರು, ಹೇಳಿ ಡಾಕ್ಟರ್ ಹೇಳ್ತಾರೆ, ಓಡುಗೋ ಹುಡುಗರು ಒಳ್ಳೆ ತಯಾರಾಗ್ತಿದ್ರು, ಆ ಕಂಬಳಗಳನ್ನ ಮಕ್ಕಳಾಗಿ ನೋಡ್ತಿದ್ರು ಅವರು. ಸಾಕು 5,000 ರೂಪಾಯಿ ಖರ್ಚು ಮಾಡಿದ್ರೆ ಗೊತ್ತು ನನಗೆ. ಎಸ್, ಕಂಬಳದ ಹೋರಿಗಳನ್ನ ತಮ್ಮ ಮಕ್ಕಳ ಅಂತ ಅವ್ರು ಪ್ರೀತಿಸ್ತಾ ಇದ್ರು ಅಂತ. ಹೌದು, 5,000 ರೂಪಾಯಿ ದಿವಸ ಖರ್ಚು ಮಾಡುವವರು ಇದ್ರು, ನಾನು ನೋಡಿದ್ರೆ ಕಂಬಳಿಯವರೊಂದು ಕುಟುಂಬ ಇತ್ತು. ಅವನು ನಿಜವಾಗ್ಲೂ 200 ಮೀಟರ್ 100 ಮೀಟರ್ ಸಹಿತ ಟೈಮ್ ಬೇರೆ ಮಾಡಿ ಓಡ್ತಾ ಇದ್ದವ. ಅಷ್ಟು ಒಳ್ಳೆ ಸ್ಪೋರ್ಟ್ಸ್ ಆಗಿತ್ತು ಅದು. ನಾನು ಒಳ್ಳೆ ಪ್ರೀತಿಯಿಂದ ನೋಡ್ತಿದ್ದೆ 65ರಿಂದ.
ಇವರು ಏನಾಗಿದೆ ಅಂದ್ರೆ ಸೌತ್ ಕೇಂದ್ರದಲ್ಲಿ ಆ ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ. ಹಲೋ ಸಾರಿ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ. ಬಹುಶಃ ಇದನ್ನ ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ರಾಜ್ಯದ ಸರ್ಕಾರಕ್ಕಾಗ್ಲಿ ಪ್ರೆಷರ್ ಅನ್ನ ಹಾಕ್ಬೇಕಾಗಿರ್ತಕ್ಕಂತ ಇಲ್ಲಿರುವಂತಹ ಮಂತ್ರಿಗಳು. ಅಲ್ಲ, ಇಲ್ಲಿ ಜಿಲ್ಲೆಯಲ್ಲಿ ಯಾರಿಗೂ ಬ್ಯಾಟ್ರಿ ಇಲ್ರಿ. ಡಾಕ್ಟರ್ ಹೆರಡೆ ಅವರು ಒಂದು ಭಾಗದಲ್ಲಿ ಪ್ರಖ್ಯಾತರಾಗಿರ್ತಕ್ಕಂತ ವೈದ್ಯರು. ಅಲ್ಲ ಕೇಳಿ, ಉಡುಪಿಯಲ್ಲಿ ತಕೊಳ್ಳಿ, MRP ಯಲ್ಲಿ ತಕೊಳ್ಳಿ, 25 ಐಟಮ್ ಇದೆ, ಎಲ್ಲದರಲ್ಲಿ ಇಂಪಾರ್ಟೆನ್ಸ್ ತೋರಿಸಿದ್ದು. ಇಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ಜನರ ಮಾತಿಗೆ ಇಲ್ಲಿ ಬೆಲೆಯೇ ಸಿಗ್ತಾ ಇಲ್ಲ. ಕರಾವಳಿ ಭಾಗದ ಜನರು ಅಂತ ಹೇಳಿದ್ರೆ ಇವರಿಗೆ ಮಿಷನ್ಗಳ ಹಾಗೆ ಕಾಣಿಸ್ತಾ ಇದ್ದಾರ ಅನ್ನುವಂತ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇವರು ಪಾಲಿಟಿಕ್ಸ್ ನಾವು ನಿಮ್ಮ ನಮ್ಮದೇ ಈ ಜಿಲ್ಲೆಯವರು ಬುದ್ಧಿವಂತರ ಜೈಲು ನಮ್ಮನ್ನು ದೂಡಿ ಹಾಕ್ತದೆ. ಬಡ್ಡಿ ಮಕ್ಕಳು ಸಮುದ್ರಕ್ಕೆ ಹಾಕ್ತದಾರೆ, ಆಯ್ತಾ, ಮರ್ಯಾದೆ ಬಿಡಿ, ಸಮುದ್ರಕ್ಕೆ ದೂಡ್ತಾ ಇದಾರೆ ಅವರು. ಆಮೇಲೆ ಇದ್ರಲ್ಲಿ ನೋಡಿ, ಮಂತ್ರಿಗಳಿಗೆ ಅವರ ಕೋಣ ಸಾಕೋರು ಇದ್ದಾರೆ, ಆಯ್ತಾ, ಅವರಿಗೆ ಒಂದ್ ಸ್ವಲ್ಪ ಆಲೋಚನೆ ಬೇಡ. ದೊಡ್ಡ ದೊಡ್ಡ ಕುಟುಂಬದವರು ಇದ್ದಾರೆ ಬಂಟರು, ಅವ್ರ ಮನೆಯಲ್ಲಿ ಕನಿಷ್ಠ 10-12 ಕೋಣ ಸಾಕಿ ಬಿಡೋರು ಇದ್ದಾರೆ. ಎಷ್ಟೋ ಜನ ಪಾಪ. ಏನಂದ್ರೆ ನಾನು ಹೇಳ್ತೇನೆ ಕೇಳಿ, ಡಾಕ್ಟರ್ ಆಗಿ ಒಂದು ಅಗ್ರಿಕಲ್ಚರ್ ಆದ್ನಂತ ಒಂದು ರಿಲ್ಯಾಕ್ಸೇಷನ್ ಇರುತ್ತಲ್ಲ, ಒಂದು ಪೂಜೆ ಪುನಸ್ಕಾರ, ನಮ್ಮಲ್ಲಿ ಪಾಂಡವರ ಪೂಜೆ ಅಂತ ಆಗುತ್ತೆ ಕಟ್ಟಡಲ್ಲೆಲ್ಲ. ಏನಾಗುತ್ತೆ ಅಂದ್ರೆ ಈ ಕಂಬಳ ಎಲ್ಲ ಮಾಡ್ಬೇಕು, ಅವ್ರು ಒಂದು ತಿಂಗಳು ರಿಲ್ಯಾಕ್ಸ್ ಆಗ್ತಿದ್ರು ಪಾಪ. ಅವರೆಲ್ಲ ಉದ್ಯೋಗನ ಬಿಟ್ಟು ಇದೊಂದು ಸ್ಟೇಷನ್ 100% ರಿಲ್ಯಾಕ್ಸ್ ಆಗ್ತಾಯ್ತಾ. ಬಹುಶಃ ಇದು ಕ್ರೀಡೆ ನಿಜಕ್ಕೂ ಕೂಡ ಇವತ್ತು ಕಂಬಳದ ಹೊರಿಗೂ ಇದು ಆರೋಗ್ಯಕರ, ಅಲ್ಲಿ ಓಡಿಸುವಂತ ವ್ಯಕ್ತಿಯೂ ಕೂಡ ಆರೋಗ್ಯಕರ, ಅದನ್ನ ನೋಡಿ ಆನಂದಿಸುವಂತ ಪ್ರೇಕ್ಷಕರಿಗೂ ಕೂಡ ಇದು ಬಹಳ ಉತ್ತಮವಾದದ್ದೇ ಅಂತ ಹೆಲ್ತಿಗೆ. ಅಲ್ಲ, ನಾನು ರಾಯಚೂರಿನಲ್ಲಿ ಬಂದು ಅಪ್ರಿಶಿಯೇಟ್ ಮಾಡ್ತಾ ಇದ್ದೇನೆ ಕೇಳಿ. ನಮ್ಮಲ್ಲೆಲ್ಲ ಎತ್ತುಗಳು ಇರೋದು, ಕೋಣಗಳು ಓಡಲ್ಲ, ಆಯ್ತಾ, ಕೋಣ ಇದೆ, ಕೋಣ ಓಡಲ್ಲ, ಇಲ್ಲಿ ಓಡೋದು ನೋಡೋದು ಸಂತೋಷ ಆಗ್ತಿತ್ತು. ಅದಕ್ಕೆ ಎಣ್ಣೆ ಸ್ನಾನ ಮಾಡೋದು ನೋಡಿದ್ರಿ, 2-3 ಗಂಟೆ ಗುಂಡಾಕ್ತಾರೆ. ಖಂಡಿತ ಖಂಡಿತ ಹೇಳಿ ಅವ್ರೆ, ತಮ್ಮಂತ ಹಿರಿಯ ವ್ಯಕ್ತಿಗಳ ಸಪೋರ್ಟ್ ಬೆಂಬಲ ಇದಕ್ಕೆ ಬೇಕಾಗಿದೆ. ತಮ್ಮ ಬೆಂಬಲ ಸದಾ ಇದೇ ರೀತಿಯಾಗಿ ಇರ್ಲಿ ಅಂತ ಹೇಳ್ತಾ ತಮ್ಮ ಮಾತುಗಳಿಗಾಗಿ. ನೋಡಿ, ನೀವು ಒಂದ್ಸಲ ಸರ್ವೆ ಮಾಡ್ಬಿಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಬಡಿಬೇಕ್ರಿ. ಎಸ್ ಎಸ್ ಎಸ್, ಖಂಡಿತ ಸರ್, ಖಂಡಿತ ತಮ್ಮ ಮಾತಿನ ಕುರಿತಾಗಿ ಚರ್ಚೆಯನ್ನ ಮಾಡ್ತೇವೆ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಅವ್ರು ಮಾತಾಡ್ತಾ ಹೇಳಿದ್ರು, ಹೆರಳೆ ಅವರು, ನಾನು ರಾಯಚೂರಿಂದ ಬಂದವನು, 1960 ಇಲ್ಲಿದ್ದೇನೆ, 1960 ಈ ಒಂದು ಆಟದ ಈ ಭಾಗವನ್ನು ಕಂಡುಕೊಂಡುಕೊಂಡು ಬಹಳ ಆನಂದವಾಗಿದೆ. ಇದು ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ಕ್ರೀಡೆ, ಇದನ್ನು ಯಾವ ಕಾರಣಕ್ಕಾಗಿ ನಿರ್ಲಕ್ಷಿಸಿ, ಇದನ್ನು ಯಾವ ಕಾರಣಕ್ಕಾಗಿ ಇವರು ನಿಷೇಧಿಸ್ತಾ ಇದ್ದಾರೆ ಅಂತ? ಖಂಡಿತ ಡಾಕ್ಟರ್ ಬಗ್ಗೆ ನಾನು ಹೇಳಬೇಕು, ಯಾಕಂದ್ರೆ ನೀವು ಹೇಳಿದಿ ರಾಯಚೂರಿಂದ ಇಲ್ಲಿಂದ ಬಂದು ಇಲ್ಲಿ ನಾನು ಅದನ್ನು 60 ನೋಡ್ತಾ ಇದ್ದೆ. ನಿಜವಾಗಿ ಡಾಕ್ಟರ್ ಆದವರು ಹೇಳಬೇಕಿತ್ತು ಇದು ಹಿಂಸೆ ಆಗ್ತದೆ ಅಂತೇಳಿ, ಅವ್ರು ಹೇಳ್ತಾರ ನಾನು ನೆನೆಸಿದ್ದೆ. ಆದರೆ ಅವರು ಅದಕ್ಕೆ ಸಪೋರ್ಟ್ ಕೊಟ್ರು. ಯಾಕೆ ಹೇಳಿದರೆ ಆ ಡಾಕ್ಟರ್ ಅದನ್ನು ನೋಡಿದ್ದಾರೆ, ಅವ್ರು ಹೇಳಿದ್ರು ನೋಡಿ, ನಾನು ಅಲ್ಲಿಂದ ವೀಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಇದಕ್ಕೆ ದೊಡ್ಡ ದೊಡ್ಡ ಕುಟುಂಬಗಳು, ನಾನು ಹೇಳಿದೆ ಈಗ, ನಾನು ಹೇಳಿದೆ ಅಲ್ಲ, ನ್ಯಾಯಾಧೀಶರು ಅವರು ಇವರು ಅದನ್ನೆಲ್ಲ ಅಲ್ಲಿ ನಡೆಸಿಕೊಂಡ ಕುಟುಂಬ ಅಂತೇಳಿ, ಯಾಕೆ ಇವರು ಅದನ್ನು ಸಪೋರ್ಟ್ ಮಾಡ್ತಾರೆ? ನಾವು ಎಣಿಸ್ಬೇಕು, ಯಾಕಂದ್ರೆ ಅದನ್ನು ನೋಡಿದ್ದಾರೆ ಇವರು, ಆ ರೀತಿ ಅದರಲ್ಲಿ ನಡವಳಿಕೆ ಬರ್ತಾ ಇದ್ದಾರೆ, ಇದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ತಿಂಗಳಿಗೆ ಅವ್ರು ಹೇಳಿದ್ರು ದಿನಕ್ಕೆ 5,000 ರೂಪಾಯಿ ಖರ್ಚು ಮಾಡಿದ್ದನ್ನು ಹೇಳಿದ್ರಲ್ಲ ಅವರು ಡಾಕ್ಟರ್, 5,000 ತನಕ ಖರ್ಚು ಮಾಡ್ತಾ ಇದ್ದಾರೆ ಅದರಲ್ಲಿ ಅಂತೇಳಿ. ಹಾಗಾದ್ರೆ ಅವ್ರು ನೋಡಿ ತಪ್ಪ, ಡಾಕ್ಟರ್ ಆದವರು ಒಬ್ರು, ನಾವು ನೀವೆಲ್ಲ ಸಾಮಾನ್ಯರಾಯ್ತು. ಡಾಕ್ಟರ್ಗೆ ಕೊಡುವಂತ ಸ್ಥಾನ ದೇವರಿಗೆ ಬಿಟ್ಟರೆ ನೆಕ್ಸ್ಟ್ ಕೊಡುವಂತ ನಾವು ಇನ್ನೊಂದು ಹೆಜ್ಜೆ ಕೊಡುವಂತದ್ದು ಹೇಳಿದ್ರೆ ವೈದ್ಯರಿಗೆ ಮಾತ್ರ. ಆ ವೈದ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಇದು ಹಿಂಸೆ ಅಲ್ಲ. ಕೂಡ ಇವತ್ತು ಅನೇಕ ಭಾಗಗಳಿಂದ ಇವತ್ತು ಕರೆ ಬರ್ತಾ ಇದೆ. ಇವತ್ತು ರಾಯಚೂರಿಂದ ಬಂದು ಇಲ್ಲಿ ವಾಸ ಮಾಡಿದಂತಹ ವೈದ್ಯರು ನಮಗೆ ಕರೆ ಮಾಡಿದ್ದಾರೆ, ಸ್ವತಃ ಕಂಬಳದ ಹೋರಿಗಳನ್ನು ಸಾಕುವಂತ ವ್ಯಕ್ತಿ ಕೂಡ, ಆತನ ದೃಷ್ಟಿಯಲ್ಲಿ ಕೂಡ ಆತ ಅವರು ಕರೆ ಮಾಡಿ ಮಾತಾಡಿದ್ದಾರೆ. ಇನ್ನು ಅನೇಕ ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವವಿದೆ ಮುಗಿಸುವಂತ ಸಂದರ್ಭ. ಸರ್, ಒಟ್ಟಾರೆ ಆಗಿ ಕರಾವಳಿಯನ್ನ ಇವತ್ತು ಕಡೆಗಣನೆ ಏನು ಮಾಡ್ತಾ ಇದೆ, ಇದರ ಕುರಿತಾಗಿ ತಾವು ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಹೇಳಿ ಅಂತ ಹೇಳಿದ್ರೆ, ಈಗ ನಾನು ಆಗಲೇ ಮೊದಲೇ ನಾನು ಶುರು ಮಾಡುವಾಗ ಹೇಳಿದೆ, ನೆಲ ಜಲ ವಾಯು ಈ ಮೂರು ಮಾರ್ಗಗಳನ್ನು ನಮಗೆ ಸರಿಯಾಗಿ ಕೊಡಿ ಅಂದರೆ, ಆ ಕೊಡುವಾಗ ಆ ವ್ಯವಸ್ಥೆ ಯಾವುದಕ್ಕೆ, ನಮ್ಮ ಕರಾವಳಿ ಭಾಗ ಹೇಳಿ ಅಲ್ಲ, ಎಲ್ಲಿಯೂ ಸಹ ನಾಳೆ ನೀವು ITBT ತರ್ತೀರಂತ ಹೇಳ್ತೀರಿ, ಅದನ್ನು ತರ್ತೀರಿ, ಮೂಲಭೂತ ಸೌಕರ್ಯ ಎಲ್ಲಿ ಬೇಕು, ಅದಕ್ಕೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯ. ಯಾವುದೇ ITBTಯನ್ನಾಗಲಿ ಮತ್ತೊಂದಾಗಲಿ, ಕರಾವಳಿ ಭಾಗದಲ್ಲಿ ನಮಗೆ ದೊಡ್ಡ ಏನಂತ ಹೇಳಿದರೆ, ಒಂದು ನಾವು ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿಕೊಳ್ಬೇಕು. ಸರ್ಕಾರಿ ಜಾಗ ಮಾಡಿ ನಮಗೆ ಉಡುಪಿ ಮಂಗಳೂರಲ್ಲಿ ಇವತ್ತಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮತ್ತು ನಿಮ್ಮ ITI ಇಲ್ಲ,
ಈಗಾಗಲೇ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ, ಈಗ ಎಚ್ಚೆತ್ತಿದ್ದಾರೆ ನಮ್ಮವರು. ಯಾಕೆ ಹೇಳಿದರೆ ಕೊಟ್ಟು 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 ಸಾಕಾಯಿತು ಎಲ್ಲ, ಖಾಸಗಿಯವರಿಗೆ ವೈದ್ಯಕೀಯಕ್ಕೆ ಲಕ್ಷಾಂತರ ಗಟ್ಟಲೆ ಕೋಟಿ ಕೊಟ್ಟಲೆ ಹಣ ಕೊಟ್ಟು ಈಗ ಸಾಕಾಯಿತು, ಎಲ್ಲರೂ ಕಿಸಿ ಈಗ ನೋಟ್ ಬ್ಯಾನ್ನಿಂದ ಬರಿದಾಗಿದೆ, ಈಗ ಎಲ್ಲರೂ ಎಚ್ಚೆತ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಸರ್ಕಾರಿ ಕಾಲೇಜ್ ಬೇಕು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮೆಡಿಕಲ್ ಕಾಲೇಜ್ ಬೇಕು ಹೇಳಿ, ಇದನ್ನೆಲ್ಲವನ್ನು ಉಳಿಕೆ ಮಾಡಬೇಕಾದ್ರೆ ನಾವು ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿಕೊಳ್ಬೇಕು. ನೋಡಿ, ಹಾಸ್ಟೆಲ್ ಇಲ್ಲ, ಸರಿಯಾದ ಹಾಸ್ಟೆಲ್ ಉಂಟ ಮಕ್ಕಳಿಗೆ, ಅದು ಇಲ್ಲ. ಇನ್ನು ದಿವ್ಯಾಂಗರು, ಅಂಗವಿಕಲರು, ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತು ನಿಮ್ಮ ದಲಿತರು, ದಮನಿತರು, ಅವರಿಗಿಲ್ಲ, ಎಲ್ಲುಂಟು ವ್ಯವಸ್ಥೆ? ಆಟದ ಮೈದಾನ ಇಲ್ಲ. ಇದನ್ನೆಲ್ಲವನ್ನು ನೀವು ಮಾಡಬೇಕು ಹೇಳಿ, ಆದರೆ ನಮ್ಮ ಸರ್ಕಾರಿ ಜಾಗ, ಸರ್ಕಾರಿ ಸ್ಥಳವನ್ನು ಉಳಿಕೆ ಮಾಡಿ. ಆ ಉಳಿಕೆ ಮಾಡಿದ ಸ್ಥಳದಲ್ಲಿ ನಮಗೆ ಏನೆಲ್ಲ ಯೋಜನೆಗಳುಂಟು, ಇನ್ನೊಂದು 50 ವರ್ಷಕ್ಕೆ ಬೇಕಾಗುವಂಥ ಎಲ್ಲ ಯೋಜನೆಗಳನ್ನು ನಮ್ಮ ಯಾರು ನಾವು ಈ ಆಯ್ಕೆ ಮಾಡ್ತೇವೆ, ಈ ಯಾರಿದ್ದಾರೆ ಈ ಅವರನ್ನು ನಾವು ಬೈಬೇಕು ಹೊಗಳಬೇಕು ಗೊತ್ತಾಗ್ತಾ ಇಲ್ಲ. ಅಂಥವರೆಲ್ಲ ಇದನ್ನು ಸರಿಯಾಗಿ ನೋಡಿ. ಮತ್ತೊಂದು ಹೇಳ್ತೇನೆ, ಅಧಿಕಾರಿಗಳ ಹತ್ರ ಕೇಳಬೇಡಿ. ನೀವು ಓಟ್ ಮಾಡುವಾಗ, ಓಟ್ ಹಾಕುವಾಗ ಯಾರ್ಯಾರ ಹತ್ರ ಹೋಗಿ ಭಿಕ್ಷೆ ಬೇಡಿದಿರಿ? ಆ ಭಿಕ್ಷೆ ಬೇಡಿದವರು ಯಾರು? ನಮ್ಮಂಥ ಜನಸಾಮಾನ್ಯರಿದ್ದಾರೆ, ಅವರದೆಲ್ಲವನ್ನು ನೋಟ್ ಮಾಡಿಕೊಳ್ಳಿ. ಏನೆಲ್ಲ ಹೇಳಿದ್ದಾರೆ, ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ಕಾಲೇಜ್ ಇಲ್ಲ, ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಶಾಲೆ ಕಾಲೇಜಿಗೆ ಅಂತೇಳಿ. ದಯವಿಟ್ಟು ಆಶ್ವಾಸನೆಗಳು ಸೀಮಿತ ಆಗಬೇಡಿ. ಇದನ್ನೆಲ್ಲ ಉಳಿಸಿ ನಮ್ಮ ಮುಂದಿನ ಮಕ್ಕಳಿಗೆ, ಈಗಾದರೂ ತಪ್ಪಾಯಿತು ಹೋಗಿತ್ತು ಎಲ್ಲ, ಮುಂದೆ ನಮ್ಮ ಯಾವ ಮಕ್ಕಳಿದ್ದಾರೆ ಹುಟ್ಟೋರಿಗೆ, ಅವರಿಗೆಲ್ಲ ಈ ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಹಾಸ್ಟೆಲು, ದಲಿತರಿಗೆ, ದಮನಿತರಿಗೆ, ಅಂಗವಿಕಲರಿಗೆ, ಯಾರೆಲ್ಲ ಇದ್ದಾರೆ ನಮ್ಮ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಸಹ ಒಳ್ಳೆ ಶಿಕ್ಷಣ ಸಿಗಲಿ, ಆರೋಗ್ಯ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈ ಯಾರು ವಿನ್ನಾಗಿ ಹೋಗಿದ್ದಾರೆ ನಮ್ಮ ರಾಜಕಾರಣಿ ಪುಣ್ಯಾತ್ಮರು, ಅವರಿಗೆಲ್ಲರಿಗೂ ಬೇಡ್ತೇನೆ. ಎಸ್ ಸರ್, ಖಂಡಿತವಾಗಿ ಸರ್, ಮೊದಲಿಂದಲೂ ಕೂಡ ಜನರ ಪರವಾಗಿ ಧ್ವನಿ ಎತ್ತಿದವರು ತಾವು. ತಮ್ಮ ಈ ಒಂದು ಹೋರಾಟ ಮತ್ತು ಜನರ ಪರವಾಗಿರ್ತಕ್ಕಂಥ ತಮ್ಮ ನಡವಳಿಕೆ ಇದೇ ರೀತಿಯಾಗಿ ಮುಂದೆ ಸಾಗಲಿ ಅಂತ ಹೇಳ್ತಾ ಚರ್ಚೆಗೆ ಆಗಮಿಸಿದಕ್ಕಾಗಿ ತಮಗೆ ಧನ್ಯವಾದಗಳು. ಸೊ, ಒಟ್ಟಾರೆ ಆಗಿ ವೀಕ್ಷಕರೇ, ಇವತ್ತು ಕರಾವಳಿಯ ಭಾಗದ ಜನತೆಗೆ ಇವತ್ತು ತೊಂದರೆಗಳಾಗ್ತಾ ಇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಂಬಳದ ವಿಷಯ ಅಥವಾ ಇನ್ನಿತರ ವಿಷಯಗಳಿಗೆ ಬಂದರೆ, ಕಡೆಪಕ್ಷ ನಮ್ಮ ಸ್ವಂತಿಕೆಯನ್ನಾದರೂ ಉಳಿಸ್ಕೊಳ್ಳಿಕ್ಕೆ ಬಿಡಿ. ಇವತ್ತು ಕಂಬಳವನ್ನು ನಿಷೇಧಿಸಿದ್ದಾರೆ, ನಾಳೆ ಇನ್ನು ದನವನ್ನು ಸಾಕುವುದೇ ನಿಷೇಧವನ್ನು ಮಾಡಬಹುದು. ಇವತ್ತು ಯೋಗೀಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಇನ್ನು ಮುಂದಿನ ನಮ್ಮ ಕೋಲವನ್ನು, ನಮ್ಮ ಪಾರ್ದವನ್ನು ಕೂಡ ಮೂಢನಂಬಿಕೆ ಅಂತ ಹೇಳಿ ನಿಷೇಧ ಮಾಡಬಹುದು. ಇವತ್ತು ನೆನಪಿರಲಿ, ಇವತ್ತು ಭಾರತ ಆಗಿರ್ಬೋದು ಅಥವಾ ಭಾರತದ ಯಾವುದೇ ಪ್ರಾಂತ್ಯವನ್ನು ಆಗಿರ್ಬೋದು, ಇಲ್ಲಿನ ಕಟ್ಟಡವನ್ನು ನೋಡಿ ಯಾರು ಕೂಡ ಗುರುತಿಸುವುದಿಲ್ಲ. ಬದಲಿಗೆ ಇಲ್ಲಿನ ಆಚರಣೆಯನ್ನು, ಇಲ್ಲಿನ ಜಾನಪದ ಕ್ರೀಡೆಯನ್ನು, ಇಲ್ಲಿನ ಸಂಸ್ಕೃತಿಯನ್ನು ನೋಡಿ ಎಲ್ಲರೂ ಕೂಡ ಗೌರವಿಸ್ತಾರೆ. ಅಂತಹ ಒಂದು ನಮ್ಮ ಸ್ವಂತಿಕೆ ಆದರೂ ಕಡೆಪಕ್ಷ ಉಳಿಲಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಅತಿಥಿಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆ ಆಗಿ ಕರಾವಳಿಯ ಕಡೆಗಣನೆಯನ್ನು ಈಗ ಮಾಡಲಾಗ್ತಾ ಇದೆ. ಸರ್ಕಾರಗಳು ಯಾವ ಕಾರಣಕ್ಕೆ, ಸೊ ಇಲ್ಲಿನ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗುವುದಿಲ್ಲ, ಬದಲಿಗೆ ಇಲ್ಲಿರ್ತಕ್ಕಂಥ ರಿಸೋರ್ಸ್ಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಇಲ್ಲಿನ ಕರಾವಳಿ ಭಾಗದ, ಬಹುಶಃ ಇಲ್ಲಿನ ಶಾಸಕರ ತಪ್ಪೋ ಅಥವಾ ಮುಂದಿರ್ತಕ್ಕಂಥ ಸರ್ಕಾರದ ತಪ್ಪೋ, ಬಹುಶಃ ಯಾರನ್ನು ಇವತ್ತು ನಾವು ಪ್ರಶ್ನಿಸಬೇಕಾಗಿದೆ? ಅನೇಕ ಪ್ರಶ್ನೆಗಳು ನಮ್ಮ ಎದುರಿಗಿದೆ. ಚರ್ಚೆಯನ್ನು ಮುಂದುವರಿಸ್ತೇವೆ. ಯೋಗೀಶ್ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ಹಾಜಿ ಅಬ್ದುಲ್ ಆಸ್ಪತ್ರೆಗೆ, ಸೊ ಇದೀಗ ಒಂದೊಂದೇ ವಿಚಾರವನ್ನು ನಾವು ಮಾತಾಡೋದಾದರೆ, ಹಾಜಿ ಅಬ್ದುಲ್ರ ಆಸ್ಪತ್ರೆಯನ್ನು ತೀವ್ರವಾಗಿರ್ತಕ್ಕಂಥ ವಿರೋಧ ಇಲ್ಲಿ ಮಂಡನೆ ಆಯಿತು. ಆ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಬಾರ್ದು ಅನ್ನುವಂಥ ವಿರೋಧ ಕೇಳಿ ಬಂತು. ಅದೇ ರೀತಿಯಾಗಿ ಹಾಜಿ ಅಬ್ದುಲ್ಲರವರ ಹೆಸರನ್ನು ತೆಗೆದು ಇನ್ನೊಬ್ಬರ ಹೆಸರು ಇಡಬಾರ್ದು ಅಂತ ಕೂಡ ಕೇಳಿ ಬಂತು. ಸೊ ಇಷ್ಟರ ನಡುವೆ ಕೂಡ ಇದು ಒಂದ್ ರೀತಿಯಾಗಿರ್ತಕ್ಕಂಥ ಹಠಮಾರಿತನವನ್ನ ಅವರು ಯಾವ ಆಧಾರದ ಮೇಲೆ ನೀವು ಮಾಡ್ತಾ ಇರ್ಬೋದು ಅಂತ. ಈಗಾಗಲೇ ಅಧಿಕಾರಿಗಳನ್ನು ಮೀಟ್ ಆಗಿ ಬಂದೆ, ಡಿ ಸಿ ಆಫೀಸಲ್ಲಿ ಹೋಗಿ, ಯಾರಂತ ಹೇಳುವುದಿಲ್ಲ. ಹೋದ ಕೂಡಲೇ ಹೇಳಿದರು, ನೋಡಿ ಇಂಥ ಇಂಥ ಸಮಸ್ಯೆ ಉಂಟು, ಇದು ನಮ್ಮ ಮಟ್ಟದಲ್ಲಿ ಆದಂಥದ್ದಲ್ಲ, ಮುಖ್ಯಮಂತ್ರಿಗಳ ಹತ್ರ ಕೂತು ಏನು ಮಾಡಿದಾರ ಅದು ನಿಮಗೆ ಗೊತ್ತಿರ್ಬೋದು, ನಾವು ಅದನ್ನು ವಿವರವಾಗಿ ನಿಮಗೆ ಹೇಳಲಿಕ್ಕಾಗುವುದಿಲ್ಲ.
ಮಾಧ್ಯಮದ ನಿಮ್ಮ ಮುಖಾಂತರ ಹೋಗಿ ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಾಗೆ ಮಾಡಿದ್ರು ಅಲ್ಲ, ನಾವು ಹೇಳುದು ಅಟ್ಲೀಸ್ಟ್ ನಾವು ಮುಂಚಿನಿಂದಲೂ ಹೇಳ್ತಾ ಬರ್ತದೆ, ಏನೂ ಇಲ್ಲ, ಕಡೆಗೂ ಇಲ್ಲ. ಆಯಿತು, ಆ ಕುಟುಂಬಸ್ಥಕರನ್ನಾದರೂ ಹೋಗಿ ಮಾತಾಡಿ ಬನ್ನಿ ಏನಂತೇಳಿ. ಅವರದ್ದಾದರೂ ತಗೊಂಡ್ರೆ ಅವರದೊಂದು ಮನಸ್ಸಿಗೊಂದು ಒಂದು ಸಮಾಧಾನ ಆದರೂ ಆಗ್ತಿತ್ತು. ಕಡೆಯ ಪಕ್ಷ ನಾವು ಇಂತಿಂಥ ರೀತಿಯಲ್ಲಿ ಮಾಡ್ತಾ ಇದ್ದೇವೆ, ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ, ಧರ್ಮಾರ್ಥ ಕೊಡ್ತಾ ಇದ್ದೇವೆ, ಇದನ್ನೆಲ್ಲಾದರೂ ಒಂದು ಹೇಳ್ಬೋದಿತ್ತಲ್ಲ. ಬೇಡ, ಅವರಿಲ್ಲದಿದ್ದರೂ ಎಲ್ಲ ಸಾರ್ವಜನಿಕರು ಇಷ್ಟೆಲ್ಲ ಮಾಡಿದರು, ಅವರನ್ನೆಲ್ಲ ಕರೆದು ಹೇಳ್ಬೋದಿತ್ತಲ್ಲ. ಈಗ ಯಾರೆಲ್ಲ ನಾವೊಬ್ಬರೇ ಹೇಳೋದಲ್ಲ, ಎಷ್ಟು ಜನ ಬಂದಿದ್ದಾರೆ, ಅವರನ್ನೆಲ್ಲ ಮುಂದಿಟ್ಟು ಈ ರೀತಿ ಮಾಡ್ತಾ ಇದ್ದೇವೆ, ಈ ರೀತಿ ಹೇಳಿ ಯಾವುದನ್ನೂ ಸ್ಪಷ್ಟನೆ ಕೊಡ್ತಾ ಇಲ್ಲ. ಇವತ್ತಷ್ಟೇ ನಮಗೆ ಅದರ ಯಾವುದು ಅಲ್ಲಿ ಕರಾವಳಿ ಜನತೆಯ ಮಾತನ್ನಾದರೂ ಇವ್ರು ಕೇಳ್ಬೋದಾಗಿತ್ತು, ಆಲಿಸ್ಬೋದಾಗಿತ್ತು. ಯಾವುದು ಕೇಳುದಿಲ್ಲ ನೋಡಿ. ನಮಗೆ ಈಗ ಬೇಕಾಗಿರುವಂಥದ್ದು ಈಗ ಅಂತ ಸಾರಿಗೆ ವ್ಯವಸ್ಥೆ, ಜಲ ವ್ಯವಸ್ಥೆ, ವಾಯು ವ್ಯವಸ್ಥೆ, ಈ ಮೂರನ್ನು ಇವರು ಸರಿ ಮಾಡಿ ಕೊಟ್ಟರೆ ಆಗ್ತದೆ. ಇವತ್ತು ನ್ಯಾಷನಲ್ ಹೈವೇಯಿಂದ ಈಗ 66 ಆಗ್ತಾ ಉಂಟು, ಸೀದಾ ಸ್ಟ್ರೈಟ್ ಹೋಗ್ತೀರಿ, ಒಂದೇ ಒಂದು ಕೃಷ್ಣ ಮಠಕ್ಕೆ ನೇರ ಆಗಿ ಹೋಗುವಂಥ ಯಾವುದಾದ್ರೂ ಒಂದು ಮಾರ್ಗ ಉಂಟ? ಎಲ್ಲಿಯೂ ಇಲ್ಲ. ಒಂದು ದಿಕ್ಸೂಚಿ ಅಥವಾ ಮಾರ್ಗಸೂಚಿ ಫಲಕ ಎಲ್ಲಿ ಆದರೂ ಉಂಟ? ಇಲ್ಲ. ಎಲ್ಲಿ ಹೋದವರು ಎಲ್ಲೆಲ್ಲ ಒಳಗೆ, ಈಗ ಬೆಂಗಳೂರು ಮೈಸೂರು ಸಿಟಿ ಅಂತ ಆದರೆ ದೊಡ್ಡ ದೊಡ್ಡ ಅಗಲವಾದಂಥ ರಸ್ತೆ ಇರ್ತದೆ. ನಮಗೆ ಈಗ ಅಗಲವಾಗಿರುವಂಥ ರಸ್ತೆ ಕಾಣೋದು ಯಾಕಂದರೆ ಕರಾವಳಿ ಬೈಪಾಸಿಂದ ರೈಟಿಗೆ ಹೋದರೆ ನೇರವಾಗಿ ನಮ್ಮ ಕಲ್ಸಂಕದಿಂದ ಬಂದು ಅಲ್ಲಿ ಬಲಕ್ಕೆ ತಿರುಗುವಂಥದ್ದು ಒಂದೇ ಮಾರ್ಗ, ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ನಮಗೆ ನೇರವಾಗಿ ಕೃಷ್ಣ ಮಠಕ್ಕೆ ಹೋಗ್ತಾ ಇಲ್ಲ. ಅವ್ರೇನು ಮಾಡ್ತಾರೆ ಬರುವಾಗ ಅಲ್ಲೆಲ್ಲೆಲ್ಲೆಲ್ಲಿ ಕೇಳ್ತಾರೆ, ಅವರಿಗೆ ಸರಿಯಾದ ಈಗ ನಿಂತು ಒಂದು ಅಂಗಡಿಯಲ್ಲಿಯ ಅಥವಾ ವ್ಯವಸ್ಥೆ ಇರುವಂಥ ಒಂದು ಕಡೆಯಲ್ಲಿಯ ಕೇಳುವುದಿಲ್ಲ. ಒಂದು ವಾಹನದಲ್ಲಿ ನಿಲ್ಲಿಸ್ತಾರೆ, ಎಲ್ಲಿ ಕೃಷ್ಣ ಮಠಕ್ಕೆ ಹೋಗುದಂತ ಅವರ ತೋರಿಸಿದ ಮಾರ್ಗದಲ್ಲಿ ತೋರಿಸ್ತಾರೆ, ವಿನ ಇಡೀ ಸುತ್ತು ತಿರುಗಿ ಹೋಗಬೇಕು. ನಾನು ಹೇಳಿದ್ರೆ ಒಂದು ನೇರವಾದ ಒಂದು ಹೈವೇಲಿ ನಾವು ಕೆಲವೆಲ್ಲ ನೋಡ್ತೇವೆ, ಒಂದು ಊರಿಗೆ ಹೋಗುವಾಗ ಯಾವ ದಾರಿ ಹೋಗಬೇಕು, ಮಾರ್ಗಸೂಚಿ ಫಲಕ ಕರೆಕ್ಟ್ ಹಾಕಿದರೆ ನಮಗೆ ಇರುವಂಥ ಮೇನ್ ಯಾವುದು ಈಗ ಧಾರ್ಮಿಕ ಕ್ಷೇತ್ರ ಹೇಳಿದ ಉಡುಪಿಯಲ್ಲಿ ನೇರವಾಗಿ ಕೃಷ್ಣ ಮಠಕ್ಕೆ ಬರುವಂಥ. ಅವ್ರು ಎಂತ ಮಾಡ್ತಾರೆ, ಪ್ರತಿಯೊಂದು ಜನ ಆ ಸಿಟಿಯ ಒಳಗೆ ತಿರುಗುವಂಥ ಸಣ್ಣ ರಸ್ತೆ ನಮ್ಮದೆಲ್ಲ. ಈಗ ನೀವು ನೋಡಿದಿರಿ ಉಡುಪಿಯಲ್ಲೆಲ್ಲ ಇರುವಂಥ ನಮ್ಮ ಮೈಸೂರು ಬೆಂಗಳೂರಾಗಿ ದೊಡ್ಡ ಅಗಲವಾದಂಥ ರಸ್ತೆಗಳೇನಿಲ್ಲ ನಮ್ಮಲ್ಲಿ. ಹಾಗಾಗಿರುವಾಗ ತುಂಬ ಕಷ್ಟಪಡ್ತಾರೆ. ಈಗ ನೇರವಾಗಿ ಅವರು ಬಂದರೆ ಒಂದು ನಮ್ಮ ನೇರ ಉಡುಪಿಗೆ ಆ ಪಾರ್ಕಿಂಗ್ ಏರಿಯಾಕ್ಕೆ ಬಂದು, ಆದರೂ ಈಗ ಒಂದು 5 ಈಗ ನಾವು ನೋಡ್ತಾ ಇದ್ದೇವೆ ಪ್ರತಿ ಒಂದು ಕಡೆ ರಸ್ತೆಯಲ್ಲಿ ಪ್ರತಿ ಜನರು. ಈಗ ಒಬ್ಬರು ಮುಂಚೆ ಒಂದು ಮಾರುತಿ 800 ಕಾರ್ ಇತ್ತು, ಈಗ ಪ್ರತಿಯೊಬ್ಬರ ಹತ್ರ ಇಷ್ಟು ದೊಡ್ಡ ಕಾರು, ಎಲ್ಲರೂ ಬದಿಯಲ್ಲಿ ನಿಲ್ಲಿಸ್ತಾರೆ. ಅವರವರ ಬಿಲ್ಡಿಂಗ್ ಕಡೆಯಲ್ಲಿ ಅವರವರ ಗಾಡಿ ಆದರೂ ಒಳಗೆ ಹೋದರೆ ಅವರಿಗೆ ವ್ಯಾಪಾರ ಮಾಡುವ ಜನ ಆದರೂ ಅವರು ಅಂಗಡಿ ಎದುರಲ್ಲಿ ಆದರೂ ನಿಲ್ಲಿಸ್ತಿದ್ರು, ಅದನ್ನು ಇವರು ಮಾಡ್ತಾ ಇಲ್ಲ. ಹಾಗಾಗಿರುವಾಗ ನೇರವಾಗಿ ಒಂದು ನಮ್ಮ ಮಠಕ್ಕೆ ಹೋಗುವಂಥ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ಖಂಡಿತವಾಗಿ ಒಳ್ಳೆ ಧಾರ್ಮಿಕ ಇದಕ್ಕೆ ಒಳ್ಳೆಯದಾಗ್ತದೆ. ಮತ್ತು ವ್ಯಾಪಾರ ಮಾಡುವಂಥ ಪ್ರತಿಯೊಬ್ಬರಿಗೂ, ಯಾರು ಅವರನ್ನು ಈ ಮಠದ ಹತ್ತಿರ ವ್ಯಾಪಾರ ಹಾಕ್ಕೊಂಡು ಯಾರು ಇದ್ದಾರೆ ಅವಲಂಬನೆ ಮಾಡಿಕೊಂಡಿದ್ದಾರೆ ಅವರಿಗೂ ಒಳ್ಳೆ ವ್ಯಾಪಾರ ಆಗುವಂಥ. ಈ ಜನರ ಮಾತನ್ನು ಇವ್ರು ಕೇಳುವುದಿಲ್ಲ, ಇವರ ಮನಸ್ಸಿಗೆ ಏನು ಬರ್ತದೆ ಅದನ್ನು ಮಾಡ್ತಾ ಹೋಗುದಾ ಅಂತ. ಖಂಡಿತ. ಸೊ ಎತ್ತಿನಹೊಳೆ ಯೋಜನೆಯ ವಿಚಾರದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ತೀವ್ರ ವಿರೋಧಗಳು ವ್ಯಕ್ತ ಆಯಿತು. ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಭಾಗದಲ್ಲಿ ಕೂಡ ಪ್ರತಿಭಟನೆಗಳಾಯಿತು. ಅದಾದ ನಂತರ ಇವರ ಮಾತಿಗೆ ಯಾವುದು ಸೊಪ್ಪ ನಾವು ಹಾಕದೆ ನೇರವಾಗಿ ಬೆಂಗಳೂರಿಗೆ ಕರೆಸಿದರು. ಬೆಂಗಳೂರಿನಲ್ಲಿ ಹೋಗಿ ಮಾತಾಡುವಾಗ ಇಲ್ಲ ಅಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಮಾತನ್ನು ಅವರು ಆಡಿದರು. ಸೊ ಅದಾದ ನಂತರ ಹೊರಗೆ ಬಂದು ಪ್ರತಿಭಟನೆಯನ್ನು ಮಾಡಿದರು. ಅದೇ ಸಂದರ್ಭದಲ್ಲಿ ಕರಾವಳಿ ಭಾಗದ ಹೋರಾಟಗಾರರು ಆ ಮಾತಿಗೂ ಕೂಡ ಬೆಲೆಯನ್ನು ಕೊಡಲಿಲ್ಲ. ಏನಾಗಿದೆ ಹೇಳಿದ್ರೆ, ಈಗ ಒಂದು ಪಕ್ಷದವರು ಆ ಇದನ್ನು ಯೋಜನೆಗಳನ್ನು ಮುಂದೆ ಹಾಕಿದ್ದು, ಮತ್ತೊಂದು ಪಕ್ಷ ಅದನ್ನು ಯೋಜನೆಯನ್ನು ವಿರೋಧ ಮಾಡುವಂಥದ್ದು. ಈಗ ನಾನು ಹೇಳಿದೆ ಕರಾವಳಿ ಭಾಗಕ್ಕೆ ಏನೆಲ್ಲ ಬೇಕು, ನಮಗೆ ವಿಪುಲವಾದ ನೀರು ಈಗ ಮೇಯ್ನು ನಮಗೆ ಇರುವಂಥದ್ದು ಅಂತ ಕರಾವಳಿ ಭಾಗದಲ್ಲಿ ನೀರು. ಮತ್ತೊಂದು ಕೃಷಿಗೆ ದೊಡ್ಡ ಮಾರಕವಾದಂತ ಹೇಳಿದರೆ ಬ್ಯಾಕ್ ವಾಟರ್. ಯಾವುದು ಆ ಸಮುದ್ರದ ನೀರಿನ ಹಿಂದೆ ಬರುವಂತ ಅಂದ್ರೆ ಬ್ಯಾಕ್ ವಾಟರ್ ಹೇಳ್ತೇವೆ, ಹಿಂದೆ ಹಿನ್ನೀರು ಹೇಳ್ತೇವೆ. ಹೌದು, ಹಿನ್ನೀರು ಬರುವಾಗ ನಮ್ಗೆ ಏನಾಗ್ತದೆ, ಇದು ತೆಂಗಿನ ಮರಗಳು ನಮ್ಮಲ್ಲಿ ಹೆಚ್ಚಾಗಿ ತೆಂಗಿನ ಮರಗಳಲ್ಲಿ ಸಮುದ್ರ ಬದಿಯಲ್ಲಿ ಇರುವಂಥದ್ದು, ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮ ಕಟ್ಪಾಡಿಯಲ್ಲಿ ಆ ಮಟ್ಟು ಹೇಳುವಂಥ ಕ್ಷೇತ್ರದಲ್ಲಿ ಹಿನ್ನೀರು ಮೊನ್ನೆ ಬಂದು ನೀವು ನಿಮ್ಮ ಮಾಧ್ಯಮದಲ್ಲಿ ನಾನು ಪೇಪರಲ್ಲಿ ನೋಡಿದೆ, ಆ ಕೃಷಿ ಎಲ್ಲ ಗುಳ್ಳಕ್ಕೆ ಎಷ್ಟು ಇದಾಗಿದೆ ಅಂತ ಹೇಳೋದು, ಮಾರಕ ಆಗಿದೆ ಅಂತ ಹೇಳೋದು, ಅದು ಆಗುದಿಲ್ಲ. ಸಿಹಿ ನೀರು ಬೇಕು ಅದಕ್ಕೆ. ಯಾವುದು ಈ ಕೃಷಿಗೆ ಸಿಹಿ ನೀರು, ತೆಂಗಿನ ಮರಕ್ಕೆ ಆ ಬದಿಯಲ್ಲಿರುವಂಥ ಕರಾವಳಿ ಭಾಗದಲ್ಲಿರುವಂಥ ಎಲ್ಲ ತೆಂಗಿನ ಮರಗಳಿಗೆ ಆ ಉಪ್ಪು ನೀರಿನ ಇದು ಆಗ್ತದೆ. ಆದರೆ ಕೃಷಿ ಅವಲಂಬನೆ ಮಾಡಿ ಇವ್ರಿಗೆ ಆಗುದಿಲ್ಲ. ಆಗಾಗ ನಾನು ಹೇಳುದು ಆ ಹಿನ್ನೀರು ಬರುವಲ್ಲೆಲ್ಲ ನೀವು ಆ ಕಿಂಡಿ ಅಣೆಕಟ್ಟುಗಳನ್ನು ಹಾಕಿ ಅಥವಾ ಮೇಲೆಯಿಂದ ಬರುವ ನೀರುಗಳನ್ನೆಲ್ಲ ಅಲ್ಲೆಲ್ಲೇ ಅದನ್ನು ಬ್ಲಾಕ್ ಮಾಡಿ, ಅಂದರೆ ಅಲ್ಲೆಲ್ಲೇ ಆ ನೀರು ಬರುವಂಥದ್ದು ಅಲ್ಲೆಲ್ಲೇ ಮಾಡಿದೆ, ಅಲ್ಲೆಲ್ಲೇ ಕೃಷಿಕರಿಗೆ ಮತ್ತು ಅಂತರ್ಜಲ ವೃದ್ಧಿಯಾಗುವಂಥದ್ದು ಖಂಡಿತ ನಮ್ಮ ಕರಾವಳಿ ಭಾಗದವರಿಗೆ ತುಂಬ ಅದರಲ್ಲಿ ಬೆನಿಫಿಟ್. ನಮ್ಮ ಪ್ರತಿಯೊಂದು ನೀರು ಈಗ ಸಮುದ್ರಕ್ಕೆ ಪೋಲಾಗುವಂಥದ್ದು ನೀವು ನೋಡಿದಿರಿ. ಪ್ರತಿಯೊಂದು ನಮ್ಮಲ್ಲಿ ಕರಾವಳಿಯಿಂದ ನಮ್ಮ ಪಶ್ಚಿಮ ಘಟ್ಟದ ಕೆಳಗೆ ನಾವು ಇರುವಾಗ ಹೊಡೆದಂಥ ನೀರುಗಳೆಲ್ಲ ನೇರವಾಗಿ ಸಮುದ್ರಕ್ಕೆ ಹೋಗಿ ಸೇರುವಂಥದ್ದು ಇನ್ನು ನಾವು ಉಳಿಸಿಕೊಳ್ಳಿಕ್ಕಿಲ್ಲ. ಒಂದು ಶಿರೂರು ಬಜೆ ಅಣೆಕಟ್ಟು ಬಹುಶಃ ಇದ್ರ ಕುರಿತಾಗಿ ಕೂಡ ಇಲ್ಲಿನ ಅಧಿಕಾರಿಗಳು ಯೋಚಿಸಬೇಕೇನೋ ಅಂತ. ಖಂಡಿತ ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಅವರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಲೋ,
ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹರಿಪ್ರಸಾದ್, ಮೂಡುಬಿದ್ರೆಯಿಂದ. ಹೇಳಿ ಹೇಳಿ ಹರಿಪ್ರಸಾದ್ ಅವರೇ. ನಮಸ್ಕಾರ ಸರ್. ಕರಾವಳಿ ನಾವು ಬುದ್ಧಿವಂತರ ಜಿಲ್ಲೆ ಅಂತ ಏನು ಹೇಳ್ತಾ ಇದ್ದೇವ, ಅದು ನಮ್ಗೇನು ತುಂಬಾ ಅಸಮಾಧಾನ ಕಾಣ್ತಾ ಇದೆ. ಯಾಕೆ ನಮ್ಮನ್ನು ಎಲ್ಲ ಕಡೆ ಕಡೆಗಡೆ ಮಾಡ್ತಿದ್ದಾರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ. ಖಂಡಿತ, ಯಾವುದೇ ರೀತಿಯ ವಿಷಯ ಆಗಿರ್ಲಿ ಏನ್ಬೇಕಾಗ್ಲಿ ಕರಾವಳಿಯಲ್ಲಿ ಕಡೆಗಣದೆ. ಅವ್ರ ಎಕ್ಸಾಂಪಲ್ ಒಂದು ಹೇಳ್ತಾನೆ, ತುಂಬಾ ಸಮಸ್ಯೆ ಇದೆ ನಮ್ಗೆ. ಎಂ ಎಸ್ ಜೆಡ್ ಬೇಡ, ಕೊಯಿಲ್ಸ್ ಬೇಡ, ಎಂ ಆರ್ ಪಿ ಬೇಡ ಎಲ್ಲ ಹೇಳಿತ್ ನಾವು. ಆದ್ರೆ ಯಾವುದೇ ರಾಜಕೀಯ ನಾಯಕರು ನಮ್ ಬಗ್ಗೆ ಏನು ಕೃಪೆ ತೋರಲೇ ಇಲ್ಲ, ಎಲ್ಲ ನಮ್ಗೆ ತಂದು ಹಾಕಿದ್ರು. ಸಮುದ್ರ ಹತ್ತಿರ ಇದ್ದ ನಮ್ ತಪ್ಪಾಯ್ತನೋ ಗೊತ್ತಿಲ್ಲ ನನ್ಗೆ, ಇದ್ರಲ್ಲಿ ಯಾರೊಂದು ದೂರ್ತಾ ಇಲ್ಲ. ಈಗ ನಿಜವಾಗಿ ಹೇಳ್ತದೆ ಕರಾವಳಿ ಕಡೆಗಳ ಬಗ್ಗೆ ಇನ್ನೊಂದು ಮಾತು ಹೇಳಿ ಇಷ್ಟಪಡ್ತಾನೆ. ಕಂಬಳ ಕ್ರೀಡೆ, ಕಂಬಳ ಕ್ರೀಡೆ ನಮ್ಮ ಜಾನಪದ ಕ್ರೀಡೆ, ಹೊಯ್ಸಳ ಅರಸರ ಕಾಲದ ಶುರುವಾದ ಕ್ರೀಡೆ. 800 ವರ್ಷಗಳ ಇತಿಹಾಸ ಇದೆ, ಈ ಒಂದು ಆರಾಧನೆ ಇದೆ, ಭೂತದ ಒಟ್ಟಿಗೆ ಅದಕ್ಕೆ ಲಿಂಕ್ ಇದೆ, ಎಲ್ಲ ಇದೆ. ಕಂಬಳ ಕರೆಯಲ್ಲಿ ಇದ್ದ ಕರೆಯಲ್ಲಿ ಆ ಕಂಬಳದ ಯಜಮಾನ ಯಾರು ಸತ್ರು ಕೂಡ ಕಂಬಳ ಗದ್ದೆಯಲ್ಲಿ ಅವನು ಹೂಳುದಿಲ್ಲ, ಇಲ್ಲ ಸುಡುವುದಿಲ್ಲ ಅಂತ ಕರೆದು. ಎಲ್ಲ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಒಂದು ಹೇಳ್ತೇನೆ, ಜಲ್ಲಿಕಟ್ಟು ಅವರು ಇದು ತಮಿಳುನಾಡಲ್ಲಿ ಹೋರಾಟ ಮಾಡಿದ್ರು, ಎಲ್ಲ ಮಾಡಿದ್ರು, ಅದರೊಟ್ಟಿಗೆ ಆಂಟಿ ನ್ಯಾಷನಲಿಸ್ಟ್ ಪ್ರೋಗ್ರಾಮ್ ಕೂಡ ಬಂತಲ್ಲಿ. ಮೂಡುಬಿದ್ರೆಯಲ್ಲಿ ಇವತ್ತು ಮೂಡುಬಿದ್ರೆಯಲ್ಲಿ ಅಷ್ಟು ಜನಸಂಖ್ಯೆ ಸೇರಿತ್ತು, ಏನು ಮಾಡಿದ್ರು ಕಾನೂನಿಗೆ ಬೆಲೆ ಕೊಟ್ಟು ಸರ್ವಪಕ್ಷ ಸಭೆಯಲ್ಲಿ ಏನ್ ತೀರ್ಮಾನ ಇದು ನಮ್ಮ ಕಂಬಳ ಪಕ್ಷ, ನಮ್ಮ ಕಂಬಳ ಪಕ್ಷ ಈ ತೀರ್ಮಾನ ತಗೊಂಡೆವು. ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸರ್ಪಿಸ್ಬೇಕು. ಇನ್ನೊಂದು ಕೋಟಿ ಚೆನ್ನರ ಹುಟ್ಟಿದ ನಾಡು ನಮ್ದು, ಆ ನಾಡಿನಿಂದ ಇವತ್ತಿನ ನಿರಿಗೋಡೆ ಕಂಬಳ ಕಂಬಳ ಆಯನ ಇದೆಲ್ಲ ನಾವು ಬೆಳೆದು ಬಂದ ಪರಿಸರ ಇದು. ಈಗ ಮೀಡಿಯಾದವರು ನೀವು ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ ಮೊನ್ನೆಯಿಂದ, ಆದ್ರೆ ಸೋಕಲ್ ಬುದ್ಧಿ ಜೀವಿಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ, ಅರ್ಥ ಆಗ್ತಿಲ್ಲ. ಇದು ತುಂಬಾ ಬೇಸಲ್ಲ, ಬಹಳ ವಿಷಾದನೀಯ ಸಂಗತಿ. ಏನಂತ ಹೇಳಿದ್ರೆ ಇಲ್ಲಿ ಕಡಿದು ತಿನ್ಬಹುದು, ಯಾವುದೇ ಒಂದು ಪ್ರಾಣಿಯನ್ನ ಕಡಿದು ತಿನ್ಬಹುದು, ಬಟ್ ಅದಕ್ಕೆ ಒಂದು ಪೆಟ್ಟು ಕೊಟ್ರೆ ಅದು ಪ್ರಾಣಿ ಹಿಂಸೆ ಆಗ್ತದೆ. ಸಂತೋಷ್, ಹಾಗಾದ್ರೆ ಪೊಲೀಸ್ನವ್ರ ಹತ್ರ ಹೇಳ್ತಾರೆ ಡಾಗ್ ಸ್ಕ್ವಾಡ್ ಉಂಟಲ್ಲ, ಅಲ್ಲಿ ನಾಯಿಯನ್ನು ಬಳಸಿಕೊಂಡು ಕೋಲಿ ಹಿಡ್ಕೊಂಡು ಹೋಗ್ತಾರೆ, ಇಲ್ಲ ಮ್ಯೂಸಿಕ್ ಕೊಡ್ತಾರೆ. ಖಂಡಿತ ಗಾರ್ಡ್ ನಾಯಿಯನ್ನು ಕೂಡ ಹಾಗಾದ್ರೆ ಅವ್ರು ಬಳಸುವ ಹಾಗಿಲ್ಲ ಅಂತ ಆಯ್ತು. ಬಳಸುವಾಗಿಲ್ಲ, ಇನ್ನು ನಾಳೆ ಬಂದ್ರೆ ನಾಳೆ ಮೈಸೂರಿನ ಅರಮನೆ ಅಮ್ಮ ನಮ್ಮ ಜಮ್ಮು ಸವಾರಿಗೆ ಬರ್ತಾರೆ, ಪೇಟಕ್ಕೆ ಬರುವಂತ ಎಲ್ಲ ಮೂಲಗಳ ತನಿಖೆ ಆಗ್ಬೇಕು. ಸೋ ಕಾಲ್ಡ್ ಇವನು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅಹಿಂಸಾವಾದಿ ಧರ್ಮ ಮತ್ತೆ ಕೇಳ್ತಿದ್ರು ನಡುವಲ್ಲಿ ಒಂದು ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ರು ಕಂಬಳ ಐಸ್ ಪಾತ್ ಬಗ್ ಆದ್ರೆ ನನ್ನ ಬೆಂಬಲ ಇದೆ ಅಂತ. ಖಂಡಿತ ಅಂತ ದೊಡ್ಡ ವ್ಯಕ್ತಿ ಈ ಚಂದ್ರ ಪೇಜಾವರ ಸ್ವಾಮಿಗಳು, ಇಂತಹ ವ್ಯಕ್ತಿಗಳು ಅಹಿಂಸಾತ್ಮ ಖಂಡಿತ ಮಾಡ್ತಿದ್ದಾರೆ. ಜೂಜು ಎಲ್ಲ ಕಡೆ ಇದೆ ಸರ್. ಬಹುಶಃ ಇವತ್ತು ಕಾಣಿಸುವಂತಹ ವಿಚಾರ ಇವತ್ತು ಕಂಬಳ ವಿಚಾರ ಆಗಿರ್ಬಹುದು ಅಥವಾ ಕರಾವಳಿ ಭಾಗದಲ್ಲಿ, ಅದು ನೀವೇನ್ ಹೇಳಿದ್ರಿ ಎಂ ಆರ್ ಪಿ ಎಲ್ ಬೇಡ ಅಂತ ಹೇಳಿದ್ವಿ, ತಂದ್ರು ಇಲ್ಲಿ ಅನೇಕ ವಿಚಾರಗಳನ್ನ ಬೇಡ ಅಂತ ಹೇಳಿದ್ವಿ, ತಂದ್ರು ಕೈಗಾ ಪ್ರಾಜೆಕ್ಟ್ ತಂದ್ರು, ಬಟ್ ಇವರಿಗೆ ಬಹುಶಃ ಶಾಂತಿಯುತವಾಗಿರ್ತಕ್ಕಂತ ಪ್ರತಿಭಟನೆಗಳು ಕಾಣಿಸುದೇ ಇಲ್ವಾ ಹಾಗಾದ್ರೆ ಕಣ್ಣಿಗೆ ಅನ್ನುವಂತ ಪ್ರಶ್ನೆ. ಇನ್ನೊಂದ್ಸತಿ ಇವತ್ತು ಪೊಲೀಸ್ ಮಿತ್ರರು ಸಿಕ್ಕಿದ್ರು ನಂಗೆ ಇವತ್ತು, ಪೊಲೀಸ್ ಮಿತ್ರ ಹೇಳ್ತಾರೆ ಸರ್ ನಮ್ಮ ಊರಿಗೆ ಹೋಗುದಿಲ್ಲ ಹಾಸನದವರು, ಸರ್ ನೀವು ಇಲ್ಲಿ ಯಾಕೆ ಬಂದ್ರಿ ಸೌತ್ ಕೇಂದ್ರಕ್ಕೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ ಸರ್ ನಮ್ಮ ಊರಲ್ಲಿ ಪೊಲೀಸರಿಗೆ ಬೆಲೆ ಇಲ್ಲ, ನಿಮ್ಮ ಊರಲ್ಲಿ ಮಾತ್ರ ಬೆಲೆ, ಕಾವೇರಿ ಗೌರವಸ್ ಇದ್ರೆ ಅವಿದ ದಕ್ಷಿಣ ಜಿಲ್ಲೆ ಮಾತ್ರ ಅಂತ ಹೇಳಿದ್ರು. ಮನಸ್ಸಿಗೆ ತುಂಬಾ ಖೇದ ಆಗ್ತದೆ. ದಯವಿಟ್ಟು ಇದ್ರಲ್ಲಿ ರಾಜಕೀಯ ಬೇಡ, ನಡಿಬೇಕು. ಬೇಟದ ಆದಾಯದ ಮೂಲವನ್ನ ನೀವು ಮೀಡಿಯಾದವರು ಪರ ತರಲೇಬೇಕದು. ವೀರೇಂದ್ರ ಹೆಗ್ಡೆ ಅವರು ಅಪಪ್ರಚಾರ ಮಾಡಿದ್ದಾರೆ, ರವೀಂದ್ರ ಅಂತ ಹೇಳುವರು ಯಾರು ಸೋ ಕಾಲ್ಡ್ ಅಂತ ಒಂದು ಪೇಜಾವರ ಸ್ವಾಮಿಗಳು ವೀರೇಂದ್ರ ಹೆಗ್ಡೆ ಏನ್ ಹೇಳ್ತಾರೆ ಹಿಂಸಾತ್ಮಕ, ಖಂಡಿತ ಮಾಡುವ ಹಿಂಸಾತ್ಮಕ ಮಾಡ್ತೇವೆ. ಈಗ ನಾಯಿಯನ್ನು ಬೆಳೆದವ್ರು ಹೊಡೆದು ಹೆಚ್ಚ ಲಾಸ್ಟ್ ಅವ ಕೋಲಲ್ಲಿ ಎರಡು ಬೆಟ್ಟು ಕೊಡಿದು ಹೊಡೆದ ವಿನೋದ ವಿಶ್ವಾಸ ಇಟ್ಟು ಕರಿಂಜಿಯಲ್ಲಿ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ, ಅದಕ್ಕೆ ಎಸಿ ಮಾಡಿದ್ದಾರೆ, ಮ್ಯೂಸಿಕ್ ಹಾಕ್ತಾರೆ, ನೋಡ ಬರೋದಾಗಿ ಅದಕ್ಕೆ ಎಂತ ಹೇಳ್ತಾರೆ ಪರದೆಯನ್ನು ಹಾಕಿದ್ದಾರೆ ನೋಡಿದಾರ. ಸ್ವಾತಂತ್ರ್ಯ ಹೋರಾಟ ಗುರು ದೊರೆಸ್ವಾಮಿ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ನಮ್ಗೆ. ಆದ್ರೆ ಅವ್ರು ಹೇಳ್ತಾರೆ ಅದು ಜೂಜು, ಅವ್ರು ಖಂಡಿತ ಅಲ್ಲ, ಅವ್ರು ಮೂಡುದ್ರಿ ಬರ್ಬೇಕು. ಜೂಜು ಊರಿಗೆ ಬಹುಶಃ ಕಂಬಳ ಇವರಿಗೆ ಜೂಜಾಗಿ ಕಾಣಿಸ್ತದಂತೆ. ಹಾಗಾದ್ರೆ ಬೆಂಗಳೂರಲ್ಲಿ ಮೈಸೂರುಗಳಲ್ಲಿ ಇರುವಂತಹ ಈ ಒಂದು ರೇಸ್ ಕುದುರೆಗಳು ಇವರಿಗೆ ಯಾವ ರೀತಿ ಕಾಣಿಸ್ತದೆ ಅಂತ, ಪಟ್ಟದ ಏನು ಅಂಬರಿ ಹಾಗೆ ಕಾಣಿಸ್ತದೆ, ಮೂಲವಾಗಿ ಕಾಣ್ತದೆ ಇವರಿಗೆ. ಕಂಬಳದಲ್ಲಿ ಕೃಷಿಕರಿದ್ದಾರೆ ನಮ್ಮ ಸೌತ್ ಕೇಂದ್ರದಲ್ಲಿ ಇವತ್ತು ದಕ್ಷಿಣ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ಗದ್ದೆಗಳ ನಾಶ ಆಗ್ತಾ ಹೋಗ್ತಾ ಇದೆ. ಅದರ ಹಿಡಿಯಲ್ಲಿ ಕೂಡ ಹೀಗೆ ಮಾರ್ತಾ ಹೋದ್ರೆ ತುಳುವರ ಸ್ಥೈರ್ಯ ತುಳುವರ ಸಂಯಮದ ಕಟ್ಟೆ ಒಡೆದು ಹೋದ್ರೆ ಖಂಡಿತ ಇದು ರಾಜ್ಯಕ್ಕೆ ಒಳ್ಳೇದಲ್ಲ. ತುಳುವರ ಸಹನೆಯನ್ನು ದಯವಿಟ್ಟು ಪರೀಕ್ಷಿಸ್ಬೇಡಿ. ರಾಜ್ಯದ ಕೆಲವಷ್ಟು ಚೆನ್ನಾಗಲ್ಲಿ ನೋಡಿದೆ ಕಂಬಳದ ಬಗ್ಗೆ ಎ ಬಿ ಸಿ ಗೊತ್ತಿಲ್ಲ ಅವರಿಗೆ ಮಾತಾಡ್ತಾರೆ. ಇವತ್ತು ಹೇಳ್ಬೇಕಾದ್ರೆ ವಿ ಫೋರ್ ಮೀಡಿಯಾ ಆಗಿರ್ಬೋದು, ನಮ್ಮ ಚಾನಲ್ ಆಗಿರ್ಬೋದು, ನಮ್ಮ ಸ್ಪಂದನ ವಿಲಾಸ ಆಗಿರೋದು ಸ್ಪಂದನ ಆಗಿರ್ಬೋದು ಅತ್ಯುತ್ತಮವಾಗಿ ಸ್ಪಂದನ ಮಾಡಿ ಜನಗಳ ಸ್ಪಂದನ ಮಾಡ್ತಿರ್ತೀರ ತಾವು. ಯಾಕೆಂತ ಹೇಳಿದ್ರೆ ಈಗೇನ್ ತಗೋ ಸೌತ್ ಕೇಂದ್ರಕ್ಕೆ ಸೌತ್ ಕೇಂದ್ರ ಚಾನಲ್ಗಳು ಹೆಲ್ಪ್ ಮಾಡಿದೀರಾ. ಆದ್ರೆ ಒಂದ್ ಹೇಳ್ತೇನೆ, ತುಳುವರ ಸಹನೆಯನ್ನ ದಯವಿಟ್ಟು ಕೆಣಕಬಾರ್ದು ಅಂತ ಸಂದೇಶವನ್ನ ಈ ಮೂಲಕ ಕೊಡುತ್ತಾ ಮಾತಿಗಾಗಿ ಅವಕಾಶ ಕೊಟ್ಟ
ಖಂಡಿತ ಖಂಡಿತ ಸರ್, ಖಂಡಿತ. ಧನ್ಯವಾದ. ತಮ್ಮ ನಿಮಗೆ ಸ್ಪಂದನೆಯನ್ನು ನೀಡಲಿಕ್ಕೆ ನಾವು ಸದಾ ಇರ್ತೇವೆ. ಖಂಡಿತವಾಗಿ ಕೂಡ ನಮ್ಮ ಜಾನಪದ ಕ್ರೀಡೆಯನ್ನ ಉಳಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಅವರು ಹೇಳಿದ ಎರಡು ಪಾಯಿಂಟ್ ಬಾರಿ ಒಳ್ಳೆ ಹೇಳಿದ್ದಾರೆ. ಕಂಬಳದ ಜಾನಪದ ಕ್ರೀಡೆ ನಾನು ಅದರೊಟ್ಟಿಗೆ ಒಂದೇ ಹೇಳ್ತೇನೆ, ಯಾಕೆ ಹೇಳಿದ್ರೆ ಅದರೊಟ್ಟಿಗೆ ಒಂದು ಕೃಷಿ ಪೂರಕವಾದಂತ ಯಾವ್ದೆಲ್ಲ ಚಟುವಟಿಕೆಗಳು ನಾವು ಮಾಡ್ತೇವೆ ಅಂದ್ರೆ, ನಾನು ಆ ಕಂಬಳ ನೋಡಿದ ಬಾರಿ ಕಮ್ಮಿ, ಆದ್ರೆ ನಮ್ಗೆ ತುಂಬಾ ಖುಷಿ ಉಂಟು ಅದ್ರ ಬಗ್ಗೆ. ಕೃಷಿಗೆ ಕೆಲವೆಲ್ಲ ಪೂರಕವಾದಂತ ಏನೆಲ್ಲ ನಾವು ಚಟುವಟಿಕೆ, ಈಗಂದ್ರೆ ಅವ್ರು ಹೇಳಿದ್ರು ಕೃಷಿ ತುಂಬಾ ನಾಶವಾಗ್ತಾ ಉಂಟು ಹೇಳಿ, ಈ ಕಂಬಳದ ಒಟ್ಟಿಗೆ ಕೃಷಿಯ ಬಗ್ಗೆ ಏನೆಲ್ಲ ಮಾಹಿತಿಗಳುಂಟು, ಆ ಕೃಷಿ ಇಲಾಖೆ ಅಧಿಕಾರಿಗಳನ್ನಾಗ್ಲಿ ಆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನಾಗ್ಲಿ ಇವರನ್ನೆಲ್ಲ ಅಲ್ಲಿ ಕರೆಸಿದ್ರೆ ಖಂಡಿತವಾಗಿ ಆ ಕಂಬಳದ ಒಟ್ಟಿಗೆ ನಮ್ಮ ಕೃಷಿಯನ್ನು ಯಾವ ರೀತಿಯಲ್ಲಿ ಮುಂದುವರಿಸಬಹುದು ಹೇಳೋ ಬಗ್ಗೆ ಮಾರ್ಗ ಸಹ ಒಂದು ಜನರಿಗೆ ಕೊಡ್ಲಿಕ್ಕೆ ಆಗ್ತದೆ. ಯಾಕೆ ಹೇಳಿದ್ರೆ ಕಂಬಳ ಬರೀ ಅಂತೇಳಿ ಅವರು ಕಂಬಳವನ್ನೇ ಇದು ಮಾಡಿದ್ರೆ ಅಲ್ಲಿ ಆ ಅಧಿಕಾರಿಗಳು ಬರಬೇಕು. ಯಾವುದು ಆ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಅಧಿಕಾರಿಗಳು, ಅವರೆಲ್ಲ ಬಂದ್ರೆ ಮಾರ್ಗದರ್ಶನ ಜನರಿಗೆ ಕೊಟ್ಟರೆ ತುಂಬಾ ಸಹಕಾರ ಆಗ್ತದೆ. ಕೃಷಿಕರು ಯಾರೆಲ್ಲ ಅದರಲ್ಲಿ ಬಿಟ್ಟು ಹೋಗಿದ್ದಾರೆ ಕೃಷಿಯನ್ನು, ಅವರಿಗೆ ಯಾವುದೆಲ್ಲ ಸವಲತ್ತುಗಳು ಈಗ ಸರ್ಕಾರ ಕೊಡ್ತಾ ಉಂಟು ಹೇಳುದಂತಂದು ಅಲ್ಲಿ ಕೊಟ್ಟರೆ ಎರಡು ಮಾಹಿತಿಗಳು ಅವರಿಗೆ ಒಟ್ಟಿಗೆ ಆಗ್ತದೆ. ತೋಟಗಾರಿಕೆ ಹೇಳಿದ್ರೆ ಹೂವಲ್ಲಿಯೂ ಲಾಭವೇ ತೋಟಗಾರಿಕೆ ಅಂತ ಹೇಳುವಾಗ ಹೂವಿಂದ ಸಹ ಮಾಡಬಹುದು. ಯೋಗೀಶ್ ಶೆಟ್ಟಿ ಅವರೇ, ತಮ್ಮ ಬಗ್ಗೆ ಈ ಕುರಿತಾಗಿ ಮತ್ತಷ್ಟು ಚರ್ಚೆಯನ್ನು ಮಾಡ್ತೇನೆ. ಇನ್ನೂರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ 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 ಸುರೇಶ್ ಅವರೇ. ಹಲೋ, ನಾವು ಪೇರಡೂರಿಂದ ಪೂರ್ಣೇಶ್ ಅಂತ. ಹೇಳಿ 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 ಪೂರ್ವೇಶ್ ಅವರೇ. ಹಲೋ ಹಲೋ, ಕೇಳಿಸ್ತಾ ಇದೆ, ದಯವಿಟ್ಟು ಹೇಳಿ. ಇವತ್ತು ಕರಾವಳಿಯನ್ನ ಏನು ಕಡೆಗಣನೆ ಮಾಡಲಾಗ್ತಾ ಇದೆ, ಇದು ಯಾವ ಕಾರಣಕ್ಕಾಗಿರ್ಬೋದು ಅಥವಾ ಯಾವ ರೀತಿಯಾಗಿ? ತಮ್ಮ ಮಾತುಗಳ ತಮ್ಮ ಅಭಿಪ್ರಾಯ ಬೇಕಾಗಿದೆ. ಹಲೋ ಹಲೋ, ಎಸ್ ಬಹುಶಃ ಕಡಿತಗೊಳ್ತಂತ ಕಾಣಿಸ್ತದೆ. ಸೊ ಒಟ್ಟಾರೆಯಾಗಿ ಈಗ ಇದೇ ಕಂಬಳದ ಅವರು ಮಾತಾಡ್ತಾ ಹೇಳಿದ್ರು, ಹಾಗಾದ್ರೆ ಇವರು ಪೊಲೀಸರು ನಾಯಿಗಳನ್ನ ತೆಗೆದುಕೊಂಡು ಹೋಗ್ತಾರಲ್ಲ, ಹಾಗಾದ್ರೆ ಅದು ಅದು ಸಮಸ್ಯೆ ಅಲ್ವಾ ಅಂತ. ಖಂಡಿತ ಅವ್ರು ಹೇಳಿದ್ರಲ್ಲ ಎರಡು ಬಗ್ಗೆ ಹೇಳು, ಒಂದು ಪೊಲೀಸ್ ನಾಯಿ ಬಗ್ಗೆ ಹೇಳಿದ್ರು, ಮತ್ತೊಂದು ದೊರೆಸ್ವಾಮಿ ಅವರು ಇದೊಂದು ಜೂಜು ಆಗ್ತಾ ಉಂಟು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಬಂದು ನೋಡ್ಲಿ ಅಂತ ಹೇಳಿ. ಸರಿ, ಅದು ಹೇಳುವಂತದ್ದು ಯಾರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ತಪ್ಪು ಮಾಹಿತಿಗಳನ್ನು ಕೊಟ್ಟು ಮಾತಾಡಬೇಡಿ. ಅವರಿಗೆ ಬಹುಶಃ ಇದು ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಯಾರು ಇದನ್ನ ಆಚರಿಸ್ತಾರೆ, ಅದು ಗೊತ್ತಿಲ್ಲ. ಯಾವಾಗ ಇದು ಆರಂಭವಾದ್ರು, ಮೂರೇ ಮೂರು ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ಲಿ ಮತ್ತೆ ಅವರು ಮಾತನಾಡಿದ. ಇದು ಯಾವಾಗ ನಡೀತದೆ? ವರ್ಷ ಪ್ರತಿ ನಡೆಯುವಂತದ್ದಲ್ಲ. ಕೃಷಿ ಚಟುವಟಿಕೆಗಳು ಮುಗಿದ ನಂತರ ತಮ್ಮ ಆಯಾಸ ದಣಿವುಗಳನ್ನೆಲ್ಲ ಮಾಡುವಾಗ ಎಲ್ಲರನ್ನು ಕೂಡಿಕೊಂಡು ಮಾಡುವಂತ ಒಂದು ಜಾನಪದ ಕ್ರೀಡೆ ಇದನ್ನು ಮಾಡುವುದು. ಅವರು ಹೇಳ್ತಾರೆ ಈಗ ಬೆಂಗಳೂರಿನಲ್ಲಿ 750 kg ಅಂತ ಒಂದು ದೊಡ್ಡ ಆನೆಯ ಮೇಲೆ ಇಟ್ಟು ಅಂಬಾರಿಯನ್ನು ನಡೆಸಿಕೊಂಡು ಹೋಗುದಿಲ್ವಾ? ಆಯ್ತು, ಬೆಂಗಳೂರಲ್ಲಿ ದೊರೆಸ್ವಾಮಿಗಳು ನೋಡ್ಲಿಲ್ವಾ ಕುದುರೆ ರೇಸ್ ಆಗ್ತಾ ಉಂಟು, ಅಲ್ಲಿ ಕುದುರೆ ಓಡ್ತದೆ, ಅದಕ್ಕೆ ಯಾವ ರೀತಿಯಲ್ಲಿ ಹೊಡಿತಾರೆ ಅದನ್ನು ನೋಡ್ಲಿಲ್ವಾ ಇವರು? ಅಲ್ಲಿ ಜೂಜಲ್ವಾ, ಇಲ್ಲಿ ಇಲ್ಲಿ ಜೂಜ ಆಗ್ತಾ ಉಂಟು, ಬಂದು ನೋಡ್ಲಿ. ಇವ್ರು ಹೇಳಿದ್ರು ಬಂದು ನೋಡ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಅವರನ್ನು ಸ್ವಾಗತ ಮಾಡ್ತೇವೆ. ಬಹುಶಃ ಕಡೆಪಕ್ಷ ಈ ಕಂಬಳದ ಕೋಣಗಳನ್ನ ಯಾವ ರೀತಿಯಾಗಿ ಸಾಕ್ತಾರೆ ಅನ್ನೋದನ್ನ ನೋಡಬೇಕಾಗ್ತದೆ. ಎಸಿ ರೂಮ್ ನಲ್ಲಿ ಇಟ್ಟು ಅದನ್ನ ಒಂದು ರೀತಿ ತನ್ನ ಮಗುವಿನಂತೆ ಸಾಕ್ತಾರೆ, ಮತ್ತು ಅದನ್ನ ಕಂಬಳ ಕ್ರೀಡೆಯಲ್ಲಿ ಉಪಯೋಗಿಸುವ ಮೊದಲಿಗೆ ಅದನ್ನ ಪೂಜೆ ಮಾಡಿ ಮಧುಮಗಳಂತೆ ಸಿಂಗಾರ ಮಾಡಿ ತರ್ತಾರೆ ಅಂತ ವ್ಯವಸ್ಥೆ. ಆ ತಗೊಂಡು ಬರುವಂತ ಆ ಸಂಭ್ರಮಗಳೆಲ್ಲ ನೋಡುವಾಗ ಬಹುಶಃ ಒಬ್ಬ ಮನುಷ್ಯನಿಗೆ ಸಿಗದಕ್ಕಿಂತ ಹೆಚ್ಚಿನ ಒಂದು ಯಾವುದು ಆ ವ್ಯವಸ್ಥೆಗಳು ಅದಕ್ಕೆ ಮಾಡ್ತಾರೆ ಅವರು. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲ ಅಂತ ಆದ್ರೆ ಚೂರು ಅಣತಿ ದೂರ ಬಂದು ಮಾತಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೋಳದಿಂದ ಮಾತಾಡುದು, ಕಾರ್ಕಳ ಬೋಳದಿಂದ. ಗೋಪಾಲ್ ಅಂತ ಹೇಳಿ 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 ಗೋಪಾಲ್ ರಾವ್ರೆ. ಕಂಬಳ ಬೇಕು ಸರ್ ನಮಗೆ, ಕಂಬಳ ಇಲ್ಲದ್ರೆ ನಾವಿನ್ನು ಕೋಣಗಳನ್ನು ಎಲ್ಲಿ ನೋಡುದು? ನಾವು ಪುಸ್ತಕದಲ್ಲಿ ನೋಡ್ಬೇಕು, ಹೊರತು ಬೇರೆ ಯಾವ್ದ್ರಲ್ಲಿ ನೋಡಿದಾಗ್ತದೆ? ಅಲ್ಲ, ಬಹಳ ವಿಪರ್ಯಾಸದ ಸಂಗತಿ. ಇವತ್ತು ಟೂರಿಸಂ ಅನ್ನ ಪ್ರಚಾರವನ್ನ ಮಾಡುವಾಗ ಅಥವಾ ನೀವೆಲ್ಲರೂ ಕೂಡ ಕರಾವಳಿ ಭಾಗಕ್ಕೆ ಟೂರ್ ಆಗಿ ಬನ್ನಿ ಅಂತ ಸರ್ಕಾರ ಹೇಳುವಾಗ ಕಂಬಳದ ಚಿತ್ರವನ್ನ ಬಹಳ ಹೈಲೈಟ್ ಮಾಡಿ ತೋರಿಸ್ತದೆ. ಇವತ್ತು ನ್ಯಾಷನಲ್ ಫೋಟೋಗ್ರಫಿ ಕಾಂಪಿಟೇಷನ್ ಗಳಾಗಿರ್ಬೋದು, ಬೇರೆ ಯಾವುದೇ ಒಂದು ಸೊಬಗನ್ನು ನೀಡುವಾಗ ಈ ಒಂದು ಕಂಬಳದ ಪಾತ್ರ ಬಹಳ ಮುಖ್ಯವಾಗ್ತದೆ. ಬಟ್ ಕಂಬಳ ಮಾತ್ರ ಇವರಿಗೆ ಬೇಡ ಅಂತೆ, ಬಹಳ ವಿಷಾದನೀಯ ಸಂಗತಿ. ಬಹಳ ಬೇಸರ ಆಯ್ತು ಸರ್, ಕಂಬಳ ಮಕ್ಕಳು ಇನ್ನು ನೋಡಿದೆ ಅವಾಗ. ಇನ್ನು ಮುಂದೆ ಮಕ್ಕಳು ನೋಡಿಕೊಂಡ ಚಿತ್ರದಲ್ಲಿ ನೋಡಬೇಕು ಹೊರತು ಬೇರೆ ಯಾವ್ದಲ್ಲಿ ನೋಡಿಕೊಂಡು? ಪ್ರಾಣಿ ಪಕ್ಷಿಗಳನ್ನು ನಾವು ಪ್ರಾಣಿಗಳನ್ನು ಸಾಕ್ಬೇಕಾದ್ರೆ, ದನಗಳನ್ನು ಸಾಕ್ಬೇಕಾದ್ರೆ ರೈತರ ಒಂದು ಇದು ಅಲ್ಲ ಸರ್? ಎಸ್ ಖಂಡಿತ. ಇನ್ನು ಕೋಣವನ್ನ ಬೇಸಾಯಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು ಬೇಸಾಯಕ್ಕೆ ಮತ್ತೆ ಕಂಬಳಕ್ಕೆ. ಬೇಸಾಯದಲ್ಲಂತೂ ಈಗ ಆಲ್ಮೋಸ್ಟ್ ಬೇಸಾಯ ಹೋಗಿದೆ, ಅದಲ್ದೆ ಮಾಡುವ ಬೇಸಾಯಕ್ಕೂ ಟ್ರ್ಯಾಕ್ಟರ್ಗಳು ಬರ್ತಾ ಇದೆ. ಇಲ್ಲಿ ಕಂಬಳವನ್ನು ಇವ್ರು ತೆಗೆದ್ರೆ ಸೊ ಇದ್ದಂತ ಕೋಣವನ್ನ ಏನ್ ಮಾಡಬಹುದು ಅಂತ, ನಿಜಕ್ಕೂ ಪ್ರಾಣಿ ಹಿಂಸೆ ಆಗುದು ಕಂಬಳವನ್ನ ತೆಗೆದ್ರೆ ಆರಂಭವಾಗ್ತದೆ ಅನ್ನೋ ಮಾತು. ಗೊಬ್ಬರ ಆಗ್ತದೆ ಸರ್ ಅದರಲ್ಲಿ, ಎಲ್ಲ
ಬೇಸಿಗೆ ಬೇಕಾಗುದಿಲ್ಲ ಇದರಲ್ಲಿ. ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು ಕತ್ತೆಯನ್ನು ನೋಡಿಕೊಂಡ ಸರ್, ಚಿತ್ರದಲ್ಲಿ ನೋಡ್ಬೇಕಲ್ಲ, ಹಾಗೆ ಆಗ್ತದೆ ಇನ್ನು ಪರಿಸ್ಥಿತಿ. ಎಸ್ ಎಸ್, ಖಂಡಿತ ಗೋಪಾಲ್ ರವರೇ, ತಮ್ಮ ಅನಿಸಿಕೆಗಾಗಿ ಧನ್ಯವಾದಗಳು. ಸೊ ಅವರೇ ಮಾತಾಡ್ತಾ ಹೇಳಿದ್ರು ಇನ್ನು ಮುಂದೆ ನಾವು ಇದನ್ನು ಚಿತ್ರದಲ್ಲಿ ನೋಡ್ಬೇಕಾಗ್ತದೆ ಅಂತ. ಖಂಡಿತ. ಈಗ ನಾವು ಮೊನ್ನೆ ಯಾವ್ದೋ ಒಂದು ಟಿವಿಯಲ್ಲಿ ನಿಮ್ಮ ಎಚ್ ಚಾನಲ್ ಅಲ್ಲಿ ಒಂದು ಬರ್ತಿತ್ತು, ದೊಡ್ಡ ಕೋಣ ಹಿಸ್ಟ್ರಿ ಚಾನಲ್ ಅಲ್ಲಿ ಬರ್ತಿತ್ತು, ಒಂದು ಉತ್ತರ ಪ್ರದೇಶದ ಯಾವ್ದೋ ಕೋಣ 9 ಕೋಟಿ ಏನ ಬೆಲೆ ಬಾಳ್ತದ ಅಂತೇಳಿ ತೋರಿಸಿದ್ರು. ನೋಡಿರ್ಬೇಕು ಆ 9 7 9 ಅಡಿ ಎತ್ತರ, 12 ಫೀಟ್ ಅಗಲ ಅಂತದ್ದು, ಅಂತದ್ದೆಲ್ಲ ಕೋಣಗಳು ನಮ್ಮಲ್ಲಿ ಇನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟ? ಅಲ್ಲಿ ಆ ಬೆಲೆ ಅಂತ ಬೇರೆ, ಆದ್ರೆ ಅದೇ ರೀತಿ ನಮ್ಗೆ ಈ ಕೋಣಗಳನ್ನೆಲ್ಲ ನಾವು ಇನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟ? ಇವರು ಹೇಳಿದ್ರು ಇನ್ನು ನಮ್ಮ ಮಕ್ಕಳಿಗೆಲ್ಲ ಇದನ್ನು ನೋಡ್ಲಿಕ್ಕೆ ಉಂಟ. ಆಯ್ತು, ಇನ್ನು ಯಾರ ಫಾರಿನ್ ಇಂದ ನಮ್ಮ ಮಕ್ಕಳೇ ಈಗ ಕೋಣಕ್ಕೆ ಸಂಬಂಧಪಟ್ಟ ಯಾರೆಲ್ಲ ನಡೆಸ್ತಾ ಇದ್ದಾರೆ ಅವರ ಮಕ್ಕಳು ಫಾರಿನ್ಗೆಲ್ಲ ಹೋಗಿ ಏನೋ ಮಾಡಿದ್ದಾರೆ, ಅವರು ಬಂದ್ರು ನಾಳೆ ಈ ಕ್ರೀಡೆಯನ್ನು ಪುನಃ ಮಾಡ್ಲಿಕ್ಕೆ ಸಾಧ್ಯ ಉಂಟ? ಇದನ್ನು ಇವರು ನಿಷೇಧ ಮಾಡಿದ್ರೆ ಬಹಳ ವಿಷಾದನೀಯ ಸಂಗತಿ. ಪೇಟಾ ಯಾವುದೋ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತು, ಅವ್ರಿಗೆ ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ. ವರ್ಷಕ್ಕೊಂದೊಮ್ಮೆ ಇಂತಹ ಅಧಿಕ ಪ್ರಸಂಗ ಕೆಲಸವನ್ನು ಮಾಡಿದ್ರೆ ಮಾತ್ರ ಅವ್ರಿಗೆ ದುಡ್ಡು ಹರಿದು ಬರುವಂತದ್ದು. ಸೊ ಮಾಡಿದ್ರು ಸರಿ, ಹಾಗಾದ್ರೆ ಅವರ ಮಾತು ಕೇಳುವ ಜೊತೆಯಲ್ಲಿ ಉಳಿದಂತಹ ಇಷ್ಟು ಸಹಸ್ರಾರು ಮಂದಿ ಏನು ಇಲ್ಲಿ ವಾಸವಾಗಿದ್ದಾರೆ ಇವರ ಮಾತನ್ನಾದ್ರೂ ಕೇಳ್ಬೋದಾಗಿತ್ತು, ಅಭಿಪ್ರಾಯವನ್ನು ಕೇಳ್ಬೋದಾಗಿತ್ತು. ನಿಜಕ್ಕೂ ಏನಾಗ್ತದೆ, ಅವರು ಕೊಟ್ಟಂತಹ ವಿವರಣೆ, ಕಂಬಳದ ಕೋಣಗಳಿಗೆ ಹೊಡಿತಾರೆ, ಕಂಬಳವನ್ನ ನೀರಿನಲ್ಲಿ ಓಡಿಸ್ತಾರೆ, ಆ ಕೋಣಗಳನ್ನ ನೀರಿನಲ್ಲಿ ಓಡಿಸ್ತಾರೆ, ಅದಕ್ಕೆ ಸುಸ್ತಾಗ್ತದೆ. ಸೊ ಹಾಗಾದ್ರೆ ಇವತ್ತು ಬಿತ್ತನೆಯನ್ನ ಮಾಡುವಾಗ ಕೋಣಗಳನ್ನ ಹಾಕಿ ಹೂಡ್ತಾರೆ, ಆ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ನೀವು ಊಟ ಮಾಡೋದೇ ಬೇಡ ಅಂತ ಹೇಳ್ತಾರೆ. ಆಗ ಓಡಿಸೋದು ಎಷ್ಟು ಗಂಟೆ? ಬೆಳಿಗ್ಗೆ, ಒಂದು ಬೆಳಿಗ್ಗೆ ಆ ಸೂರ್ಯೋದಯ ಬಂದ ಕೂಡಲೇ ಸಾಧಾರಣ 6:30 7 ಗಂಟೆಗೆ ಮಾಡಿದರೆ ಮಧ್ಯಾಹ್ನವರೆಗೆ ಅದನ್ನು ದುಡಿಸ್ತಾರೆ ಅವರು. ಆಯ್ತು, ಮಧ್ಯಾಹ್ನ ನಂತರ ಪುನಃ ಅದಕ್ಕೆ ಏನು ವಿರಾಮ ಕೊಟ್ಟು ಪುನಃ ಮಧ್ಯಾಹ್ನ ನಂತರ ಸಂಜೆ ತನಕ ಸೂರ್ಯಾಸ್ತವರೆಗೆ ಮಾಡ್ತಾರೆ. ಇನ್ನು ಮುಂದೆ ಊಟವೇ ಮಾಡೋದು ಬೇಡ ಅಂತ. ಇನ್ನೊರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹೇಳಿ. ಹೇಳಿ ಹೇಳಿ ಪೂರ್ವೇಶ್ ಅವರೇ. ಪೂರ್ವೇಶ್ ಅವರು ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ಈ ಒಂದು ಕರಾವಳಿಯನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಈ ವಿಚಾರದ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕರಾವಳಿ ಜನತೆಯ ತಾಳ್ಮೆಯನ್ನ ಇವರು ಪರಿಶೀಲಿಸ್ತಾ ಇದ್ದಾರೆ ಅಂತ. ಖಂಡಿತ ಪೂರ್ವೇಶ್ ಅವರೇ, ಬಹುಶಃ ನಮ್ಮ ಶಾಂತಿಯುತವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ, ಇದು ಇವರಿಗೆ ಸಾಕಾಗುವುದಿಲ್ಲ ಅಂತ ಕಾಣಿಸ್ತದೆ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ, ಅಸಹನೆಯನ್ನ ಪರೀಕ್ಷೆ ಮಾಡುವಂತ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಉಡುಪಿಯಲ್ಲಿ ನಡೆದ ಇದುವರೆಗೆ ಪ್ರತಿದೇ ಯಾವುದೇ ಬಿಸಿ ಮುಟ್ಟಲಿಲ್ಲ, ಯಾವುದೇ ಭಾಸ್ಕರಪೇಟೆ ಕೊಲೆ ಪ್ರಕರಣದಲ್ಲಾಗಲಿ ಯಾವುದೇ ಪ್ರತಿಭಟನೆಯಲ್ಲಿ ಯಾವುದೇ ಬಿಸಿ ಮುಟ್ಟಿಲ್ಲ. ಬಹುಶಃ ಇವರಿಗೆ ವಿಧಾನಸೌಧದಲ್ಲಿ ಎಸಿ ರೂಮ್ ಅಲ್ಲಿ ಕುಳಿತು ಮೊಬೈಲ್ ಅಲ್ಲಿ ಮಾತಾಡುವವರಿಗೆ ಈ ಕರಾವಳಿ ಭಾಗದ ಜನತೆಯ ಧ್ವನಿಯೇ ಕೇಳಿಸುವುದಿಲ್ವೇನು ಅನ್ನುವಂತ ಪ್ರಶ್ನೆ. ಇನ್ನು ನಿದ್ರೆಯಲ್ಲಿ ಇದ್ದಾರಂತೆ, ನಿದ್ರೆ ಅವಸ್ಥೆಯಲ್ಲಿ ಇದ್ದಾರೆ ಅವರು, ಎಚ್ಚರಿಕೊಳ್ಳುತ್ತಾರೆ. ಇನ್ನು ಅವ್ರ 5 ವರ್ಷ ಮುಗಿತೈತೆ, ಇನ್ನು ಏನ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಖಂಡಿತವಾಗಿಯೂ ಪೃಥ್ವೀಶ್ ಅವರೇ, ಬಹಳ ಅದ್ಭುತವಾಗಿ ಮಾತಾಡಿದ್ರಿ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಈಗಾಗಲೇ ಮೊನ್ನೆ ತೋರಿಸಿದ್ರು ನಿಮ್ಮ ಮಾಧ್ಯಮಗಳಲ್ಲಿ, ಏನ್ ಹೇಳಿದೆ, ವಿಧಾನಸಭೆಯಲ್ಲಿ ಎಷ್ಟು 181 ದಿವಸ ಎಷ್ಟ ಹಾಜರಾತಿಯಲ್ಲಿ ಎಷ್ಟೋ ಜನ, ಒಂದು 6 ಜನವೋ 8 ಜನ 180 ಹಾಜರಿ ಬಿಟ್ರೆ ಉಳಿದವರು 60ಕ್ಕಿಂತ ಕಮ್ಮಿ, 60 ಬಿಟ್ಟವರು ಎಷ್ಟೋ ಒಂದು 30 40 ಜನ ಹಾಜರಾತಿಗಳೇ ಇಲ್ಲ. ವಿಧಾನಸಭೆಯಲ್ಲಿ ಚರ್ಚೆಗೆ ನಮ್ಮ ಮಂತ್ರಿಗಳು ಹಾಜರಾತಿಯೇ ಇಲ್ಲ. ಇವ್ರು ಯಾವ ಪ್ರಶ್ನೆಗಳನ್ನು ಕೇಳಿದಾರೆ ಅಲ್ಲಿ, ಚುಕ್ಕೆ ಪ್ರಶ್ನೆಗಳು ಹೇಳಿ ಬರ್ತದೆ. ಇತ ನಡುವೆ ಇನ್ನೊಂದು ಪ್ರಶ್ನೆ, ಕಡೆಪಕ್ಷ ನಾನ್ ಸಿಆರ್ಝಡ್ ವ್ಯಾಪ್ತಿಯಲ್ಲಾದ್ರೂ ಮರಳುಗಾರಿಕೆಯನ್ನು ಆರಂಭಿಸಲಿ ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ಅವರು ಕೊಟ್ಟಂತ ಉತ್ತರ, ಅದರಲ್ಲಿ ಹ್ಯೂಮನ್ ವಯೋಲೇಷನ್ ಆಗ್ತದೆ, ಆತ ನೀರಿನಲ್ಲಿ ಮುಳುಗಿ ಮರಳನ್ನು ತೆಗಿತಾರೆ ಅಂತ. ಸೊ ಇವತ್ತು ಊಟ ಮಾಡುವಾಗ ಗಂಟಲಲ್ಲಿ ಸಿಕ್ಕಿ ಬಿದ್ರೆ ನಾವು ಸಾಯ್ತೇವಲ್ಲ, ಇದು ಕೂಡ ಹ್ಯೂಮನ್ ವಯೋಲೇಷನ್ ಆಗ್ತದೆ ಅಂತ ಮೊನ್ನೆ ಕುರಿತಂತ ಸಂದೀಪ್ ಅವರು ಬಹಳ ಸೊಗಸಾಗಿ ಮಾತಾಡಿದ್ರು. ಸೊ ಈ ವಿಚಾರದ ಕುರಿತಾಗಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮ್ಗೆಲ್ಲರಿಗೂ ಕೂಡ ಇವತ್ತಿನ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರೆ ಆಗಿ ಕರಾವಳಿಯನ್ನು ಕಡೆಗಣನೆ ಮಾಡಲಾಗ್ತಾ ಇದೆ. ಸೊ ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗೆ ಹೋರಾಟಗಾರರು ಮತ್ತು ಆರ್ ಟಿ ಐ ಕಾರ್ಯಕರ್ತರಾಗಿರ್ತಕ್ಕಂಥ ಯೋಗೀಶ್ ಶೆಟ್ರ್ ಅವರು ಇದ್ದಾರೆ ಸರ್. ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ನವೆಂಬರ್ 1ನೇ ತಾರೀಕು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಧ್ವನಿ ಕೇಳಿ ಬಂದಿತ್ತು ಈ ಭಾಗದ ಜನರಲ್ಲಿ. ಕಪ್ಪು ಬಾವುಟವನ್ನು ಹಾರಿಸಿ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ತುಳು ರಾಜ್ಯ ಬೇಕು ಅಂತ ಹೇಳಿ. ಬಹುಶಃ ಆ ಮಾತಿಗೆ ಇದೀಗ ಸರ್ಕಾರವೇ ಸ್ಪಂದಿಸ್ತಾ ಇದೆಯೇನೋ ಅಂತ ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಭಾಸ್ಕರ್ ಪಡ್ಬಿದೀನಿ ಅಂತ. ಹೇಳಿ ಹೇಳಿ ಭಾಸ್ಕರ್ ಅವರೇ. ನಾನು ಈ ಕಂಬಳ ಬಗ್ಗೆ ಒಂದು ಎರಡು ಮಾತನ್ನ ಆಡ್ಲಿಕ್ಕಿದ್ದೀನಿ ಸರ್. ಖಂಡಿತ ಖಂಡಿತ ಹೇಳಿ. ಈ ಕಂಬಳವನ್ನು ಇವರು ಮಾಡಬಾರ್ದು, ಅದು ಪ್ರಾಣಿ ಹಿಂಸೆ ಆಗ್ತದೆ ಅಂತ ಹೇಳ್ತಾರೆ ಇವರು. ಇವ್ರು ಎಂತ ಇವ್ರು ಆಟ ಆಡ್ತಾರಾ? ಇವ್ರಿಗೆ ಫೋನ್ ಎಮ್ಮೆ ಹಾಲು ಕರೆಯುವಾಗ ಹತ್ತು 15 ದಿವಸ ಆಗ್ಲಿಕ್ಕೆ ಬಿಡುದಿಲ್ಲ, ಹಾಲು ಕರೀತಾರೆ ಇವರು. ಅವಾಗ ಇವರಿಗೆ ನೋವಾಗುದಿಲ್ಲ, ಹಿಂಸೆ ಆಗುದಿಲ್ಲ. ಬೆಂಗಳೂರು ವಿಧಾನಸೌಧದವರು ಹಾಲು ಕುಡಿದಿಲ್ವಾ? ಅಥವಾ ಕೇಂದ್ರ ಸರ್ಕಾರದವರು ಹಾಲು ಕುಡಿದಿಲ್ವಾ? ರಾಜ್ಯ ಸರ್ಕಾರ ಹಾಲು ಕುಡಿದಿಲ್ವಾ? ಇವರು ಸದನದಲ್ಲಿ ಕುಳಿತು ಎಲ್ಲ ಹಿಂಸೆ ಮಾಡಿ ನಮ್ಗೆ ಬೇಡವಾದ ಇದನ್ನು ಕಾನೂನು ಇವರು ತರೋದಾ? ಈ ಕಾನೂನು ಅಂದ್ರೆ ಇವತ್ತು ಎಂತ ಇವರು ಹಿಂದಿನ ಸಂಪ್ರದಾಯ ಒಳ್ಳೆ ರೀತಿಯಲ್ಲಿ ಇದ್ದು ಈ ಸಂಪ್ರದಾಯವನ್ನು ಕಡಿತ ಮಾಡಿ ಮಕ್ಕಳಿಗೆ ಕೋಣ ಯಾವ್ದ ಮಾನೆ ಯಾವ್ದ ಅಂತ ಪರಿಸ್ಥಿತಿಯನ್ನು ತರ್ತಾರೆ ಇವರು. ನೋಡಿ ಧಾರ್ಮಿಕವಾಗಿ ಕೂಡ ಕೋಣ ನಮ್ಗೆ ದೇವರಾಗಿ ನಾವು ನೋಡ್ತಿದ್ದೇವೆ ಸರ್. ಮತ್ತೆ ನಮಗೆ ಕೃಷಿಗೆ ಗೊಬ್ಬರವನ್ನು ಮತ್ತೆ ಅವರಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಕೋಣಗೆ ತರ್ತೇವೆ. ಇದು ಅಂಗಾಂಗ ಇದಕ್ಕೆ ಮಾಡಿದ್ದೇವೆ. ಈಗಿರುವಾಗ ಇವರು ಕಂಬಳಕ್ಕೆ ಒಂದು ಇವರು ಆಟ ಆಡುದಾ? ಪ್ರತಿ ವರ್ಷ ಕೂಡ ಕಂಬಳ ಬ್ಯಾನ್ ಮಾಡೋದು, ಅದು ಮಾಡುದು, ಇದು ಮಾಡುದು. ಯಾವ್ದಾದ್ರು ಅದರಲ್ಲಿ ನ್ಯೂನತೆಗಳು ತೊಂದರೆ ಇದ್ರೆ ಹೇಳಿ, ಗೈಡೆನ್ಸ್ ಕೊಡ್ಲಿ ಇವರು ಸರ್ಕಾರದವರು. ಸುಮ್ಮನೆ ಅದನ್ನು ಬ್ಯಾನ್ ಮಾಡುದು, ಇದನ್ನು ಬ್ಯಾನ್ ಮಾಡುದು, ಕ್ರೀಡೆಯನ್ನು ನಿಲ್ಲಿಸುವುದು, ಇದರಲ್ಲಿ ಅವರ ರೈತರ ಉತ್ಸಾಹ ಕೂಡ ಹೋಗ್ತದೆ. ಮತ್ತೆ ಇನ್ನೊಂದು ಕಡೆ ಧಾರ್ಮಿಕತೆ ಕೂಡ ಅಲ್ಲಿ ಇರುದಿಲ್ಲ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಇದರಲ್ಲಿ ಎಲ್ಲಿ ಯಾವ್ದು ಕಂಬಳ ಅಂದ್ರೆ ಏನು, ಕೋಣಗಳಂದ್ರೆ ಎಲ್ಲಿ ಹೇಗಿರ್ತದೆ? ಅಲ್ಲ, ಬಹುಶಃ ಇದುವರೆಗೆ ಈ ಹಿಂದಿನಿಂದ ಜಲ್ಲಿಕಟ್ಟಿಗಿಂತಲೂ ಹಿಂದೆ ಕಂಬಳದ ಪರವಾಗಿ ಧ್ವನಿಗಳು ಕೇಳಿ ಬಂದಿತ್ತು. ಬಟ್ ಈಗ ಒಂದೆರಡು ದಿನದಿಂದ ರಾಜಕಾರಣಿಗಳು ಓ ಇಲ್ಲಿ ಮಾತಾಡಿದ್ರೆ ನಮ್ಗೆ ಮತ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಧ್ವನಿ ಎತ್ತಿದ್ದಾರೆ. ಅವರು ರಾಜಕಾರಣಿಗಳು ಹಾಲು ಕುಡಿಬಾರ್ದು. ಅವರು ಇನ್ನು ಎಮ್ಮೆ ಕರು ಹಾಕಿದಾಗ 15 ದಿವಸ 20 ದಿವಸ ಬಿಡುದಿಲ್ಲ ಬ್ಯಾಂಗ್ಳೂರಲ್ಲಿ. ಅದು ಕೂಡ ಅವರಿಗೆ ಅದು ಕೆಚ್ಚಲು ನೋವು ಇರ್ತದೆ. ಇವರು ಹೇಳಿದ್ದು ತಿನ್ನುದಿಲ್ವಾ? ಖಂಡಿತ ಖಂಡಿತ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇವತ್ತು ಬಹುಶಃ ಈ ಮಾತುಗಳನ್ನ ಕೇಳಿದ್ರೆ ಜನಸಾಮಾನ್ಯನಿಗೆ ಅನ್ನಿಸ್ತಾ ಇರುವಂತಹ ಮಾತುಗಳಿದು. ಎಷ್ಟು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಆಗ ಪೃಥ್ವಿಯವರು ಮಾತಾಡ್ತಾ ಹೇಳಿದ್ರು, ಸರ್ ನಮ್ಮ ಒಂದು ಶಾಂತಿಯನ್ನು ಇವ್ರು ಕದಡ್ತಾ ಇದ್ದಾರೆ, ನಮ್ಮ ಪೇಷನ್ಸ್ ಅನ್ನು ಇವರು ಚೆಕ್ ಮಾಡ್ತಾ ಇದ್ದಾರೆ ಸರ್ ಅಂತ. ಕರೆಕ್ಟ್ ಗೊತ್ತಾಗಿದೆ. ಯಾಕೆ ಹೇಳಿದ್ರೆ ಈ ಕಂಬಳಕ್ಕೆ ಯಾವಾಗ ಈ ಕೈ ಹಾಕಿದ್ದಾರೆ ಇವರು, ಇದು ಜನಸಾಮಾನ್ಯರಿಗೆ ಕಟ್ಟ ಕಡೆಯಾಗಿ ಮುಟ್ಟುವಂಥದ್ದು. ಇನ್ನು ಇವರು ಬರ್ತಾರೆ ಯಾವುದಕ್ಕೆ? ನಾನು ಆಗಾಗಲೇ ಹೇಳಿದೆ, ಇನ್ನು ಕೋಲಕ್ಕೆ, ಇನ್ನು ನಾಗಾರಾಧನೆಗೆ, ಇಂಥದ್ದಕ್ಕೇನೆಲ್ಲ ಕೈ ಹಾಕ್ತಾರೆ. ಇದಕ್ಕೆ ನಾವು ಸುಮ್ಮನೆ ಇದ್ರೆ ನಾಳೆ ಅದಕ್ಕೂ ಕೈ ಹಾಕ್ತಾರೆ. ಭೂತಾರಾಧನೆ, ನಾಗಾರಾಧನೆ ಇದೆಲ್ಲ ನಮ್ಮ ಸಂಪ್ರದಾಯ, ಜಾನಪದ ಇದು, ಈಗ ಜಾನಪದ ಇದಾದರೆ ನಮ್ಮ ಸಂಪ್ರದಾಯ, ಇದಕ್ಕೆಲ್ಲ ಇವರು ಖಂಡಿತ ಬರ್ತಾರೆ. ನಾಳೆ ಜ್ಯೋತಿಷ್ಯಗಳ ಬ್ಯಾನು ಇದೆಲ್ಲ ಕೆಲವರು ಒಬ್ಬರಿಬ್ಬರು ಮಾಡಿದ್ರಿಂದ ಮತ್ತೊಬ್ಬರಿಗೆ ಬಂದಿದೆ. ಆದರೆ ದೇವರ ಬಗ್ಗೆ ನಂಬಿಕೆ ಇದ್ದವರಿಗೆ ಇದೆಲ್ಲ ತುಂಬಾ ಕಷ್ಟ ಆಗ್ತದೆ. ಪೇಟಾ ಅನ್ನುವಂತ ಒಂದು ಸಂಸ್ಥೆ ಹುಟ್ಟುವ ಮೊದಲಿಗೆ ಕಂಬಳ ಅನ್ನೋದಿತ್ತು. ಇವರು ಮೂಢನಂಬಿಕೆ ಅನ್ನುವ ಹೆಸರನ್ನು ಕೆಲವರು ಕೇಳುವ ಮೊದಲಿಗೆ ಕೋಲ ಮತ್ತು ಭೂತಾನಗಳ ಪಾರದಾನಗಳ ಆಚರಣೆ ಇತ್ತು. ಸೊ ಇದನ್ನೆಲ್ಲ ಕೂಡ ಇವರು ಬಹಿಷ್ಕರಿಸ್ತಾ ಹೋಗ್ತಾರಲ್ಲ, ಇದು ಅವರ ಮೂಢತೆಯನ್ನು ತೋರಿಸ್ತದೆ ಅಂತ ನಾನು ತಮ್ಮಲ್ಲಿ ಮಾತನಾಡ್ತೇನೆ. ಇನ್ನೋರ್ವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಶ್ವನಾಥ್ ಹೆಗಡೆ. ಹೇಳಿ 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 ವಿಶ್ವನಾಥ್ ಅವರೇ. ಯಾಕೆ ಕಂಬಳ ಹಾಕಾರೆ ನಮ್ದು ಕಂಬಳ, ಯಾಕೆ ನೀವು ಬಂದು ಹೊಡೋದು ಅಂತ ಹೇಳಿದ್ರೆ ನೋಡಿ, ಚಿಕ್ಕನಿಂದ ನಾವು ನೋಡ್ತಿದ್ದೇವೆ. ಅದಂದ್ರೆ ಒಂದು ಮನರಂಜನೆ,
ಕಾರ್ಯಕ್ರಮ ಒಂದು. ಮತ್ತೊಂದೆ ಎಂತ ಗೊತ್ತುಂಟ, ಇಷ್ಟು ನಾವೆಲ್ಲ ಈಗ ನನ್ನ ಮನೆಯಲ್ಲೇ ಉಂಟು, ಆದ್ರೆ ಎಂತ ಗೊತ್ತುಂಟ, ಈಗ ನಾವು ಒಂದು 20 ಲಕ್ಷ 30 ಲಕ್ಷ ಹಾಕಿ ನಾವು ತಗೊಂಡು ಬರ್ತೇವೆ ಕೋಣಗಳನ್ನು, ನಾವು ಏನ್ ಮಾಡ್ಬೇಕು? ಸರಿ ಅಲ್ವಾ? ಮತ್ತೆ ಎಷ್ಟರವರೆಗೆ ಯಾವುದು ಸುಪ್ರೀಂ ಕೋರ್ಟ್ ಯಾವ್ದು ತರ್ಲಿಲ್ಲ, ಆದ್ರೆ ಈಗ ಸಡನ್ ಆಗಿ ತೊಂದರೆ ಉಂಟಲ್ಲ, ಏನ್ ಮಾಡುದು ಹೇಳಿ, ನಾವು ಎಂತ ಮಾಡ್ಬೇಕು ಅದನ್ನು, ಅದನ್ನ ಖಂಡಿತ. ಬಹುಶಃ ಇವತ್ತು ಸ್ಪಂದನದ ಡಿಬೇಟ್ ಒಂದು ರೀತಿಯಾಗಿ ಸಕ್ಸಸ್ ಆಗಿದೆ ಅಂತ ನೆನೆಸ್ಕೊಳ್ತೇನೆ. ಎಲ್ಲಾ ವಿಧದ ಜನಗೂ ಕರೆ ಮಾಡ್ತಾ ಇದ್ದಾರೆ. ಇವರ ಧ್ವನಿಯ ಪ್ರಕಾರ ಇವತ್ತು ಕಂಬಳವನ್ನೇ ನಂಬಿ ಬದುಕುವಂತಹ ಜನತೆ ಹೇಳಿದ್ರಲ್ಲ, ನಾವು ರೈತರೇ. ರೈತರಾಗಿ ನಾವು ಹೇಳ್ತಿದ್ದೇವೆ. ಆದ್ರೆ ಒಂದು ವಿಷಯದಲ್ಲಿ ನಾವು ಹೇಳ್ತೇವೆ ಅಂತ ಗೊತ್ತ, ನೋಡಿ ಕೂಲಿ ಜನಗಳಿಗೆ ಕೂಲಿ ಕೊಟ್ಟು ಅವುಗಳನ್ನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಅದನ್ನು ರನ್ನಿಂಗ್ ಮಾಡಬೇಕು, ಎಲ್ಲ ಮಾಡ್ಬೇಕು, ಮೈದಾನದಲ್ಲಿ ತಿರುಗಿಸ್ಬೇಕು. ಸರ್ ಸರ್ ದಯವಿಟ್ಟು ದಯವಿಟ್ಟು ಸರ್ ಒಂದು ನಿಮಿಷ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಹಲೋ ಸರ್, ಕೇಳ್ತದ? ಹಲೋ ಹಲೋ, ಕೇಳ್ತದ ಸರ್ ನಿಮ್ಗೆ? ಕೇಳ್ತದೆ. ಯಾಕೆ ಗೊತ್ತಂದ್ರ ಜನರಿಗೆ, ಯಾಕಂದ್ರೆ ಈಗ ನೀವು ಕಂಬಳ ಸಾಕುವವರು, ದಯವಿಟ್ಟು ಈ ಮಾಧ್ಯಮ ಮುಖಾಂತರ ನೀವು ತಿಳಿಸಿ ಯಾವ ರೀತಿಯಲ್ಲಿ ಆ ಕೋಣಗಳನ್ನು ನೀವು ಸಾಕ್ತೀರಿ ಹೇಳೋ ಬಗ್ಗೆ ದಯವಿಟ್ಟು ತಿಳಿಸ್ತೀರಾ ಸರ್? ಓಕೆ ಸರ್, ಓಕೆ ಹೇಳಿ ಸರ್. ಬೆಳಿಗ್ಗೆ ಅದಕ್ಕೆ ಹುರುಳಿ ಎಷ್ಟು ಬೇಕು, ಹುರುಳಿ ನಾವು ಅದು ಬೆಳಿಗ್ಗೆಯಿಂದ ಅದನ್ನು ಬೇಯಿಸಿ ಅದಕ್ಕೆ ಹಾಕ್ತೇವೆ. ಮತ್ತೆ ಅವಳಿ ಹುಲ್ಲು ಅದನ್ನ ಹಾಕಿ ಮತ್ತೆ ಎಣ್ಣೆ ಎಲ್ಲ ನಾವು ತಂದು ಹಾಕ್ತೇವೆ. ಅದು ಬೇರೆ ಬೇರೆ ಎಳ್ಳೆಣ್ಣೆ, ಮೊದಲಿನ ಎಣ್ಣೆ ಉಂಟಲ್ಲ ಬೇರೆ ಎಣ್ಣೆ ಇತ್ತು, ಈಗ ಎಳ್ಳೆಣ್ಣೆ ಹಾಕಿ ಅದನ್ನು ಫುಲ್ ನಾವು ಅದು ವಾಶ್ ಮಾಡ್ಬೇಕು. ಕಾಲು ಎರಡು ಕಾಲು ಸಹ ವಾಶ್ ಮಾಡ್ಬೇಕು, ಫುಲ್ ವಾಶ್ ಮಾಡಿ ಬಿಸಿ ಕೊಡ್ಬೇಕು. ಕಾಲಿಗೆ ವಾಶ್ ಕೊಟ್ಟ ಮೇಲೆ ಉಂಟಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಒಂಚೂರು ಮೈಗೆಲ್ಲ ಬಿಸಿ ನೀರು ಒಂಚೂರು ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ಅಂತ ನಾವು ಕೊಟ್ಟಿಗೆಯಿಂದ ಹೊರಗೆ ಹೋಗಿ ಮತ್ತೆ ಅದನ್ನು ತಿರುಗಿಸ್ಬೇಕು ನಾವು. ಈಗ ಅಂದ್ರೆ ಕೈ ಕಾಲು ಇಲ್ಲದ್ರೆ ವಾತ ಇಟ್ಟ ಹಾಗೆ ಆಗ್ತದೆ. ಆಮೇಲೆ ಅವುಗಳನ್ನ ಎಲ್ಲ ತಿರುಗಿಸಿ ಸಾಧಾರಣ 1 ಗಂಟೆ ತಿರುಗಿಸ್ಬೇಕಾಗ್ತದೆ. 1 ಗಂಟೆ 1.5 ಗಂಟೆ 2 ಗಂಟೆ ತಿರುಗಿಸ್ಬೇಕು. ಅಷ್ಟು ತಿರುಗಿಸಿ ಆದ್ಮೇಲೆ ಅವುಗಳನ್ನ ಪುನಃ ತಂದು ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಕಟ್ತೇವೆ. ಬಜ್ಜಿ ಬಜ್ಜಿ ಒಂದು ಗಾಳಿ ಬೇಕಲ್ಲ, ಸ್ವಲ್ಪ ಆದ್ರೂ ಗಾಳಿ ತಗೊಳ್ಬೇಕಲ್ಲ, ಯಾವಾಗಲೂ ಒಳಗೆ ಇದ್ರೆ ತೊಂದರೆ ಅಲ್ಲ, ಹಂಗೆ ಗಾಳಿಗೆ ಸ್ವಲ್ಪ ಕಟ್ತೇವೆ. ಆಮೇಲೆ ಸಂಜೆ ಮಧ್ಯಾಹ್ನ ಅವುಗಳಿಗೆ ಎಂತ ಫುಡ್ ಬೇಕು ಅದು ಎಂತ ಗೊತ್ತುಂಟ, ಇದು ನಾವು ಇದು ಫುಡ್ ಹಾಕ್ತೇವೆ, ತೆಂಗಿನ ಹಿಂಡಿ ಎಲ್ಲ ಮಿಕ್ಸ್ ಹಿಂಡಿ ಹಾಕಿ ಅವುಗಳಿಗೆ ಕೊಡ್ತೇವೆ. ಆಮೇಲೆ ಸಂಜೆ ಹೊತ್ತು 4 ಗಂಟೆಗೆ ಪುನಃ ನಾವು ಅದನ್ನ ಪುನಃ ತಿರುಗಿಸ್ತೇವೆ ಪೂರ ಹಾಕಿ. ವಾಕಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ವಾಕಿಂಗ್ ಮಾಡ್ಬೇಕೇ, ಯಾಕಂತ ಹೇಳಿದ್ರೆ ಇಲ್ಲದ್ರೆ ಅವುಗಳಿಗೆ ವಾತ ಶುರು ಆಗ್ತದೆ. ಸರ್, ಈ ಎಲ್ಲ ಕಾರ್ಯವನ್ನ ದಿನನಿತ್ಯ ಮಾಡ್ತೀರಾ? ಅವಳಿಗೆ ಚಾನ್ಸ್ ಇರೋದಿಲ್ಲ. ದಿನನಿತ್ಯ ಮಾಡ್ತೀರಾ ಸರ್ ಇದೆಲ್ಲ? ದಿನನಿತ್ಯ ಮಾಡ್ಬೇಕಾಗ್ತದೆ. ಹೌದೌದು. ಈಗ ಸಮಯ, ಈಗ ನೀವು ಹೇಳಿದಾಗ ಸಾಧಾರಣ ಇದಕ್ಕೆ ನೀವು ಸಮಯ ಎಷ್ಟು ನಿಗದಿ ಮಾಡ್ಬೇಕಾಗ್ತದೆ? ನಿಮ್ಮ ವ್ಯರ್ಥ ಎಷ್ಟಾಗ್ತದೆ ಈ ಸಮಯ ಇದಕ್ಕೆ? ಅದು ವೆಚ್ಚ ಹೇಳಲಿಕ್ಕೆ ಹೋದ್ರೆ ಉಂಟಲ್ಲ, ನಮ್ಗೆ ದಿವಸಕ್ಕೆ 2000 ರೂಪಾಯಿ ತೆಗ್ದಿಡ್ಬೇಕು. ನಾನು ಖರ್ಚು ಸಹ ಕೇಳ್ತಾ ಇದ್ದೇನೆ, ಮತ್ತೆ ಇದಕ್ಕೆ ನಿಮ್ಮ ಶ್ರಮ ಎಷ್ಟು ಉಂಟು ಸಹ ಕೇಳ್ತಾ ಇದ್ದೇನೆ ಸರ್. ನಿಮ್ಮ ಸಮಯ, ನೀವು ಕೊಟ್ಟ, ನೀವು ಆ ಎತ್ತುಗಳಿಗೆ ಕೊಟ್ಟ ಸಮಯ ಮತ್ತೆ ಖರ್ಚು ಮತ್ತೆ ಇದರೊಟ್ಟಿಗೆ ನೀವು ಯಾರು ಜನರನ್ನ ಹಾಕ್ತೀರಿ ಅವ್ರದೆಲ್ಲ ಬೇಕಲ್ಲ ಸರ್. ಹೌದು, ಜನಗಳಿಗೆ ಉಂಟಲ್ಲ. ಈಗ ನಾವು ಅವರಿಗೆ ಒಂದ್ಸಲ ನಾವು ಅಲ್ಲಿ ದಿವಸಕ್ಕೆ ಅವನಿಗೆ 2 ಜನ ಬೇಕು, 2 ಜನ ಅವ್ನು ತಿರುಗಿಸ್ಲಿಕ್ಕೆ, ಅವರಿಗೆ ಉಂಟಲ್ಲ ದಿವಸಕ್ಕೆ ನಾವು 1,000 ಕೊಡ್ಬೇಕಾಗ್ತದೆ ನೋಡಿ, ಅಷ್ಟು ಖರ್ಚು ಉಂಟು. ನಾವು 1,000 ನಾವು ಕೇಳುದು ಯಾಕೆ ಹೇಳಿದ್ರೆ ಜನರಿಗೆ ಗೊತ್ತಾಗ್ಲಿ ಅಂತ. ಯಾಕೆ ಹೇಳಿದ್ರೆ ನೇರವಾಗಿ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ, ಇವತ್ತು ಪೇಟವಾರ ಅನ್ನುವ ಸಂಸ್ಥೆ ಇದು ಕೋಣಗಳಿಗೆ ಹೊಡಿತಾರೆ, ಅದಕ್ಕೆ ಕಂಬಳವನ್ನ ನಿಷೇಧ ಮಾಡಿದ್ದಾರೆ ಅಂತ. ಅದನ್ನ ಯಾವ ರೀತಿ ಸಾಕ್ತಾರೆ ಅಂತ ಯಾಕೆ ಹೇಳಿದ್ರೆ ನೀವು ನೇರವಾಗಿ ಸಾಕ್ತಾ ಇರೋದ್ರಿಂದ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದು. ಬೇರೆ ಅನ್ಯತಾ ತಿಳ್ಕೊಳ್ಬೇಡಿ ಸರ್. ಸರಿ, ನಾನು ಹೇಳ್ತೇನೆ ಸರಿ. ಈಗ ಎಂತ ಗೊತ್ತಲ್ಲ, ಪ್ರಾಣಿಗೆ ಹೊಡಿಲಿಕ್ಕೆ ಬಾರದು. ನಾನು ಹೇಳ್ತೇನೆ ನಿಜವಾಗಿ ಉಂಟಲ್ಲ, ಪ್ರಾಣಿಗಳಿಗೆ ಹೊಡಿಲಿಕ್ಕೆ ಬಾರದು. ಆದ್ರೆ ಹೊಡಿದ್ರೆ ಯಾರು ಗೊತ್ತಲ್ಲ, ಅವನು ಯಾರು ಓಡಿಸ್ತಾನೆ ಅವನೊಂದು 4 ಪೆಟ್ಟು ಹೊಡಿಬೇಕು, ಮತ್ತೆ ಸಿಕ್ಕಾಪಟ್ಟೆ ಹೊಡಿಲಿಕ್ಕೆ ಬಾರದು. ಅದು ನಾನು ನಿಜವಾಗಿ ಹೇಳ್ತೇನೆ. ಖಂಡಿತ ಸರ್, ತಮ್ಮ ಮಾತುಗಳಿಗಾಗಿ, ತಮ್ಮ ಮಾಹಿತಿಗಾಗಿ ಅಂತ ಹೇಳಿ
ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಅವರೇ ಯಾರು ಕಂಬಳವನ್ನ ಸಾಕ್ತಾರೆ ಅವರೇ ಮಾತಾಡಿ ಹೇಳಿದ್ರು ಇಷ್ಟು ಖರ್ಚು ವೆಚ್ಚಗಳನ್ನ ಮಾಡ್ತಾರೆ ಅಂತ. ಬಹುಶಃ ಕೋಣಕ್ಕೆ ಹೊಡಿತಾರೆ ಹಾಗಾಗಿ ಕಂಬಳವನ್ನ ನಿಷೇಧ ಮಾಡಿದ್ರು. ಇದೇ ರೀತಿಯಾಗಿ ಒಂದು ಹೋರಿಯನ್ನ ಸಾಕುವಂತದ್ದನ್ನ ಪ್ರಪಂಚದ ಯಾವ ಒಂದು ಮೂಳೆಯಲ್ಲಾದ್ರೂ ತೋರಿಸಿ ಬಿಡ್ಲಿ, ಆಗ ನಾವು ಒಪ್ಪೋಣ, ಇಲ್ಲ ನಾವು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೇವೆ ಅಂತ. ಖಂಡಿತ ಹೇಳ್ಬೋದಲ್ಲ. ಈಗ ನೋಡಿ, ಈಗ ಈ ಕಂಬಳದ ಹಿಂದೆ ದೊಡ್ಡ ದೊಡ್ಡ ನಮ್ಮ ನ್ಯಾಯಮೂರ್ತಿಗಳ ಕುಟುಂಬದವರು ಇದೆ, ಗೊತ್ತಿರ್ಬೋದು. ದೊಡ್ಡ ದೊಡ್ಡ ನ್ಯಾಯಮೂರ್ತಿಗಳಿದ್ದಾರೆ, ರಿಟೈರ್ಡ್ ಆಗಿ ಇಲ್ಲಿ ಬಂದು ಕೂತ್ಕೊಂಡವರಿದ್ದಾರೆ. ಅವರನ್ನೇ ಕಮಿಟಿ ಹಾಕ್ಲಿ, ತೊಂದರೆ ಇಲ್ಲ ನಮ್ಗೆ. ದೊಡ್ಡ ದೊಡ್ಡ ಇಂಜಿನಿಯರ್ಗಳಿದ್ದಾರೆ, ಇಲ್ಲಿ ಮಾದವರು ಡಾಕ್ಟರ್ ಕಲ್ತವರಿದ್ದಾರೆ, ಉದ್ಯಮಿಗಳಿದ್ದಾರೆ, ಇವರೆಲ್ಲ ಕಂಬಳಕ್ಕೆ ಸಂಬಂಧಪಟ್ಟವರೇ. ಇವರೆಲ್ಲರನ್ನು ಕೂತ್ಕೊಂಡು ಒಂದು ಮಾಡಿ ನೋಡುವ ಮೀಟಿಂಗ್, ಒಂದು ಸಮಿತಿ ಮಾಡಲಿ. ಆಗ ಗೊತ್ತಾಗ್ತದೆ ಇವರಿಗೆ ಯಾವ ರೀತಿಯಲ್ಲಿ ಉಂಟು ಅಂತ ಹೇಳಿ, ಈ ಕಂಬಳ ನಡೆಯುವಂಥ ವ್ಯವಸ್ಥೆಗಳನ್ನು. ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಇವರೆಲ್ಲ ಇರಲಿ. ಈಗ ನಾವೆಲ್ಲ ಹೇಳಿದ್ದು ತಪ್ಪಾಗ್ತದೆ, ರಿಟೈರ್ಡ್ ಜಡ್ಜ್ ಇದ್ದಾರೆ, ನಿಮ್ಮ ಉದ್ಯಮಿಗಳಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಕೋಣದ ಯಾರು ಈ ಕಂಬಳ ನಡೆಸ್ತಾ ಇದ್ದಾರೆ, ಅವರ ಹಿಂದೆ ನಡೆಸುವಂಥವ್ರು, ಅವರ ಕುಟುಂಬದವರೇ ಕೆಲವರು ಇದ್ದಾರೆ. ಯಾಕೆ ಅವರನ್ನೆಲ್ಲ ಮಾಹಿತಿ ಕೊಡ್ತಾ ಇಲ್ಲ? ಬಾಕಿ ಎಲ್ಲದಕ್ಕೂ ಇವರು ಬೇರೆ ಎಲ್ಲ ಹೇಳ್ತಾರೆ ವಿನಃ ವಿರುದ್ಧ ಯಾವುದಕ್ಕೆ, ಸರಕಾರಕ್ಕೆ ತದ್ವಿರುದ್ಧವಾದಾಗೆಲ್ಲ ನಿಮ್ಮ ಜಡ್ಜ್ಮೆಂಟ್ ಕೊಡ್ತಾರೆ. ಇದಕ್ಕೆ ಯಾಕೆ ಜಡ್ಜ್ಮೆಂಟ್ ಕೊಡೋದಿಲ್ಲ? ಸರಿಯಾದ ಜಡ್ಜ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ? ನೋಡಿ, ನಾನು ಆಗದಿಂದಲೂ ನಾನು ಹೇಳ್ತಾ ಇದ್ದೇನೆ, ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಆಗುದಿಲ್ಲ ಅಂತಿಲ್ಲ, ಇದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಅನ್ನು ನಿರ್ಮಾಣ ಮಾಡ್ತಾರೆ, ಸಮಿತಿಗಳು ಮಾಡ್ತಾರೆ. ನಮ್ಮ ನೋಡಿ, ಈಗ ನೀವು ಹೇಳಿದಿರಿ ಯಾವುದು ನಮ್ಮ ಎತ್ತಿನ ಹೊಳೆ ಯೋಜನೆಗೆ, ಅದಕ್ಕೆ ಸಮಿತಿ ಮಾಡಿದ್ರು, ಇದಕ್ಕೆ ಸಮಿತಿ ಮಾಡಿದ್ರು, ಎಲ್ಲ ಮಾಡಿದ್ರು. ಈ ಸಮಿತಿಯನ್ನು ರಚನೆ ಮಾಡಿ ಅಲ್ಲ, ನೋಡಿ ಸತ್ಯಾಂಶವನ್ನು ಕೇಳಿ ಅವರ ಇದರಲ್ಲಿ, ಖಂಡಿತ ಇದರ ಬಗ್ಗೆ ಒಳ್ಳೆ ರಿಪೋರ್ಟ್ ಬರ್ತದೆ. ಬಹುಶಃ ಇವತ್ತು ಗೊತ್ತಾಗಬೇಕಾಗಿದೆ, ಕಾನೂನನ್ನ ಯಾಕೆ ತಂದ್ರು ಅಂತ ಹೇಳಿದ್ರೆ, ಭಾರತದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ಉಂಟಾದಾಗ ಅದನ್ನ ಉಳಿಸ್ಲಿಕ್ಕೆ ಕಾನೂನನ್ನ ತಂದದ್ದು. ಇವತ್ತು ಕಾನೂನುಗಳೇ ಜನರ ಭಾವನೆಗಳನ್ನು ಧಕ್ಕೆ ಮಾಡ್ತಾ ಇದೆ, ಬಹಳ ವಿಷಾದನೀಯ ಸಂಗತಿ. ಈ ಹಿಂದೆಗಳೆಲ್ಲ ಕಾನೂನುಗಳು ಸರಿ ಇತ್ತು, ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅಂತ ಹೇಳಿದಾಗೆ ನಮ್ಮ ಕಾನೂನುಗಳು ಹಾಗೆ ಆಗ್ತಾ ಉಂಟು. ಅಥವಾ ಜನರ ನಮಗೆ ಹೇರ್ತಾರ ನಾ ಕಾನೂನುಗಳನ್ನು, ಅಥವಾ ನಾವು ಅದಕ್ಕೆ ಒಳಪಡಬೇಕಾ, ಈ ರೀತಿ ಆಗ್ತಾ ಇದೆ. ಯಾಕಂದ್ರೆ ಮುಂಚೆ ಇದೆಲ್ಲ ಯಾವುದೇ ಇರಲಿಲ್ಲ, ಸರಾಗವಾಗಿ ಇದೆಲ್ಲ ನಡೀತಾ ಹೋಗ್ತಾ ಇತ್ತು. ಯಾರೆಲ್ಲ ಇದನ್ನೆಲ್ಲ ಕೂತ್ಕೊಂಡು ಮಾಡ್ತಾರ ನಮ್ಗೆ ಅರ್ಥ ಆಗುದಿಲ್ಲ. ಯಾಕೆಲ್ಲ ಇದೆಲ್ಲ ನಾವು ಹೇಳಿದ್ದೇವೆ, ಯಾಕಾಗಿ ಇದನ್ನು ಮಾಡ್ತಾರೆ? ನೀವು ಜನರ ಅಭಿಪ್ರಾಯ ಕೇಳಿ, ಅಧಿಕಾರಿಗಳ ಅಭಿಪ್ರಾಯ ಕೇಳಬೇಡಿ. ನಾನು ಆಗಲೇ ಹೇಳಿದೆ ನಿಮಗೆ, ಅಧಿಕಾರಿಗಳನ್ನು ಕೇಳಬೇಡಿ. ನೀವು ಜನರ ಅಭಿಪ್ರಾಯ ಕೇಳಿ. ನಿಮ್ಮನ್ನು ಆಯ್ಕೆ ಮಾಡಿದ ಜನರು, ಅಧಿಕಾರಿಗಳಲ್ಲ. ಅಧಿಕಾರಿಗಳು ನಮ್ಮ ಸೇವಕರು, ಸರ್ವೆಂಟ್. ಅಮ್ಮಬ್ಬ ಹಲೋ. ಎಸ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ ಹೇಳಿ. ಎಸ್ ಎಸ್ ಎಸ್, ತಾವು ಈ ಒಂದು ವಿಚಾರದ ಕುರಿತಾಗಿ ಇವತ್ತು ಕೇವಲ ಕಂಬಳವನ್ನ ಮಾತ್ರ ಕೇಂದ್ರವಲ್ಲ, ಸಂಪೂರ್ಣವಾಗಿ ಕರಾವಳಿ ಭಾಗವನ್ನು ಇವತ್ತು ಕಡೆಗಣನೆ ಮಾಡಲಾಗ್ತಾ ಇದೆ, ಯಾವ ಕಾರಣಕ್ಕಾಗಿ? ಸರ್, ಬಹುಶಃ ತಮ್ಮ ಕರೆ ಕಡಿತ ಆಗ್ತಾ ಇದೆ, ಆದಷ್ಟು ನೆಟ್ವರ್ಕ್ ಇರುವಲ್ಲಿ ಬಂದು ಮಾತಾಡಿ ಅಂತ ತಮ್ಮ ಕೇಳಿಕೊಳ್ತಾ ಇದ್ದೇವೆ. ಹಲೋ ಹಲೋ. ಎಸ್ ಎಸ್, ಹೇಳಿ ಹೇಳಿ. ಸೊ ಒಟ್ಟಾರೆ ಆಗಿ ಇವತ್ತು ಸುಮ್ಮನೆ ಕುಳಿತವರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಇವತ್ತು ನಿಜಕ್ಕೂ ಕೂಡ ಆಗ ಏನು ಹೇಳಿದ್ದೆ ನಾನು, ಆಗ ಮಾತಾಡ್ತಾ ಇದ್ದೆ, ಇವತ್ತು ಜನವರಿ 1ನೇ ತಾರೀಕಿನಂದು ಅಲ್ಲ, ನವೆಂಬರ್ 1ನೇ ತಾರೀಕಿನಂದು ತುಳುನಾಡು ರಾಜ್ಯವನ್ನ ಸೃಷ್ಟಿಸಬೇಕು ಅಂತ. ಅದಕ್ಕೆ ಇವತ್ತು ಸರ್ಕಾರವೇ ಇವತ್ತು ಮನ್ನಣೆ ನೀಡ್ತಾ ಇದೆ, ಹೌದು ನೀವು ಮಾಡಿ ಮಾಡಿ, ನಾವು ನಿಮ್ಗೆ ಹಿಂಸೆಯನ್ನು ನೀಡ್ತಾ ಇರ್ತೇವೆ, ನೀವು ಮುಂದುವರಿರಿ ಅಂತ. ಈಗ ನಾನು ತುಳುನಾಡು ಬಗ್ಗೆ ಸಹ ಹೇಳಿದೆ ಆಗಾಗಲೇ, ಕೆಲವೆಲ್ಲ ತುಳುನಾಡುಗಳು ಆಗ್ಬೇಕಂತೇಳಿ. ಆಗ್ಲಿ, ಅದ್ರ ಬಗ್ಗೆ ನಾವು ಹೇಳುವಂಥದ್ದಲ್ಲ ತುಳುನಾಡಲ್ಲಿ, ಆದರೆ ರಾಜ್ಯ ಹೇಳುವಂಥದ್ದಲ್ಲ ತುಳುನಾಡಿನ ಬಗ್ಗೆ. ಇವರು ಏನಾದರೂ ಬೇರೆ ರೀತಿಯಲ್ಲಿ ತುಳುನಾಡು ಅಂತ ಹೇಳಿದ ಕೂಡಲೇ ಮತ್ತೊಂದು ಇನ್ನೊಂದು ಸೇನೆಗಳು ಇನ್ನೊಂದು ಎಲ್ಲ ಬರ್ತದೆ. ಆದರೆ ತುಳುವ ಬಗ್ಗೆ ನಮಗೆ ಮಾತಾಡುವ ಬಗ್ಗೆ ಏನೆಲ್ಲ ಉಂಟು ಅದನ್ನು ಇವರು ಮಾಡಿದರೆ ನನಗೆ ತುಂಬ ಖುಷಿ. ತುಳುನಾಡು ಬಗ್ಗೆ ನಾನು ಅಷ್ಟು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಒಂದು ತುಳುನಾಡು ಹೌದು ಖಂಡಿತ ಇನ್ನೊಂದು ಹುಡ್ತದೆ. ಹಾಗಾಗಿ ಇದೇ ಒಂದು ಮರಳಿನ ವಿಚಾರವನ್ನ ಯಾವುದೋ ಬಿಜಾಪುರದಲ್ಲಿ ಅಥವಾ ಮೈಸೂರಿನ ಭಾಗದಲ್ಲಿ ಯಾವ ರೀತಿಯ ಪ್ರಾಕೃತಿಕವಾಗಿರ್ತಕ್ಕಂತಹ ಸನ್ನಿವೇಶ ಇದೆ, ಅದೇ ನಿಯಮವನ್ನು ತಂದು ಇಲ್ಲಿ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇಲ್ಲಿ ಮರಳನ್ನು ಕೆಲವೊಮ್ಮೆ ಮರಳನ್ನು ತೆಗೆದೇ ಇದ್ರೆ ಇಲ್ಲೂ ಎಲ್ಲ ಮರಳು ಕೂಡ ಸಮುದ್ರಕ್ಕೆ ಹರಿದು ಹೋಗಿ ಅಲ್ಲಿ ಬ್ಲಾಕ್ ಆಗ್ತದೆ. ಸೊ ಅದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದಾದ ಮೇಲೆ ಈ ಒಂದು ಹಾಜಿ ಅಬ್ದುರ ಆಸ್ಪತ್ರೆ ಆಗಿರ್ಬೋದು ಅಥವಾ ಒಂದು ಕೈಗ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ MRPL ಆಗಿರ್ಬೋದು, ಇದರೆಲ್ಲರ ಮಾಲಿನ್ಯಗಳು ನಮ್ಗೆ ಬೇಕು. ನಾವು ಕಟ್ಟುವಂತ ಟ್ಯಾಕ್ಸ್ ಮಾತ್ರ ಈಗ ಸರ್ಕಾರಕ್ಕೆ ಹೋಗುದಿಲ್ವಾ ಅನ್ನುವಂತ ಡೌಟಿಗೆ ನಮ್ಗೆ ಬರ್ತಾ ಇದೆ.
ಯಾಕೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳಿಲ್ಲ ಅಥವಾ ನಮ್ಮ ಪರವಾಗಿ ಯಾವತ್ತೂ ಕೂಡ ನಿಂತು ಹೋರಾಟವನ್ನು ಮಾಡುವುದಿಲ್ಲ, ಹಾಗಾದ್ರೆ ನಾವು ಕಟ್ಟುವ ಟ್ಯಾಕ್ಸ್ಗಳು ಎಲ್ಲಿಗೆ ಹೋಗ್ತದೆ ಅಂತ? ನಾನು ಆಗಾಗಲೇ ಹೇಳಿದೆ ನಿಮಗೆ, ನಮಗೆ ಯಾವುದು ಬೇಕು, ಜಲ, ನೆಲ, ವಾಯು, ಯಾವುದು, ಈ ಮೂರು ಮಾರ್ಗಗಳನ್ನು ನಮಗೆ ಸರಿಯಾಗಿ ಕೊಡಿ. ನಮಗೆ ಅಲ್ವಾ ಈಗ ನೆಲ ಅಂದರೆ ಸಾರಿಗೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆಯಿಂದ ಎಷ್ಟೆಲ್ಲ ಲಾಭಗಳಾಗ್ತದೆ ಪ್ರತಿಯೊಂದು ಯಾವುದೇ ಪ್ರತಿಯೊಂದು ಊರಿಗಾಗಲಿ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಸಾರಿಗೆ ವ್ಯವಸ್ಥೆ. ಮತ್ತೊಂದು ಜಲಮಾರ್ಗ ನಮ್ಮ ವಿಪುಲವಾಗಿ, ನಮಗೆ ಕರಾವಳಿ ಈಗ 300 ಕಿಲೋಮೀಟರ್ ಹತ್ರ ನಮಗೆ ಉಂಟು, ಅದನ್ನೀಗ ಸರಿಪಡಿಸಿದರೆ ನಮಗೆ ಎಷ್ಟೋ ಈಗ ಫಾರಿನಿಂದ ಬರುವಂಥವ್ರು ಇವರನ್ನೆಲ್ಲ ಈಗ ಒಂದೇ ಒಂದು ಇವರಿಗೆ ಬಂದರು ನಿರ್ಮಾಣ ಮಾಡಲಿಕ್ಕೆ ಒಂದು ಏನಾದರೂ ಬರುವಂಥ ವ್ಯವಸ್ಥೆಗಳು ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಹಾಕ್ತಾರೆ, ಆದರೆ ಆ ಹಣಗಳೆಲ್ಲ ಸಮುದ್ರಕ್ಕೆ, ಈಗ ಸಮುದ್ರಕ್ಕೆ ಕಲ್ಲಾಕುವಂಥದ್ದು ಇದು ಸಾಧ್ಯ ಉಂಟ? ಸಮುದ್ರಕ್ಕೆ ಕಲ್ಲಾಕುದು ಹೇಳಿದ್ರೆ ಮುಂಚೆ ಸೇತುವೆ ಯಾವುದು ರಾಮನ ಇದರಲ್ಲಿ ಸೇತುವೆಯಲ್ಲಿ ಅಷ್ಟು ಕಪಿಸೆಯನ್ನೇ ಇತ್ತು, ಅವ್ರು ಏನೋ ಮಾಡಿದ್ರು, ಆ ಮಂತ್ರಶಕ್ತಿಯಲ್ಲಿ ಏನಾಯಿತು ಅದು ಬೇರೆ ವಿಷಯ. ಆದರೆ ಈಗ ಸಮುದ್ರಕ್ಕೆ ಕಲ್ಲಾಕುದು ಹೇಳಿದ್ರೆ ನಿಮಗೆ ಗೊತ್ತುಂಟು, ಕಲ್ಲೇ ಹಾಕುದು ಅಂದರೆ ಹಣವನ್ನು ವ್ಯರ್ಥ ಪೋಲು ಮಾಡುವಂಥ ವ್ಯವಸ್ಥೆ. ಎಲ್ಲಿ ಬೇಕು ಅಲ್ಲಿ ಮಾಡುವುದಿಲ್ಲ ಇವರು, ಯಾವ ಕಡೆಯಲ್ಲಿ ಬೇಕು. ಈಗ ನಮ್ಮ ಮಲ್ಪೆ ಬೀಚ್ ಇದನ್ನೆಲ್ಲ ಕಡಲನ್ನೆಲ್ಲ ಈಗ ಸರಿಯಾದ ರೀತಿಯಲ್ಲಿ ಮಾಡಿದರೆ ಖಂಡಿತ ಈಗ ನೋಡಿ, ಈಗ ಬರುವಂಥ ಪ್ರವಾಸಿಗರು ತುಂಬ ಆಗ್ತಾ ಇದ್ದಾರೆ ನಮಗೆ ಕರಾವಳಿ ಭಾಗದಲ್ಲಿ. ವಾಹನ ನಿಲ್ಲುವ ವ್ಯವಸ್ಥೆಗಳಿಲ್ಲ, ಆದಿತ್ಯವಾರ ದಿವಸ ಅಲ್ಲಿ ಆಗುವಂಥ ವಾಹನದ ನಿಬಿಡತೆಯನ್ನು ನೋಡಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗ್ತದೆ. ಎಲ್ಲಿ ಉಂಟು ಮಾರ್ಗ? ಎಸ್, ಇನ್ನೊಬ್ರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ. ಡಾಕ್ಟರ್ ಹರಳೆ. ಡಾಕ್ಟರ್ ಹರಳೆ ಅವರ ಹೇಳಿ. ಹೌದೌದು, ತಮ್ಮ ತಮ್ಮ ಅಭಿಪ್ರಾಯ ಬೇಕಾಗಿದೆ ಈ ಒಂದು ಕರಾವಳಿಯ ಕಡೆಗಳು. ನಮಸ್ಕಾರ. ಹೇಳಿ ಡಾಕ್ಟರ್ ಹರಳೆ, ಉಜಿರೆಯಿಂದ ಹೇಳಿ 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 ಹರಳೆ ಅವರೇ. 65 65 ಇಲ್ಲಿದ್ದೇನೆ. ಹಲೋ ಹೇಳಿ. ರಾಯಚೂರಿಂದ ಬಂದು 65 ಇಲ್ಲಿ ಸೆಟ್ಲ್ ಆಗಿ ಎಷ್ಟು ವರ್ಷದಿಂದ ಆ ಕಂಬಳನ್ನು ಪ್ರೀತಿಸುತ್ತಿದ್ದೆ. ಹಲೋ, ಕೇಳಿಸ್ತಾ ಇದೆ ಹೇಳಿ ಸರ್. ಕಂಬಳಕ್ಕೆ ಓಡೋ ಹುಡುಗರು ಹೇಳಿ, ಡಾಕ್ಟರ್ ಹೇಳ್ತಾರೆ, ಓಡುಗೋ ಹುಡುಗರು ಒಳ್ಳೆ ತಯಾರಾಗ್ತಿದ್ರು. ಆ ಕಂಬಳಗಳನ್ನ ಮಕ್ಕಳಾಗಿ ನೋಡ್ತಿದ್ರು ಅವರು. 5,000 ರೂಪಾಯಿ ಖರ್ಚು ಮಾಡಿದ್ರೆ ಗೊತ್ತು ನನಗೆ. ಕಂಬಳದ ಹೋರಿಗಳನ್ನ ತಮ್ಮ ಮಕ್ಕಳ ಅಂತ ಅವ್ರು ಪ್ರೀತಿಸ್ತಾ ಇದ್ರು ಅಂತ. ಹೌದು, 5,000 ರೂಪಾಯಿ ದಿವಸ ಖರ್ಚು ಮಾಡುವವರಿದ್ರು. ನಾನು ನೋಡಿದ್ದೇನೆ, ಕಂಬಳಿಯವರೊಂದು ಕುಟುಂಬ ಇತ್ತು. ಅವನು ನಿಜವಾಗ್ಲು 200 ಮೀಟರ್ ಇಂದ 100 ಮೀಟರ್ ಸಹಿತ ಟೈಮ್ ಬೇರೆ ಮಾಡಿ ಓಡ್ತಾ ಇದ್ದವ. ಅಷ್ಟು ಒಳ್ಳೆ ಸ್ಪೋರ್ಟ್ಸ್ ಆಗಿತ್ತು ಅದು. ನಾನು ಒಳ್ಳೆ ಪ್ರೀತಿ ನೋಡ್ತಿದ್ದೆ 65 ಇವರು ಏನಾಗಿದೆ ಅಂದ್ರೆ, ಸೌತ್ ಕೇಂದ್ರದಲ್ಲಿ ಆ ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ. ಹಲೋ, ಸಾರಿ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ. ಬಹುಶಃ ಇದನ್ನ ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ರಾಜ್ಯದ ಸರ್ಕಾರಕ್ಕಾಗ್ಲಿ ಪ್ರೆಷರ್ ಅನ್ನ ಹಾಕ್ಬೇಕಾಗಿರ್ತಕ್ಕಂಥ ಇಲ್ಲಿರುವಂತಹ ಮಂತ್ರಿಗಳು. ಅಲ್ಲ, ಇಲ್ಲಿ ಜಿಲ್ಲೆಯಲ್ಲಿ ಯಾರಿಗೂ ಬ್ಯಾಟ್ರಿ ಇಲ್ರಿ. ನಾನು 63 ವರ್ಷದಿಂದ ಇದ್ದೇನೆ ನೋಡಿ. ಇಲ್ಲೇ ಇದ್ದೇನೆ, ಇದನ್ನು ದುಃಖ ಆಗುತ್ತೆ ನೋಡಿ. ಸ್ವಚ್ಛನೆ ಕೆಳಗೋಗ್ತಾ ಉಂಟು, ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಎಸ್. ಡಾಕ್ಟರ್ ಹೆರಳೆ ಅವರು ಒಂದು ಭಾಗದಲ್ಲಿ ಪ್ರಖ್ಯಾತರಾಗಿರ್ತಕ್ಕಂತಹ ವೈದ್ಯರು. ಅಲ್ಲ ಕೇಳಿ, ಉಡುಪಿಯಲ್ಲಿ ತಕ್ಕಳ್ಳಿ, MRP ಯಲ್ಲಿ ತಕ್ಕಳ್ಳಿ, 25 ಐಟಮ್ ಇದೆ ಎಲ್ಲದರಲ್ಲಿ ಇಂಪಾರ್ಟೆನ್ಸ್ ತೋರಿಸಿದ್ದು. ಇಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ಜನರ ಮಾತಿಗೆ ಇಲ್ಲಿ ಬೆಲೆಯೇ ಸಿಗ್ತಾ ಇಲ್ಲ. ಕರಾವಳಿ ಭಾಗದ ಜನರು ಅಂತ ಹೇಳಿದ್ರೆ ಇವರಿಗೆ ಮಿಷನ್ಗಳ ಹಾಗೆ ಕಾಣಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೇಳಿ ಬರ್ತಾ ಇದೆ. ಇವರು ಪಾಲಿಟಿಕ್ಸ್ ನಾವು ನಮ್ಮ ಜಿಲ್ಲೆಯವರು ಬುದ್ಧಿವಂತರ ದೂಡಿ ಆಗ್ತದೆ. ಬಡ್ಡಿ ಮಕ್ಕಳು ಸಮುದ್ರಕ್ಕೆ ಹಾಕ್ತದಾರೆ, ಆಯ್ತಾ, ಮರ್ಯಾದೆ ಬಿಡಿ, ಸಮುದ್ರಕ್ಕೆ ದೂಡ್ತಾ ಇದಾರೆ ಅವರು. ಆಮೇಲೆ ಇದ್ರಲ್ಲಿ ನೋಡಿ, ಮಂತ್ರಿಗಳಿಗೆ ಅವರ ಕೋಣ ಸಾಕೋರು ಇದ್ದಾರೆ, ಆಯ್ತಾ, ಅವರಿಗೆ ಒಂದ್ ಸ್ವಲ್ಪ ಆಲೋಚನೆ ಬೇಡ. ದೊಡ್ಡ ದೊಡ್ಡ ಕುಟುಂಬದವರು ಇದ್ದಾರೆ ಬಂಟರು, ಅವ್ರ ಮನೆಯಲ್ಲಿ ಕನಿಷ್ಠ 10-12 ಕೋಣ ಸಾಕಿ ಬಿಡೋರ್ ಇದ್ದಾರೆ. ಎಷ್ಟೋ ಜನ ಪಾಪ ಏನಂದ್ರೆ, ನಾನು ಹೇಳ್ತೇನೆ ಕೇಳಿ. ಡಾಕ್ಟರ್ ಆಗಿ ಒಂದು ಅಗ್ರಿಕಲ್ಚರ್ ಆದ್ನಂತ ಒಂದು ರಿಲ್ಯಾಕ್ಸೇಷನ್ ಇರುತ್ತಲ್ಲ, ಒಂದು ಪೂಜೆ ಪುನಸ್ಕಾರ, ನಮ್ಮಲ್ಲಿ ಪಾಂಡವ್ರ ಪೂಜೆ ಅಂತ ಆಗುತ್ತೆ ಕಟ್ಟಡಲ್ಲೆಲ್ಲ. ಏನಾಗುತ್ತೆ ಅಂದ್ರೆ, ಈ ಕಂಬಳ ಎಲ್ಲ ಮಾಡ್ಬಿಟ್ಟು ಅವ್ರು 1 ತಿಂಗಳು ರಿಲ್ಯಾಕ್ಸ್ ಆಗ್ತಿದ್ರು ಪಾಪ. ಅವರೆಲ್ಲ ಉದ್ಯೋಗವನ್ನು ಬಿಟ್ಟು ಈಚೆ ಬಂದು ಈ ಸ್ಟೇಷನ್ 100% ರಿಲ್ಯಾಕ್ಸ್, ಅರ್ಥ ಆಯ್ತಾ. ಬಹುಶಃ ಇದು ಕ್ರೀಡೆ ನಿಜಕ್ಕೂ ಕೂಡ ಇವತ್ತು ಕಂಬಳದ ಹೊರಿಗೂ ಇದು ಆರೋಗ್ಯಕರ, ಅಲ್ಲಿ ಓಡಿಸುವಂತ ವ್ಯಕ್ತಿಯೂ ಕೂಡ ಆರೋಗ್ಯಕರ, ಅದನ್ನ ನೋಡಿ ಆನಂದಿಸುವಂತ ಪ್ರೇಕ್ಷಕರಿಗೂ ಕೂಡ ಇದು ಬಹಳ ಉತ್ತಮವಾದದ್ದೇ ಅಂತ ಹೆಲ್ತಿಗೆ. ಅಲ್ಲ, ನಾನು ರಾಯಚೂರಿನ ಬಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. ಕೇಳಿ, ನಮ್ಮಲ್ಲೆಲ್ಲ ಎತ್ತುಗಳು ಇರೋದು, ಕೋಣಗಳು ಓಡಲ್ಲ, ಆಯ್ತಾ, ಕೋಣ ಇದೆ ಕೋಣ ಓಡಲ್ಲ, ಇಲ್ಲಿ ಓಡೋದು ನೋಡೋದು ಸಂತೋಷ ಆಗ್ತಿತ್ತು. ಅದಕ್ಕೆ ಎಣ್ಣೆ ಸ್ನಾನ ಮಾಡೋದು ನೋಡಿದಿನ್ರಿ, 2 ಗಂಟೆ 3 ಗಂಟೆ ಗುಂಡಾಕ್ತಾರೆ.
ಖಂಡಿತ ಖಂಡಿತ ಹೇಳಿ ಅವರೇ, ತಮ್ಮಂತ ಹಿರಿಯ ವ್ಯಕ್ತಿಗಳ ಸಪೋರ್ಟ್ ಬೆಂಬಲ ಇದಕ್ಕೆ ಬೇಕಾಗಿದೆ, ತಮ್ಮ ಬೆಂಬಲ ಸದಾ ಇದೇ ರೀತಿಯಾಗಿ ಇರ್ಲಿ ಅಂತ ಹೇಳ್ತಾ ತಮ್ಮ ಮಾತುಗಳಿಗಾಗಿ. ನೋಡಿ ನೀವು ಒಂದ್ಸಲ ಸರ್ವೆ ಮಾಡಿಬಿಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಬಡಿಬೇಕು. ಎಸ್ ಎಸ್ ಎಸ್, ಖಂಡಿತ ಸರ್, ಖಂಡಿತ ತಮ್ಮ ಮಾತಿನ ಕುರಿತಾಗಿ ಚರ್ಚೆಯನ್ನ ಮಾಡ್ತೇವೆ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಅವ್ರು ಮಾತಾಡ್ತಾ ಹೇಳಿದ್ರು, ಹೆರಳೆ ಅವರು, ನಾನು ರಾಯಚೂರಿಂದ ಬಂದವನು, 1960 ಇಲ್ಲಿದ್ದೇನೆ, 1960 ಈ ಒಂದು ಆಟದ ಈ ಭಾಗವನ್ನ ಕಂಡುಕೊಂಡುಕೊಂಡು ಬಹಳ ಆನಂದವಾಗಿದೆ. ಇದು ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ಕ್ರೀಡೆ, ಇದನ್ನು ಯಾವ ಕಾರಣಕ್ಕಾಗಿ ನಿರ್ಲಕ್ಷಿಸಿ, ಇದನ್ನು ಯಾವ ಕಾರಣಕ್ಕಾಗಿ ಇವ್ರು ನಿಷೇಧಿಸ್ತಾ ಇದ್ದಾರೆ ಅಂತ? ಖಂಡಿತ ಡಾಕ್ಟರ್ ಬಗ್ಗೆ ನಾನು ಹೇಳ್ಬೇಕು, ಯಾಕಂದ್ರೆ ನೀವು ಹೇಳಿದಿ ರಾಯಚೂರಿಂದ ಇಲ್ಲಿಂದ ಬಂದು ಇಲ್ಲಿ ನಾನು ಅದನ್ನು 60 ನೋಡ್ತಾ ಇದ್ದೆ. ನಿಜವಾಗಿ ಡಾಕ್ಟರ್ ಆದವ್ರು ಹೇಳಬೇಕಿತ್ತು ಇದು ಹಿಂಸೆ ಆಗ್ತದೆ ಅಂತೇಳಿ, ಅವ್ರು ಹೇಳ್ತಾರ ನಾನು ನೆನೆಸಿದ್ದೆ, ಆದರೆ ಅವರು ಅದಕ್ಕೆ ಸಪೋರ್ಟ್ ಕೊಟ್ರು. ಯಾಕೆ ಹೇಳಿದ್ರೆ ಆ ಡಾಕ್ಟರ್ ಅದನ್ನು ನೋಡಿದ್ದಾರೆ, ಅವ್ರು ಹೇಳಿದ್ರು ನೋಡಿ, ನಾನು ಅಲ್ಲಿಂದ ವೀಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಇದಕ್ಕೆ ದೊಡ್ಡ ದೊಡ್ಡ ಕುಟುಂಬಗಳು, ನಾನು ಹೇಳಿದೆ ಈಗ ನಾನು ಹೇಳಿದೆ ಅಲ್ಲ, ನ್ಯಾಯಾಧೀಶರು ಅವರು ಇವರು ಅದನ್ನೆಲ್ಲ ಅಲ್ಲಿ ನಡೆಸಿಕೊಂಡ ಕುಟುಂಬ ಅಂತೇಳಿ, ಯಾಕೆ ಇವರು ಅದನ್ನು ಸಪೋರ್ಟ್ ಮಾಡ್ತಾರೆ? ನಾವು ಎಣಿಸ್ಬೇಕು, ಯಾಕಂದ್ರೆ ಅದನ್ನು ನೋಡಿದ್ದಾರೆ ಇವರು, ಆ ರೀತಿ ಅದರಲ್ಲಿ ನಡವಳಿಕೆ ಬರ್ತಾ ಇದ್ದಾರೆ, ಇದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ತಿಂಗಳಿಗೆ ಅವ್ರು ಹೇಳಿದ ದಿನಕ್ಕೆ 5,000 ರೂಪಾಯಿ ಖರ್ಚು ಮಾಡಿದನ್ನು ಹೇಳಿದ್ರಲ್ಲ ಅವರು ಡಾಕ್ಟರ್, 5,000 ತನಕ ಖರ್ಚು ಮಾಡ್ತಾ ಇದ್ದಾರೆ ಅದರಲ್ಲಿ ಅಂತೇಳಿ. ಹಾಗಾದ್ರೆ ಅವ್ರು ನೋಡಿ ತಪ್ಪ, ಡಾಕ್ಟರ್ ಆದವರು ಒಬ್ರು, ನಾವು ನೀವೆಲ್ಲ ಸಾಮಾನ್ಯರಾಯ್ತು. ಡಾಕ್ಟರ್ಗೆ ಕೊಡುವಂತ ಸ್ಥಾನ ದೇವರಿಗೆ ಬಿಟ್ಟರೆ ನೆಕ್ಸ್ಟ್ ಕೊಡುವಂತ ನಾವು ಇನ್ನೊಂದು ಹೆಜ್ಜೆ ಕೊಡುವಂತದ್ದು ಹೇಳಿದ್ರೆ ವೈದ್ಯರಿಗೆ ಮಾತ್ರ. ಆ ವೈದ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಇದು ಹಿಂಸೆ ಅಲ್ಲ. ಕೂಡ ಇವತ್ತು ಅನೇಕ ಭಾಗಗಳಿಂದ ಇವತ್ತು ಕರೆ ಬರ್ತಾ ಇದೆ. ಇವತ್ತು ರಾಯಚೂರಿಂದ ಬಂದು ಇಲ್ಲಿ ವಾಸ ಮಾಡಿದಂತಹ ವೈದ್ಯರು ನಮಗೆ ಕರೆ ಮಾಡಿದ್ದಾರೆ, ಸ್ವತಃ ಕಂಬಳದ ಹೋರಿಗಳನ್ನ ಸಾಕುವಂತಹ ವ್ಯಕ್ತಿ ಕೂಡ, ಆತನ ದೃಷ್ಟಿಯಲ್ಲಿ ಕೂಡ ಆತ ಅವರು ಕರೆ ಮಾಡಿ ಮಾತಾಡಿದ್ದಾರೆ. ಇನ್ನು ಅನೇಕ ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವವಿದೆ ಮುಗಿಸುವಂತ ಸಂದರ್ಭ. ಸರ್, ಒಟ್ಟಾರೆ ಆಗಿ ಕರಾವಳಿಯನ್ನ ಇವತ್ತು ಕಡೆಗಣನೆ ಏನು ಮಾಡ್ತಾ ಇದೆ, ಇದರ ಕುರಿತಾಗಿ ತಾವು ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇಳಿ ಅಂತ ಹೇಳಿದ್ರೆ, ಈಗ ನಾನು ಆಗಲೇ ಮೊದಲೇ ನಾನು ಶುರು ಮಾಡುವಾಗ ಹೇಳಿದೆ, ನೆಲ ಜಲ ವಾಯು ಈ ಮೂರು ಮಾರ್ಗಗಳನ್ನು ನಮಗೆ ಸರಿಯಾಗಿ ಕೊಡಿ ಅಂದರೆ, ಆ ಕೊಡುವಾಗ ಆ ವ್ಯವಸ್ಥೆ ಯಾವುದಕ್ಕೆ, ನಮ್ಮ ಕರಾವಳಿ ಭಾಗ ಹೇಳಿ ಅಲ್ಲ, ಎಲ್ಲಿಯೂ ಸಹ ನಾಳೆ ನೀವು ITBT ತರ್ತೀರಂತ ಹೇಳ್ತೀರಿ, ಅದನ್ನು ತರ್ತೀರಿ, ಮೂಲಭೂತ ಸೌಕರ್ಯ ಎಲ್ಲಿ ಬೇಕು? ಅದಕ್ಕೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯ, ಯಾವುದೇ ITBTಯನ್ನಾಗಲಿ ಮತ್ತೊಂದಾಗಲಿ. ಕರಾವಳಿ ಭಾಗದಲ್ಲಿ ನಮಗೆ ದೊಡ್ಡ ಏನಂತ ಹೇಳಿದರೆ, ಒಂದು ನಾವು ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿಕೊಳ್ಬೇಕು. ಸರ್ಕಾರಿ ಜಾಗ ಮಾಡಿ ನಮಗೆ ಉಡುಪಿ ಮಂಗಳೂರಲ್ಲಿ ಇವತ್ತಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮತ್ತು ನಿಮ್ಮ ITI ಇಲ್ಲ. ಈಗಾಗಲೇ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ, ಈಗ ಎಚ್ಚೆತ್ತಿದ್ದಾರೆ ನಮ್ಮವರು. ಯಾಕೆ ಹೇಳಿದರೆ ಕೊಟ್ಟು 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 ಸಾಕಾಯಿತು, ಎಲ್ಲ ಖಾಸಗಿಯವರಿಗೆ ವೈದ್ಯಕೀಯಕ್ಕೆ ಲಕ್ಷಾಂತರ ಗಟ್ಟಲೆ ಕೋಟಿ ಕೊಟ್ಟಲೆ ಹಣ ಕೊಟ್ಟು ಈಗ ಸಾಕಾಯಿತು, ಎಲ್ಲರೂ ಕಿಸಿ ಈಗ ನೋಟ್ ಬ್ಯಾನಿಂದ ಬರಿದಾಗಿದೆ, ಈಗ ಎಲ್ಲರೂ ಎಚ್ಚೆತ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಸರ್ಕಾರಿ ಕಾಲೇಜ್ ಬೇಕು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಮೆಡಿಕಲ್ ಕಾಲೇಜ್ ಬೇಕು ಹೇಳಿ. ಇದನ್ನೆಲ್ಲವನ್ನು ಉಳಿಕೆ ಮಾಡಬೇಕಾದ್ರೆ ನಾವು ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿಕೊಳ್ಬೇಕು. ನೋಡಿ, ಹಾಸ್ಟೆಲ್ ಇಲ್ಲ, ಸರಿಯಾದ ಹಾಸ್ಟೆಲ್ ಉಂಟಾ ಮಕ್ಕಳಿಗೆ? ಅದು ಇಲ್ಲ. ಇನ್ನು ದಿವ್ಯಾಂಗರು, ಅಂಗವಿಕಲರು, ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತೆ ನಿಮ್ಮ ದಲಿತರು, ದಮನಿತರು, ಅವರಿಗಿಲ್ಲ, ಎಲ್ಲುಂಟು ವ್ಯವಸ್ಥೆ? ಆಟದ ಮೈದಾನ ಇಲ್ಲ. ಇದನ್ನೆಲ್ಲವನ್ನು ನೀವು ಮಾಡಬೇಕು ಹೇಳಿ ಆದರೆ, ನಮ್ಮ ಸರ್ಕಾರಿ ಜಾಗ, ಸರ್ಕಾರಿ ಸ್ಥಳವನ್ನು ಉಳಿಕೆ ಮಾಡಿ. ಆ ಉಳಿಕೆ ಮಾಡಿದ ಸ್ಥಳದಲ್ಲಿ ನಮಗೆ ಏನೆಲ್ಲ ಯೋಜನೆಗಳುಂಟು, ಇನ್ನೊಂದು 50 ವರ್ಷಕ್ಕೆ ಬೇಕಾಗುವಂಥ ಎಲ್ಲ ಯೋಜನೆಗಳನ್ನು ನಮ್ಮ ಯಾರು ನಾವು ಈ ಆಯ್ಕೆ ಮಾಡ್ತೇವೆ, ಈ ಯಾರಿದ್ದಾರೆ ಈ ಅವರನ್ನು ನಾವು ಬೈಬೇಕು ಹೊಗಳಬೇಕು ಗೊತ್ತಾಗ್ತಾ ಇಲ್ಲ. ಅಂಥವರೆಲ್ಲ ಇದನ್ನು ಸರಿಯಾಗಿ ನೋಡಿ. ಮತ್ತೊಂದು ಹೇಳ್ತೇನೆ, ಅಧಿಕಾರಿಗಳ ಹತ್ರ ಕೇಳಬೇಡಿ. ನೀವು ಓಟ್ ಮಾಡುವಾಗ, ಓಟ್ ಹಾಕುವಾಗ ಯಾರ್ಯಾರ ಹತ್ರ ಹೋಗಿ ಭಿಕ್ಷೆ ಬೇಡಿದಿರಿ? ಆ ಭಿಕ್ಷೆ ಬೇಡಿದವರು ಯಾರು? ನಮ್ಮಂಥ ಜನಸಾಮಾನ್ಯರಿದ್ದಾರೆ, ಅವರದೆಲ್ಲವನ್ನು ನೋಟ್ ಮಾಡಿಕೊಳ್ಳಿ. ಏನೆಲ್ಲ ಹೇಳಿದ್ದಾರೆ, ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ಕಾಲೇಜ್ ಇಲ್ಲ, 1,00,000 ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಶಾಲೆ ಕಾಲೇಜಿಗೆ ಅಂತೇಳಿ. ದಯವಿಟ್ಟು ಆಶ್ವಾಸನೆಗಳು ಸೀಮಿತ ಆಗಬೇಡಿ. ಇದನ್ನೆಲ್ಲ ಉಳಿಸಿ ನಮ್ಮ ಮುಂದಿನ ಮಕ್ಕಳಿಗೆ, ಈಗಾದರೂ ತಪ್ಪಾಯಿತು ಹೋಗಿತ್ತು ಎಲ್ಲ, ಮುಂದೆ ನಮ್ಮ ಯಾರು ಮಕ್ಕಳಿದ್ದಾರೆ ಹುಟ್ಟೋರಿಗೆ, ಅವರಿಗೆಲ್ಲ ಈ ಸರ್ಕಾರಿ ಜಾಗವನ್ನು ಉಳಿಕೆ ಮಾಡಿ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಹಾಸ್ಟೆಲು, ದಲಿತರಿಗೆ, ದಮನಿತರಿಗೆ, ಅಂಗವಿಕಲರಿಗೆ, ಯಾರೆಲ್ಲ ಇದ್ದಾರೆ ನಮ್ಮ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಸಹ ಒಳ್ಳೆ ಶಿಕ್ಷಣ ಸಿಗಲಿ, ಆರೋಗ್ಯ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈ ಯಾರು ವಿನ್ನಾಗಿ ಹೋಗಿದ್ದಾರೆ ನಮ್ಮ ರಾಜಕಾರಣಿ ಪುಣ್ಯಾತ್ಮರು, ಅವರಿಗೆಲ್ಲರಿಗೂ ಬೇಡ್ತೇನೆ. ಎಸ್ ಖಂಡಿತವಾಗಿ ಸರ್, ಮೊದಲಿಂದಲೂ ಕೂಡ ಜನರ ಪರವಾಗಿ ಧ್ವನಿ ಎತ್ತಿದವರು ತಾವು, ತಮ್ಮ ಈ ಒಂದು ಹೋರಾಟ ಮತ್ತು ಜನರ ಪರವಾಗಿರ್ತಕ್ಕಂಥ ತಮ್ಮ ನಡವಳಿಕೆ ಇದೇ ರೀತಿಯಾಗಿ ಮುಂದೆ ಸಾಗಲಿ ಅಂತ ಹೇಳ್ತಾ ಚರ್ಚೆಗೆ ಆಗಮಿಸಿದಕ್ಕಾಗಿ ತಮಗೆ ಧನ್ಯವಾದಗಳು. ಸೊ ಒಟ್ಟಾರೆ ಆಗಿ ವೀಕ್ಷಕರೇ, ಇವತ್ತು ಕರಾವಳಿಯ ಭಾಗದ ಜನತೆಗೆ ಇವತ್ತು ತೊಂದರೆಗಳಾಗ್ತಾ ಇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಂಬಳದ ವಿಷಯ ಅಥವಾ ಇನ್ನಿತರ ವಿಷಯಗಳಿಗೆ ಬಂದರೆ, ಕಡೆಪಕ್ಷ ನಮ್ಮ ಸ್ವಂತಿಕೆಯನ್ನಾದರೂ ಉಳಿಸ್ಕೊಳ್ಳಿಕ್ಕೆ ಬಿಡಿ.
ಇವತ್ತು ಕಂಬಳವನ್ನ ನಿಷೇಧಿಸಿದ್ದಾರೆ, ನಾಳೆ ಇನ್ನು ದನವನ್ನ ಸಾಕುವುದೇ ನಿಷೇಧವನ್ನ ಮಾಡಬಹುದು. ಇವತ್ತು ಯೋಗೀಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಇನ್ನು ಮುಂದಿನ ನಮ್ಮ ಕೋಲವನ್ನ ನಮ್ಮ ಪಾರ್ದವನ್ನ ಕೂಡ ಮೂಢನಂಬಿಕೆ ಅಂತ ಹೇಳಿ ನಿಷೇಧ ಮಾಡಬಹುದು. ಇವತ್ತು ನೆನಪಿರಲಿ, ಇವತ್ತು ಭಾರತ ಆಗಿರ್ಬಹುದು ಅಥವಾ ಭಾರತದ ಯಾವುದೇ ಪ್ರಾಂತ್ಯವನ್ನ ಆಗಿರ್ಬಹುದು, ಇಲ್ಲಿನ ಕಟ್ಟಡವನ್ನ ನೋಡಿ ಯಾರು ಕೂಡ ಗುರುತಿಸುವುದಿಲ್ಲ. ಬದಲಿಗೆ ಇಲ್ಲಿನ ಆಚರಣೆಯನ್ನ, ಇಲ್ಲಿನ ಜಾನಪದ ಕ್ರೀಡೆಯನ್ನ, ಇಲ್ಲಿನ ಸಂಸ್ಕೃತಿಯನ್ನ ನೋಡಿ ಎಲ್ಲರೂ ಕೂಡ ಗೌರವಿಸ್ತಾರೆ. ಅಂತಹ ಒಂದು ನಮ್ಮ ಸ್ವಂತಿಕೆ ಆದರೂ ಕಡೆಪಕ್ಷ ಉಳಿಲಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಅತಿಥಿಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.